ಎಲ್ರಿಗೂ ನಮಸ್ಕಾರ. ಶಾಸ್ತ್ರೀಯ ಕನ್ನಡ ಅಧ್ಯಯನಕ್ಕೆ ಸರ್ ನಿಮ್ ಕಡೆ ಮ್ಯೂಟ್ ಮಾಡ್ಕೊಳ್ಳಿ. ಹೌದು ಸರ್, ಮಾತು ಕೇಳ್ತಾ ಇದೆ. ನಮಸ್ಕಾರ. ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರವು ಆಯೋಜಿಸಿರುವಂತಹ ಭಕ್ತಿ ಬಹು ಅಭಿವ್ಯಕ್ತಿ ವಿಷಯ ಕುರಿತ ವಿಶ್ವಸರಣಿ ಉಪನ್ಯಾಸ ಮಾಲಿಕೆಯ 26ನೆಯ ಉಪನ್ಯಾಸಕ್ಕೆ ಎಲ್ಲರೂ ಕೂಡ ಸ್ವಾಗತ. ಆತ್ಮೀಯರೇ, ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರವು ಈ ಒಂದು ಉಪನ್ಯಾಸ ಮಾಲಿಕೆಯಡಿ ಇದುವರೆಗೆ ಸುಮಾರು 25 ಉಪನ್ಯಾಸಗಳನ್ನು ನಡೆಸಲಾಗಿದೆ. ಅದೆಲ್ಲವೂ ಕೂಡ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಆಸಕ್ತರು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು, ವಿದ್ವಾಂಸರು ಅದನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ದಿನ 26ನೆಯ ಉಪನ್ಯಾಸವಾಗಿ ಅಮರ ಕಲ್ಯಾಣ ಪರಂಪರೆ ಮತ್ತು ಮಂಟೇಸ್ವಾಮಿ ಪರಂಪರೆ ವಿಷಯ ಕುರಿತು ಪ್ರೊಫೆಸರ್ ಶಿವಾನಂದ ವಿರಕ್ತ ಮಠ ಅವರು, ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾನಿಲಯ ಹಂಪೆ, ಇವರು ಈ ಒಂದು ವಿಚಾರವಾಗಿ ಉಪನ್ಯಾಸವನ್ನು ಈ ಉಪನ್ಯಾಸ ಮಾಲಿಕೆಯಡಿ ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ನಮ್ಮ ಭಾರತೀಯ ಭಾಷಾ ಸಂಸ್ಥಾನದ ವತಿಯಿಂದ, ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ವತಿಯಿಂದ ಹಾಗೂ ಇಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇವತ್ತಿನ ಒಂದು ಉಪನ್ಯಾಸ ಮಾಲಿಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಶಿವರಾಮ್ ಶೆಟ್ಟಿ ಅವರು, ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ಎಲ್ಲ ಭಾರತೀಯ ಭಾಷಾ ಸಂಸ್ಥೆಯ ಪರವಾಗಿ, ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಪರವಾಗಿ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಂಥ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶೈಲೇಂದ್ರ ಮೋಹನ್ ಅವರು, ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಆಯೋಜನೆಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಉಪನಿರ್ದೇಶಕರಿಗೆ, ಉಪನಿರ್ದೇಶಕರಾಗಿರ್ತಕ್ಕಂಥ ಉಮಾರಾಣಿ ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಭಾರತೀಯ ಭಾಷಾ ಸಂಸ್ಥಾನದ ಆಡಳಿತಾತ್ಮಕ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣ ಚೌಧರಿ ಕೂಡ ತುಂಬೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾಗಿರ್ತಕ್ಕಂಥ ಧರ್ಮೇಶ್ ಫರ್ನಾಂಡಿಸ್ ಅವರು ಕೂಡ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಭಾರತೀಯ ಭಾಷಾ ಸಂಸ್ಥೆ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಎಲ್ಲ ಬೋಧನಾ ಸಿಬ್ಬಂದಿಗಳಿಗೆ, ಸಹ ಸಂಶೋಧಕರಿಗೆ, ತಾಂತ್ರಿಕ ಸಿಬ್ಬಂದಿಗಳಿಗೆ ಹಾಗೂ ಎಲ್ಲ ವೀಕ್ಷಕ ಬಂಧುಗಳಿಗೆ, ಎಲ್ಲ ಕನ್ನಡದ ಮನುಷ್ಯಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ, ಅಂದರೆ ಇದರ ಆಯೋಜನೆಗೆ ಕಾರಣ ಆಗಿರ್ತಕ್ಕಂಥ ಎಲ್ಲ ತಾಂತ್ರಿಕ ಮತ್ತು ಆಡಳಿತ ಸಿಬ್ಬಂದಿಗಳು ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಇದೀಗ ಕಾರ್ಯಕ್ರಮವನ್ನು ಆರಂಭಿಸ್ತಕ್ಕಂಥ ಸಮಯ. ಈ ಒಂದು ಭಕ್ತಿ ಬಹು ಅಭಿವ್ಯಕ್ತಿ ವಿಶ್ವಸರಣಿ ಉಪನ್ಯಾಸಕ ಮಾಲೆಯಲ್ಲಿ 26ನೆಯ ಉಪನ್ಯಾಸವಾಗಿ ಅಮರ ಕಲ್ಯಾಣ ಪರಂಪರೆ ಮತ್ತು ಮಂಟೇಸ್ವಾಮಿ ಪರಂಪರೆ ವಿಚಾರವನ್ನು ಕುರಿತು ಪ್ರೊಫೆಸರ್ ಶಿವಾನಂದ ವಿರಕ್ತ ಮಠ ಅವರು ನಮ್ಮೊಟ್ಟಿಗೆ ತಮ್ಮ ಉಪನ್ಯಾಸವನ್ನು ಹಂಚಿಕೊಳ್ಳಿದ್ದಾರೆ. ಅವರ ಒಂದು ಪುಟ್ಟ ಪರಿಚಯವನ್ನು ಈ ಮೂಲಕ ಹೇಳ್ತಾ ಇದ್ದೇನೆ. ಡಾಕ್ಟರ್ ಶಿವಾನಂದ ವಿರಕ್ತ ಮಠ ಅವರು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮಹಿಳಾ ಅಧ್ಯಯನ ಮತ್ತು ಅಂತರ್ಶಿಸ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಸಂಸ್ಕೃತಿ ಮತ್ತು ಅಧ್ಯಯನ, ಬಹುಶಿಸ್ತೀಯ ಅಧ್ಯಯನ ಇವರ ಆಸಕ್ತಿಯ ಕ್ಷೇತ್ರಗಳು. ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ, ಗುಲ್ಬರ್ಗದ ಕೊಡೆಕಲ್ ಬಸವೇಶ್ವರ ಅಧ್ಯಯನ ಸಂಸ್ಥೆ, ಬೆಂಗಳೂರಿನ ಕನಕದಾಸ ಸಂಶೋಧನಾ ಕೇಂದ್ರ, ಪ್ರಭುದೇವರ ಕಲ್ಯಾಣ ಸಂಸ್ಥೆ ಸಂಡೂರ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯಗಳಲ್ಲಿ
ಅನೇಕ ವೈವಿಧ್ಯ ಸಂಶೋಧನೆ ಯೋಜನೆಗಳನ್ನು ಕೈಗೊಂಡು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಗುಲ್ಬರ್ಗದ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಸಂಶೋಧನೆ ಯೋಜನೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅನುಭವ ಅವರಿಗೆ ಇದೆ. ಮಹಿಳಾ ಅಧ್ಯಯನ, ವಚನಕಾರ್ತಿಯರು ಸ್ತ್ರೀವಾದಿ ಅಧ್ಯಯನ ಪ್ರಸಕ್ತ ನಡೆಯುತ್ತಿರತಕ್ಕಂಥ ಅಧ್ಯಯನ ಯೋಜನೆಗಳು ಮತ್ತು ಅವರ ಸಾಹಿತ್ಯ ಪ್ರೌಢಿಮೆಯಿಂದ ಹೊರಬಂದಂತಹ ಕೃತಿಗಳು ಕೂಡ ಬಹಳ ಮೌಲ್ಯಯುತವಾದಂಥವು. ಕರ್ನಾಟಕ ಕನ್ನಡಿ, ರಾಜಕೊಯ್ಯನ ಕೃತಿಗಳು, ಕನ್ನಡ ಅಧ್ಯಯನ ಪತ್ರಿಕೆ, ಇದರಲ್ಲಿ ಸಹಾಯಕ ಸಂಪಾದಕರಾಗಿ ಕೆಲವು ವರ್ಷಗಳನ್ನು ಮಾಡಿದ್ದಾರೆ. ಹಾಗೆ ವಚನ ಸ್ವರವಚನ, ಜೀವ ಜಗತ್ತು, ವಿಶ್ವಕೋಶ, ಇದರಲ್ಲಿ ಸಹ ಸಂಪಾದಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಹರಿಹರನ ರಗಳಿಗಳು ಸಾಂಸ್ಕೃತಿಕ ಮುಖಾಮುಖಿ, ಕೊಡೇಕಲ್ಲ ವಚನ ವಾಕ್ಯ ಸಂಗ್ರಹ, ಅಮರ ಕಲ್ಯಾಣ, ಮಹಿಳಾ ಅಧ್ಯಯನ ಪತ್ರಿಕೆ, ಇದರಲ್ಲಿ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹೆಜ್ಜೆ ಗುರುತು ಪತ್ರಿಕೆಯಲ್ಲಿ ಕೂಡ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಹೆಣ್ಣು ಮತ್ತು ಭಾಷೆ, ಮಹಿಳಾ ದುಡಿಮೆ ಮತ್ತು ಬಿಡುವು, ಆರ್ಥಿಕ ಮಹಿಳಾ ಮತ್ತು ಆರ್ಥಿಕತೆ, ಹಾಗೆ ಮಹಿಳೆ ಮತ್ತು ಧರ್ಮ, ಕನ್ನಡ ಗ್ರಂಥ ಸಂಪಾದನಾ ಸಮೀಕ್ಷೆ, ಕೊಡೇಕಲ ರಾಚಪ್ಪಯ್ಯ ಒಂದು ಅಧ್ಯಯನ, ಇದು ಮರು ಮುದ್ರಣಗೊಂಡಿದೆ. ದೇಸಿ ವೈದ್ಯ ಪದ್ಧತಿ ಸಂಪುಟ 5ರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಕೊಡೇಕಲ್ಲ ಬಸವಣ್ಣ, ರಾಚಪ್ಪಯ್ಯ ಮತ್ತಿತರ ತತ್ವಪದಗಳು ಇದು ಕನಕ ಸಂಶೋಧನಾ ಕೇಂದ್ರದಿಂದ ಪ್ರಕಟಿತವಾಗಿದೆ. ಹಾಗೆ ಭಾಷೆ, ಸಾಹಿತ್ಯ, ಜನಪದ ಕಾವ್ಯ, ಜನಪದ ಸಾಂಸ್ಕೃತಿಕ ನಾಯಕರು, ಮಹಿಳೆ ಮತ್ತು ಶಿಕ್ಷಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತ ಅನೇಕ ಮೌಲ್ಯಯುತ ಸಂಶೋಧನಾ ಲೇಖಗಳನ್ನು ಇವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಸುಮಾರು 100ಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಹಾಗೆ ಸಂಚಾಲಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಸಾಹಿತ್ಯ ಪ್ರೌಢಿಮೆಯನ್ನು ಅರಸಿ ಬಂದ ಕೃತಿಗಳು ಕೂಡ ಬಹಳ ಮೌಲ್ಯಯುತವಾದಂಥವು. ಇವರ ರಾಚಪ್ಪಯ್ಯನ ಕೃತಿಗಳ ಕೃತಿಗೆ 1999ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕಲ್ಲದೇವನಹಳ್ಳಿ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿಯು ಇವರ ರಾಚಪ್ಪಯ್ಯನ ಕೃತಿಗೆ 2000ರಲ್ಲಿ ಸಂದಿದೆ. 2006ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪುಸ್ತಕ ಪ್ರಶಸ್ತಿ ಅಮರ ಕಲ್ಯಾಣ ಕೃತಿಗೆ ಲಭಿಸಿದೆ. ಬಿಎಂಸಿ ಸ್ಮಾರಕ ಪ್ರತಿಷ್ಠಾನ ಕೂಡ ಮಾಡುವ ಅನಂತ ರಂಗ ಸಂಶೋಧನಾ ಸಾಹಿತ್ಯ ಪ್ರಶಸ್ತಿ 2007ರಲ್ಲಿ ಅಮರ ಕಲ್ಯಾಣ ಕೃತಿಗೆ ಲಭಿಸಿದೆ. 2011ರಲ್ಲಿ ಮಂಟಸ್ವಾಮಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. 2018ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪುಸ್ತಕ ಪ್ರಶಸ್ತಿಯನ್ನ ಅಮರ ಕಲ್ಯಾಣ ಕೃತಿಗೆ ಪಡ್ಕೊಂಡಿದ್ದಾರೆ. ಪ್ರಸ್ತುತ ಇವರು ಅಮರ ಕಲ್ಯಾಣ ಪರಂಪರೆ ಮತ್ತು ಮಂಟಸ್ವಾಮಿ ಪರಂಪರೆ ವಿಚಾರವಾಗಿ ಉಪನ್ಯಾಸವನ್ನ ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಅವರನ್ನ ಭಾರತೀಯ ಭಾಷಾಸಂಸ್ಥೆಯ ಪರವಾಗಿ ಹಾಗೂ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಪರವಾಗಿ ತುಂಬುರದಿಂದ ಉಪನ್ಯಾಸಕ್ಕೆ ಸ್ವಾಗತವನ್ನ ಕೋರ್ತೇನೆ.
ಸರ್ ಆರಂಭ ಮಾಡ್ಲ ಇಲ್ಲ ಅವ್ರ ಏನು ಸೂಚನೆ ಕೊಟ್ಟಿಲ್ಲ ಒಂದ್ ನಿಮಿಷ ಫೋನ್ ಮಾಡಿ ಓಕೆ ಓಕೆ ಸರ್ ಓಕೆ ಸರಿ ಈಗ ಮಾತಾಡಿ ಹಲೋ ಅನ್ಮ್ಯೂಟ್ ಮಾಡಿದ್ದೀನಿ ಅವರು ಈಗ ಮಾತಾಡಿ ಸರ್ ಒಂಚೂರು ಟ್ರಯಲ್ ಮಾತಾಡ್ತೀನಿ ನೋಡಿ ಸರ್ ಕೇಳಿಸ್ತಾ ಇದ್ದೇನೆ ಒಂದ್ ನಿಮಿಷ ಕೇಳ್ತೀನಿ ಈಗ ಕೇಳಿಸ್ತಾ ಇದ್ದೇನೆ ತೇಜಸ್ ಕೇಳುತ್ತಾ ಕೇಳಿಸ್ತಾ ಇದ್ದೇನೆ ಕೇಳಿಸ್ತಾ ಇದ್ದೇನೆ ಸರ್ ಈಗ ಅಲ್ಲ ನಮ್ಗೆ ಇಲ್ಲಿ ಕೇಳ್ತದೆ ಅಲ್ಲಿ ಹೊರಗಡೆ ಕೇಳ್ತಾ ಇಲ್ಲ ಅಂತೆ ಹಲೋ ನೀವು ಮಾತಾಡ್ಬೇಕಂತೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಅಂತಾರಾಷ್ಟ್ರೀಯ ಉಪನ್ಯಾಸ ಮಾಲಿಕೆಯ ಅಡಿಯಲ್ಲಿ ಈ ದಿನ ನಾನು ಕೊಡೇಕಲ್ ಪರಂಪರೆ ಮತ್ತು ಮಂಟೇಸ್ವಾಮಿ ಪರಂಪರೆಯ ವಿಷಯಗಳನ್ನು ಕುರಿತು ಮಾತಾಡುತ್ತಿದ್ದೇನೆ. ಇಲ್ಲಿವರೆಗೆ ಧ್ವನಿ ಕೇಳುವ ತೊಂದರೆಯ ಕಾರಣಗಳಿಗಾಗಿ ಕೇಳಿಸ್ಲಿಲ್ಲ ಅಂತ ಕೇಳುಗರು ಹೇಳಿದ ಕಾರಣಕ್ಕಾಗಿ ಇದನ್ನು ನಾನು ಮತ್ತೆ ಪುನರಾರಂಭ ಮಾಡುತ್ತಿದ್ದೇನೆ. ಈ ದಿನ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಮಧ್ಯಕಾಲೀನ ಒಂದು ಭಕ್ತಿ ಪರಂಪರೆಗಳು ಅಥವಾ ಇವುಗಳನ್ನು ಅನುಭವ ಪರಂಪರೆಗಳು ಅಂತಾನು ನಾವು ಕರಿಬಹುದು. ಭಕ್ತಿ ಪರಂಪರೆಯ ಬೆಳವಣಿಗೆಯಾಗಿ ಕರ್ನಾಟಕದ ಒಳಗಡೆ ಅನುಭವ ಪರಂಪರೆಗಳು ಹೇಗೆಲ್ಲ ಅಭಿವೃದ್ಧಿಗೊಂಡವು ಅನ್ನುವುದು ದೊಡ್ಡ ಚರಿತ್ರೆ ಇದೆ. ಅದು ಕಾಲಜ್ಞಾನ ಪರಂಪರೆಯಿಂದ ಶುರುವಾಗಿ ಅದು ತತ್ವಪದಗಳ ಮೂಲಕ ಮುಂದುವರೆದು ಅನಂತರದಲ್ಲಿ ಆಧುನಿಕ ಸಾಹಿತ್ಯದವರೆಗೂ ಕೂಡ ಅದನ್ನ ಬೆಳೆಸ್ಕೊಂಡು ಬಂದಿರುವುದನ್ನ ನಾವು ಗಮನಿಸಬಹುದು. ಆ ಥರದ ಒಂದು ಮಧ್ಯಕಾಲೀನ ಪರಂಪರೆಯ ಸುತ್ತ ನಾನು ಈ ದಿನ ತಮಗೆ ಆ ವಿಚಾರಧಾರೆಗಳನ್ನು ಪರಿಚಯಿಸೋದಕ್ಕೆ ಈ ಉಪನ್ಯಾಸವನ್ನು ನೀಡುತ್ತಿದ್ದೇನೆ. ಹೀಗಾಗಿ ಇದನ್ನ ಶಾಸ್ತ್ರೀಯ ಕನ್ನಡ ಕೇಂದ್ರದ ವತಿಯಿಂದ ಇಟ್ಟಿರುವ ಶೀರ್ಷಿಕೆಗೆ ಪೂರಕವಾಗಿಯೇ ನನ್ನ ವಿಷಯ ಹೊಂದುತ್ತೆ. ಭಕ್ತಿ ಬಹು ಅಭಿವ್ಯಕ್ತಿ ಎನ್ನುವ ಈ ಶೀರ್ಷಿಕೆ ಅಡಿಯಲ್ಲಿ ಮಧ್ಯಕಾಲೀನ 15-16 ಶತಮಾನದ ಒಳಗಡೆ ಬಂದಿರತಕ್ಕಂಥ ಎರಡು ಬಹಳ ದೊಡ್ಡ ಪರಂಪರೆಗಳು ಪ್ರತ್ಯೇಕವಾಗಿ ಅವು ಬೆಳೆದು ಬಂದಿವೆ. ಆದರೆ ಅವುಗಳ ಮೂಲ ಶ್ರೋತ್ರ ಅಥವಾ ಅವುಗಳ ತಾತ್ವಿಕತೆ, ಅವುಗಳ ಆಕೃತಿ, ಅವುಗಳ ಆಶಯ, ಅವುಗಳ ಧೋರಣೆ ಎಲ್ಲವೂ ಕೂಡ ಮೂಲ ಒಂದೇ ಆಗಿದೆ ಅಥವಾ ಒಂದೇ ಸಾಂಸ್ಕೃತಿಕ ನಾಯಕರು ಒಟ್ಟೊಟ್ಟಿಗೆ ಸೇರಿಕೊಂಡು ಬೆಳೆಸಿರುವ ಪರಂಪರೆಗಳು ಇವು. ಅವು ಆ ಹೊತ್ತಿನ ರಾಜಕೀಯ ಸಂದರ್ಭದ ಒಳಗಡೆ ಅನಿವಾರ್ಯ ಕಾರಣದಲ್ಲಿ ಉತ್ತರ ಕರ್ನಾಟಕದ ವಿಜಯನಗರದಿಂದ ಸರಿದು ಕೊಡೆಕಲ್ಲನ್ನ ಕೇಂದ್ರವಾಗಿರಿಸಿಕೊಂಡು ಆ ಕೊಡೆಕಲ್ಲಿನಲ್ಲಿ ಒಂದು ಅಮರ ಕಲ್ಯಾಣ ಅಂತ, ಅವತ್ತು ರಾಜತ್ವ ಅನ್ನೋದು ಬಹಳ ಮುಖ್ಯವಾಗಿತ್ತು, ಪ್ರಭುತ್ವಗಳು ಸಂಘರ್ಷಗಳು ನಡೀತಿತ್ತು, ಭಾಮನಿಗಳ ಮತ್ತು ವಿಜಯನಗರದ ಸಂಘರ್ಷದ ಉಚ್ಛ್ರಾಯದ ಕಾಲಘಟ್ಟ ಅದು. ನಂತರದಲ್ಲಿ ವಿಜಯನಗರದ ಅವನತಿಯಾಗಿ ಬೇರೆ ಬೇರೆ ಚದುರಿ ಹೋದ ಸಂದರ್ಭವು ಕೂಡ ಚರಿತ್ರೆಯ ಭಾಗ ಇದು.
ಆ ಸಂದರ್ಭದಲ್ಲಿ ಈ ಪ್ರಭುತ್ವಕ್ಕೆ ಪರ್ಯಾಯವಾಗಿರುವ ಈ ಗುರುತ್ವದ ಈ ಗುರುಮನೆಯ ರಾಜಗುರುವಿಗೆ ರಾಜನಿಗೆ ಪರ್ಯಾಯವಾಗಿ ಗುರುವಿನ ಅಸ್ತಿತ್ವವನ್ನ ಗುರುಪಥವನ್ನ ಹುಟ್ಟುಹಾಕಿರುವ ಪರಂಪರೆಗಳು ನಾನು ಇವತ್ತಿನ ದಿವಸ ಮಾತಾಡ್ತಿರೋದು. ಎರಡೂ ಪರಂಪರೆಗಳು ಕೂಡ ಬಹಳ ಮಹತ್ವದ ಇವತ್ತಿನ ಸಮಕಾಲೀನ ಆಶಯಗಳನ್ನು ಮಂಡಿಸುವ ಪರಂಪರೆಗಳಾಗಿವೆ. ಅವು ಭಕ್ತಿಯಿಂದ ಶುರು ಮಾಡಿದ್ರು ಕೂಡ ಭಕ್ತಿ ಮತ್ತು ಧರ್ಮಗಳಿಗೆ ಒಂದು ಬಹಳ ಸೂಕ್ಷ್ಮವಾದ ಒಂದು ವ್ಯತ್ಯಾಸ ಇದೆ. ಅದನ್ನು ನಾನು ಸ್ಪಷ್ಟಪಡಿಸಿ ನನ್ನ ವಿಷಯ ಮಾತಾಡಲೇಬೇಕು. ಧರ್ಮಗಳಿಗೆ ಒಂದು ಸಾಂಸ್ಥಿಕ ಸ್ವರೂಪಗಳಿರುತ್ತದೆ, ಆದರೂ ಅವು ಮಿಲಿಟೆಂಟ್ ಆಗಿರ್ತೇವೆ, ಅವುಗಳನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಚಾರಿತ್ರಿಕವಾಗಿ ಅವುಗಳನ್ನು ಪರಿಷ್ಕರಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವುಗಳ ಪವಾಡ ಪುರುಷರು ಒಬ್ರು ಇರ್ತಾರೆ, ಅದು ಯಾವ ರೀತಿ ಮೊದಲು ರಚನೆ ಆಗಿರ್ತದೆ ಅದನ್ನೇ ಮುಂದುವರಿಸಬೇಕು ಹೊರತಾಗಿ ಅದಕ್ಕೆ ಪ್ರತ್ಯೇಕವಾಗಿ ಅದನ್ನು ಸೇರಿಸುವ ಪ್ರಕ್ರಿಯಾತ್ಮಕ ಸಂಬಂಧವನ್ನು ಮಾಡೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆದರೆ ಭಕ್ತಿ ಪರಂಪರೆಯಲ್ಲಿ ಮಾತ್ರ ಹಾಗಲ್ಲ. ಭಕ್ತಿ ಪರಂಪರೆ ಚಾರಿತ್ರಿಕವಾಗಿ ಅನೇಕ ಸಾಧಕರು ಅದರ ಜೊತೆಗೆ ಸೇರ್ತಾರೆ, ಚರಿತ್ರೆಯ ಅನೇಕ ಶೋಧಗಳನ್ನು ಅದರದೊಳಗಡೆ ನೇರ್ಪುಗೊಳಿಸ್ತಾರೆ, ಮಿಶ್ರ ಮಾಡ್ತಾರೆ, ಕೆಲವು ತಮಗೆ ಬೇಕಾದ ರೀತಿಯ ಬದಲಾವಣೆಗಳನ್ನು ಸೃಷ್ಟಿಸ್ತಾರೆ. ಹೀಗೆ ಸೃಷ್ಟಿಸೋದ್ರ ಮೂಲಕ ಅವ್ರೇನ್ ಮಾಡ್ತಾರೆ, ಈ ಭಕ್ತಿ ಪರಂಪರೆಯನ್ನ ಚಾರಿತ್ರಿಕವಾದ ಗತಿಶೀಲತೆಯ ಒಳಗಡೆ ಪ್ರಕ್ರಿಯಾತ್ಮಕವಾಗಿ ಬೆಳೆಸಿಕೊಂಡು ಹೋಗ್ತಾರೆ. ಆದ್ದರಿಂದ ಭಕ್ತಿ ಪರಂಪರೆಗಳಿಗೂ ಮತ್ತು ಧರ್ಮ ಪರಂಪರೆಗಳಿಗೂ ಇರುವ ಅತ್ಯಂತ ಸೂಕ್ಷ್ಮವಾದ ವ್ಯತ್ಯಾಸ, ಇಲ್ಲಿ ಮನುಷ್ಯನ ಅಸ್ತಿತ್ವಕ್ಕೆ ಅವಕಾಶಗಳಿದೆ, ಹೊಸ ಹೊಸ ಶೋಧಗಳಿಗೆ ಇಲ್ಲಿ ಒಂದು ಅವಕಾಶ ಇದೆ. ಆದರೆ ಧರ್ಮದಲ್ಲಿ ಈ ತರದ ಅವಕಾಶಗಳು ಇರೋದಿಲ್ಲ. ಹಾಗಾಗಿನೇ ಭಾರತದಾದ್ಯಂತ ಭಕ್ತಿ ಪರಂಪರೆಗಳು ಮಾನವೀಯವಾಗಿವೆ, ಸ್ತ್ರೀ ಸಮಾನತೆಯನ್ನು ಹೇಳಿವೆ, ದಲಿತ ಸಮಾನತೆಯನ್ನು ಕುರಿತು, ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ಕುರಿತು ಅವು ಮಾತಾಡ್ತವೆ. ಅಷ್ಟೇ ಅಲ್ಲದೆ ಅನೇಕ ಬಡವರ, ನಿರಾಶ್ರಿತರ ಅಥವಾ ಅಸಹಾಯಕರ ಪರವಾಗಿ ಅಥವಾ ಸಮಾಜ ಸ್ಥಾಪಿತ ಸಮಾಜ ವ್ಯವಸ್ಥೆಗೆ ವಿರುದ್ಧವಾಗಿ ಚಲನಶೀಲ ಸಮಾಜದ ಎಡೆಗೆ ಕರೆದುಕೊಳ್ಳುವ ಆಶಯಗಳನ್ನು ಇವು ಮಂಡಿಸಿವೆ. ಈ ಕಾರಣಗಳಿಗಾಗಿ ಭಕ್ತಿ ಪರಂಪರೆಯ ಅಭಿವ್ಯಕ್ತಿಗಳನ್ನು ಅವುಗಳ ಬಹು ಅಭಿವ್ಯಕ್ತಿಗಳಾಗಿದ್ದು ಮತ್ತು ಆ ಬಹು ಅಭಿವ್ಯಕ್ತಿಗಳು ಜನರಿಗೆ ಇಷ್ಟ ಆಗ್ತವೆ, ಜನರನ್ನು ಕರೆದುಕೊಂಡು ಹೋಗುವ ಅಭಿವ್ಯಕ್ತಿಗಳಾಗಿವೆ. ಇವು ಒಂದೇ ಆಗಿಲ್ಲ, ಭಾಷೆ ಭಿನ್ನ ಆಗಿರ್ಬೋದು, ಸ್ವರೂಪ ಭಿನ್ನ ಆಗಿರ್ಬೋದು, ಆಕೃತಿಗಳು ಭಿನ್ನ ಆಗಿರ್ಬೋದು, ಅದರ ಸ್ಟ್ರಕ್ಚರ್ಗಳು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ಬಹುದು, ಅವುಗಳ ಬಾಹ್ಯ ಆಕೃತಿಗಳು ಬಾಹ್ಯ ಆಚರಣೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ಇರ್ಬೋದು, ಆದರೆ ತತ್ವ ಮಾತ್ರ, ಆಶಯ ಮಾತ್ರ, ಆಕೃತಿಗಳು ಒಂದೇ ಸ್ವರೂಪದಲ್ಲಿವೆ. ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಎಲ್ಲರೂ ಕೂಡ, ಎಲ್ಲ ವಿಶ್ಲೇಷಕರು, ಎಲ್ಲ ಉಪನ್ಯಾಸಕರು ಇದನ್ನು ಗಮನಿಸಿದ್ದಾರೆ ಅನ್ಕೊಂಡೇ ನಾನು ಇದನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಮಾತೆಲ್ಲ ಕೇಳಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ನಾನು ಬಹುತೇಕ ಎಲ್ಲರಿಗೆ ಅನ್ಕೊಂಡು ಇದನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಇದು ಕೇಳಿಸ್ಕೊಳ್ತಾ ಇರ್ಲಿಲ್ಲ ಅಂತ ಒಂದು ವಿವರಣೆ ಬಂದಿತ್ತು ನನಗೆ, ಆ ಕಾರಣಕ್ಕಾಗಿ ಇದನ್ನು ಹಾಗೆ ಮುಂದುವರಿಸ್ತಾ ಇದ್ದೀನಿ. ಈಗ ನೇರವಾಗಿ ವಿಷಯವನ್ನ ಪರಿಚಯಿಸೋದಾದ್ರೆ, ಕೊಡೇಕಲ್ ಸಂದರ್ಭದಲ್ಲಿ ಕೊಡೇಕಲ್ ಬಸವಣ್ಣ ಎಂಬ ಸಾಂಸ್ಕೃತಿಕ ನಾಯಕನಿಂದ ಹುಟ್ಟಿರುವ ಪರಂಪರೆ ಅಮರ ಕಲ್ಯಾಣ. ಈ ಅಮರ ಕಲ್ಯಾಣದ ನಾಯಕನಾಗಿರುವ ಕೊಡೇಕಲ್ ಬಸವಣ್ಣ, ಆತನ ಮೂಲ ಹೆಸರು ಏನಿತ್ತು ಬಹಳ ಪಕ್ಕಕ್ಕೆ ಸರಿದೋಗ್ತದೆ, ಆದರೆ ಅವನು ಕಲ್ಯಾಣದ ಬಸವಣ್ಣನ ಸ್ಮೃತಿಯೊಡನೆ, ಅಂದ್ರೆ ಅವನ ಹೆಸರನ್ನೇ ತಾನೂ ಧರಿಸಿ ಕೊಡೇಕಲ್ ಪ್ರದೇಶದಲ್ಲಿ ನೆಲೆಸುವುದು, ಅಂದ್ರೆ ಬಸವಣ್ಣನ ಒಂದು ಬಗೆಯಲ್ಲಿ ಜಾನಪದದ ಪ್ರಕಾರ ಒಂದು ಅವತಾರ ಅಂತ ಅನ್ನುವ ಅರ್ಥದಲ್ಲಿ ಪುನರ್ ಅವತಾರ ಅಂತಾನೆ ಜನರು ಅಲ್ಲಿ ಕರ್ಕೋತಾರೆ. ನಮಗೆ ಗೊತ್ತಿದೆ 15ನೇ ಶತಮಾನದಲ್ಲಿ ವಿಜಯನಗರದೊಳಗಡೆ ಹುಟ್ಟಿರುವ ಈತ ಡಿಗ್ಗಿ ಸಂಗಮನಾಥನ ಗುರುವಿನ ಜೊತೆಗೆ ಈ ವಿಜಯನಗರವನ್ನ ಬಿಟ್ಟು, ಯಾಕಂದ್ರೆ ವಿಜಯನಗರ ಆಹುತಿಗಾಗಲೇನೆ ಅದೊಂದು ಸಾಂಸ್ಥಿಕ ರೂಪ ಪಡೀತಾ ಇತ್ತು, ಸಾಂಸ್ಥಿಕ 101 ವಿರಕ್ತರು ಬಂದು ಅಲ್ಲಿನ ಪ್ರೌಢದೇವರಾಯನ ಕಾಲದ ಸಾಹಿತ್ಯಿಕ ಚಟುವಟಿಕೆಗಳು, 12ನೇ ಶತಮಾನದ ಸಮಯ ಕಲ್ಯಾಣ, ಅಂದ್ರೆ ಒಂದು ಚಾರಿತ್ರಿಕವಾಗಿ ಹುಟ್ಟಿರುವ ಈ ಸಮಯ ಕಲ್ಯಾಣಕ್ಕೆ ಬೆಳವಣಿಗೆಗಾಗಿ ಅದನ್ನು ಅಭಿವೃದ್ಧಿಪಡಿಸುವ, ಅದನ್ನು ಸಂಕಲಿಸುವ ಒಂದು ಒಂದು ಯುಗವಾಗಿ ವಿಜಯ ಕಲ್ಯಾಣ ಬಂದರೆ ಅದು ಕ್ರಮೇಣ ಅದು ಒಂದು ಸ್ಥಾಪಿತವಾದ ಒಂದು ಒಂದು ಪರಂಪರೆ ಕಡೆಗೆ, ಒಂದು ಸಾಂಸ್ಥಿಕ ಸ್ವರೂಪದ ಕಡೆಗೆ ಕರ್ಕೊಂಡು ಹೋಗ್ತಾ ಇತ್ತು. ಇದು ಕೊಡೇಕಲ್ ಬಸವಣ್ಣ ಮತ್ತು ಈ ನಾನು ಇವತ್ತು ಮಾತಾಡಿರುವ ಪರಂಪರೆಗಳವರಿಗೆ ಇದು ಕಷ್ಟ ಆಯಿತು. ಯಾಕೆ ಅಂತಂದ್ರೆ ಮತ್ತೆ 12ನೇ ಶತಮಾನದ ಒಳಗಡೆ ಯಾವುದು ಸ್ಥಾಪಿತ ಆಗಿತ್ತು, ಅದಕ್ಕೆ ವಿರುದ್ಧವಾಗಿ ಇಷ್ಟಲಿಂಗವನ್ನು ಸೃಷ್ಟಿಸಲಾಯಿತು, ದೇಹವೇ ದೇವಾಲಯ ಎನ್ನುವ ಕಲ್ಪನೆಗಳ ಮೂಲಕ, ಅಂದ್ರೆ ಸ್ಥಾಪಿತವಾದ ಒಂದು ಶಿವಾಲಯ ದೇವಾಲಯ ಸಂಸ್ಕೃತಿ ಇತ್ಯಾದಿಗಳನ್ನ ನಿರಾಕರಿಸುವ ಮೂಲಕ, ಕೈಯೊಳಗೆ ಚುಳುಕಾದ ಇಷ್ಟಲಿಂಗದ ಮೂಲಕವೇ ತಮ್ಮ ತಮ್ಮ ಆರಾಧ್ಯ ದೈವವನ್ನು ಸೃಷ್ಟಿಸುವ ಒಂದು ವಚನ ಪರಂಪರೆ, ಚುಳುಕಾಗಿರುವ ರೂಪದ ಮೂಲಕವೇ ಅನಂತವಾಗಿರುವ ಗುಹೇಶ್ವರನ ಕಲ್ಪನೆಯನ್ನ ಮಾಡಿಕೊಳ್ಳುವ ವಿಚಾರಧಾರೆಗಳಿದೆಯಲ್ಲ,
ಅಂದರೆ ಪ್ರತಿ ಅವರವರ ಇಷ್ಟವಾದ ದೈವದ ಸಾಕ್ಷಿ ಪ್ರಜ್ಞೆಯಲ್ಲಿ ಚಾರಿತ್ರಿಕ ಶೋಧಗಳನ್ನು ತಮ್ಮ ಮನುಷ್ಯನ ಅಸ್ತಿತ್ವದ ನೆಲೆಗಳನ್ನು ಹೇಳುವ ಈ ವಚನ ಪರಂಪರೆ ಇತ್ತಲ್ಲ, ಇದು ಪ್ರಕ್ರಿಯಾತ್ಮಕವಾಗಿರುವ ಮನುಷ್ಯನ ಅನುಭವಗಳಿಗೆ ಮನುಷ್ಯತ್ವಕ್ಕೆ ಬೆಲೆ ಕೊಡುವ ಆಲೋಚನಾ ವಿಧಾನ ಆಗಿದ್ದರಿಂದಾಗಿ ಅದನ್ನು ಮತ್ತೆ ಮುಂದುವರಿಸಬೇಕಾದ್ರೆ ಈ ಸಾಂಸ್ಥಿಕ ತೊಡಕಾಯಿತು ಕೊಡೆಕಲ್ಲವರಿಗಾಗಲಿ ಮಂಟೆಸ್ವಾಮಿಯವರಿಗೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಾವು ವಿಜಯನಗರದಲ್ಲಿ ಹುಟ್ಟಿದ್ರು ಕೂಡ ವಿಜಯನಗರದಲ್ಲಿ ಈ ಸ್ಥಾಪಿತ ಪರಂಪರೆಗಳ ಜೊತೆಗೆ ಹೋಗೋದು ಬೇಡ, ಇದರಿಂದ ಉತ್ತರಕ್ಕೆ ಸರಿತಾ ಮುದುಗಲ್ಲು ಮೂಲಕ ಉತ್ತರಕ್ಕೆ ಸರಿದು ಕೊಡೆಕಲ್ಲಲ್ಲಿ ನಿಲ್ತಾರೆ. ಅಲ್ಲಿ ಹನುಮನಾಯಕ ಒಬ್ಬ ಪಾಳೆಗಾರನಿಗೆ ಆಶ್ರಯ ಕೊಟ್ಟು ಅಲ್ಲಿ ಕಾಡಿನ ಒಳಗಡೆ ಈ ಅಮರ ಕಲ್ಯಾಣ ಅಂದರೆ ಅವತ್ತಿನ ದಿನಮಾನದಲ್ಲಿ ರಾಜತ್ವ ಎಂಬ ಒಂದು 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 ವಿಚಿತ್ರವಾಗಿರುವ ಒಂದು ಚಕ್ರಾಧಿಪತ್ಯದ ಒಂದು ಸಾಮ್ರಾಜ್ಯಶಾಹಿಯ ಕಲ್ಪನೆಗಳ ಇರುವ ಕಾಲಘಟ್ಟದ ಒಳಗಡೆಗೆ ಪ್ರಭುತ್ವ ಅನ್ನೋದು ಹೇಗೆ ಮಾಡ್ತಾ ಇತ್ತು, ಜನಸಾಮಾನ್ಯರ ಬದುಕನೆಗಳಿಗೆ ಏನು ಸಂಘರ್ಷಗಳನ್ನು ಸೃಷ್ಟಿಸ್ತಾ ಇತ್ತು, ಅದಕ್ಕೆ ಪರ್ಯಾಯವಾಗಿ ಒಂದು ಬಗೆಯ ಗುರುಪಥವನ್ನು ಅಂದರೆ ಜನರಿಗೆ ಬೇಕಾಗಿರುವ ಆಶಯಗಳನ್ನು ಮಂಡಿಸುವ ಜನರ ಅಗತ್ಯಗಳನ್ನು ಮುಖಾಮುಖಿ ಮಾಡುವ ಒಂದು ಅನುಸಂಧಾನ ಮಾಡತಕ್ಕಂಥ ಪರಂಪರೆಗಳ ಅಗತ್ಯ ಕಂಡು ಬಂದಿದ್ದರಿಂದಾಗಿ ಇವರು ಏನು ಮಾಡಿದ್ರು, ಕಲ್ಯಾಣದ ಜೊತೆಗೆ ಮುಖಾಮುಖಿ ಮಾಡಿದ್ರು. 12ನೇ ಶತಮಾನದ ಕಲ್ಯಾಣದ ಜೊತೆಗೆ ಮುಖಾಮುಖಿ ಮಾಡಿ ಅದೇ ಹೆಸರನ್ನ ಇಟ್ಟುಕೊಂಡು ಅಮರ ಕಲ್ಯಾಣ ಅಂತ ಪರಿಭಾಷೆ ಮಾಡಿಕೊಂಡು ಸೃಷ್ಟಿಸಿದರು. ಇವರು ಬರೆದಿರುವ ಎಲ್ಲ ಪರಂಪರೆಯ ಧೋರಣೆಗಳು ಅಮರ ಕಲ್ಯಾಣದ ಕಾವ್ಯಗಳು, ಅಮರ ಕಲ್ಯಾಣದ ಕಾಲಜ್ಞಾನಗಳು, ಅಮರ ಕಲ್ಯಾಣದ ಅವರ ಸೃಷ್ಟಿಸಿರುವ 11 ಬಗೆಯ ಲಿಪಿಗಳು ಕೂಡ 11 ಅಮರಗನ್ನಡ ಲಿಪಿಗಳಂತೂ ಕರೀತಾರೆ ಅವರು. ಅಷ್ಟೇ ಅಲ್ಲ, ಅವರು ಕರೆಯುವ ಲಿಪಿಗೂ ಅದೇ ಅಮರಗನ್ನಡ. ಅವರ ಧೋರಣೆಯೂ ಕೂಡ ಕಲ್ಯಾಣವನ್ನು ನೆನೆಸುವ ಮತ್ತೊಮ್ಮೆ ಅಮರವಾಗಿಸುವ, ಇದು ಬುದ್ಧಿಸಂನ ಬೆಳವಣಿಗೆಯ ಬುದ್ಧಿಸಂದಲ್ಲಿ ಕೂಡ ಅಮರತ್ವದ ಪ್ರಶ್ನೆ ಬರುತ್ತದೆ. ರಾಜತ್ವದಲ್ಲಿ ನಾಶದ ಪ್ರಶ್ನೆ ಇದೆ, ಇಲ್ಲಿ ಅವಿನಾಶಿ ಅಮರತ್ವ ನಾಶವಾಗದೇ ಇರುವ ಜನ ಬದುಕುವ ಜನರ ಬದುಕಿನ ಆಶೋತ್ತರಗಳನ್ನು ಮತ್ತೆ ಕಟ್ಟುವ ನಾಶವಿಲ್ಲದೆ ಇರುವ ಅನಂತ ಹೃದಯದ ಒಳಗಡೆ ಉಳಿಯುವ ಈ ಧೋರಣೆ ಇದೆ, ಅದಕ್ಕೆ ಅಮರ ಕಲ್ಯಾಣ ಅನ್ನುವ ಹೆಸರನ್ನು ಅವರು ಕೊಡ್ತಾರೆ. ತುಂಬಾ ಅರ್ಥಪೂರ್ಣವಾಗಿದೆ ಆ ಶೀರ್ಷಿಕೆ ಕೂಡ. ಈ ಈ ಫಿಲಾಸಫಿಕಲ್ ಆದ ಒಂದು ಆಕೃತಿಯ ಒಳಗಡೆ ಇವರು ಕಾಲಜ್ಞಾನಗಳನ್ನು ಸೃಷ್ಟಿಸ್ತಾರೆ, ಅದನ್ನ ಜನರ ಹತ್ರ ಹೇಳೋದಕ್ಕೆ ಒಂದು ಡಂಗೂರ ಹಿಡಿದು ಸಾರ್ಥಾ ಸಾರ್ಥಾ ಜನ ಸಮುದಾಯಗಳನ್ನು ಕಳಿಸ್ತಾ ಹೋಗ್ತಾರೆ. ಈ ಈ ನಮ್ಮ ಗುರು ಇದ್ದಾನೆ ನಿಮ್ ಬೆನ್ನಿಗೆ, ನೀವು ರಾಜನಿಗೆ ಪರ್ಯಾಯವಾಗಿ ಗುರು, ಈ ಗುರು ಕೂಡ ಒಂದು ಕುದುರೆ ಏರಿಯ ರಾಜನ ಚಿಹ್ನೆಗಳನ್ನೇ ಬಳಸ್ತಾ ರಾಜನಿಗೆ ಪರ್ಯಾಯವಾಗಿ ಗುರುವನ್ನ ಸ್ಥಾಪಿಸುವ ಮರುಸ್ಥಾಪಿಸುವ ಈ ಸೂಫಿ ಪಂಥ ಕೂಡ ಆ ತರದ್ದೇ, ನೀವು ನಾಥಪಂಥ ಕೂಡ ಆ ತರದ್ದೇ. ಆ ಶೈವ ಅನೇಕ ಧಾರೆಗಳು ಇದ್ದು ಆ ಕಾಲದಲ್ಲಿ ಕಾಪಾಲಿಕ ಕಾಳಾಮುಖರು ಮೊದಲಾದ ಪರಂಪರೆಗಳಿದ್ದು ಸಿದ್ಧ ಪರಂಪರೆಗಳಿದ್ದು ಈ ಎಲ್ಲ ಪರಂಪರೆಗಳನ್ನು ಸೇರಿಸಿ ಮಿಶ್ರ ಮಾಡಿ ಈ ಆರೂಢ ಪರಂಪರೆ ಅವಧೂತ ಪರಂಪರೆ ನಾಥ ಸೂಫಿ ಸಿದ್ಧ ಈ ಎಲ್ಲ ಪರಂಪರೆಗಳನ್ನು ಸೇರಿಸಿಕೊಂಡಿರುವ ಒಂದು ಅಮರ ಕಲ್ಯಾಣ ಎನ್ನುವ ಒಂದು ತಾತ್ವಿಕ ರಚನೆಗಳನ್ನು ಅವರು ಕಟ್ಕೋತಾರೆ. ಆ ಕಟ್ಟಿಕೊಂಡ ಮೇಲೆ ಅವರ ಗುರುಗಳು ಅವರ ಶಿಷ್ಯರು ಕೊಡೆಕಲ್ ಬಸವಣ್ಣನ ಮೂವರು ಮಕ್ಕಳು, ಕೊಡೆಕಲ್ ಬಸವಣ್ಣನ ಹಿರಿಯ ಮಗ ರಾಚಪ್ಪಾಜಿ ಅವ ಚೊಚ್ಚಲ ಮಗ, ಅವನು 12 ಕಾವ್ಯಗಳನ್ನು ಬರೆದಿದ್ದಾನೆ, ಕಾವ್ಯ ಪರಂಪರೆಗೂ ಸೇರ್ತಾನೆ ಅವನು. ಇನ್ನು ಜನಪದ ಕಾವ್ಯ ಮಂಟೆಸ್ವಾಮಿ ಕಾವ್ಯದಲ್ಲಿ ಅಂತೂ ಮುಕ್ಕಾಲು ಅವನೇ ಸಾಂಸ್ಕೃತಿಕ ನಾಯಕ. ಮೈಸೂರು ಪಾಳೆಗಾರರಿಗೆ ಈ ರಾಚವಡೆಯನ್ನೇ ಮೈಸೂರು ಅರಸಮಂತನವನ್ನು ಒದಗಿಸಿಕೊಡೋದು, ಮಾರನಾಯಕನಿಗೆ ತಂದೊಡ್ಡಿದ ಸಮಸ್ಯೆಯಿಂದಾಗಿ ಆ ನಾಯಕರಿಗೆ ಹಿಡಿದುಕೊಂಡು ಅವರ ಜೊತೆ ಬೆಂಗಾವಲಾಗಿದ್ದು, ಅಂದ್ರೆ ಗುರು ಅನ್ನುವರು ಹೇಗೆ ರಾಜತ್ವಕ್ಕೆ ಪರ್ಯಾಯವಾಗಿರುವ ಗುರುಪಥವನ್ನು ಮಂಡಿಸ್ತಕ್ಕಂತಹ ಆಶಯ ಹೇಗೆ ಕಂಡು ಬರ್ತದೆ ಅನ್ನೋದನ್ನು ನೋಡ್ಬೋದು. ಈ ಉತ್ತರ ಕರ್ನಾಟಕದಲ್ಲಿ ಕೂಡ ಕೊಡೆಕಲ್ ಬಸವಣ್ಣ ಸುರ್ಪುರದ ನಾಯಕರು, ಈ ಕಲ್ಲಪ್ಪ ನಾಯಕನೆಂಬ ಹನುಮ ನಾಯಕನಿಗೆ ಜೊತೆಗಾರನಾಗಿ ಶಿಷ್ಯನನ್ನಾಗಿ ಸ್ವೀಕರಿಸಿ ಈ ಶಿಷ್ಯನಿಗೆ ಇಲ್ಲಿಯ ಪಾಳೆಗಾರಿಕೆಯ ಪಟ್ಟವನ್ನು ಕಟ್ಟುವುದರ ಮೂಲಕ ನೀವು ಗಮನಿಸಬಹುದು, ಉತ್ತರ ಕರ್ನಾಟಕದಲ್ಲಿ ಪಾಳೆಗಾರರಾಗಿರುವ ಸುರ್ಪುರ ನಾಯಕರಿಗೆ ಬೆಂಬಲ ಕೊಡ್ತಾ, ಅಥವಾ ಅವತ್ತಿನ ಕಾಲದ ಅನೇಕ ಶಿಷ್ಯರೇನಿದ್ರ ದಲಿತರು ಕುರುಬರು ವಿಶ್ವಕರ್ಮರು ಆರ್ಟಿಜಾನ್ ಕ್ಲಾಸು ಈ ಎಲ್ಲ ಪರಂಪರೆಗಳನ್ನ ಸೇರಿಸಿಕೊಂಡು ಈ ಎಲ್ಲ ಪರಂಪರೆಗಳನ್ನು ಕೂಡ ಸೇರಿಸಿಕೊಂಡು ಒಂದು ಅಮರ ಕಲ್ಯಾಣವನ್ನು ಕಟ್ಟುವಂತಹ ಆಶಯಗಳು ಹೇಗೆ ಬೆಳೀತವೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಅದಕ್ಕೆ ನಾನು ಈ ಅಮರ ಕಲ್ಯಾಣ ಪರಂಪರೆಯ ಚೌಕಟ್ಟೇನಿದೆಯಲ್ಲ ಆ ಚೌಕಟ್ಟಿನ ಒಳಗೆ ಬರೋರೆಲ್ಲರೂ ಕೂಡ ಹೀಗೆ ಇದ್ದಾರೆ. ಡಿಗ್ಗಿ ಸಂಗಮನಾಥ ಅನ್ನುವಂಥವನು ಕೂಡ ಈ ಕೊಡೆಕಲ್ ಬಸವಣ್ಣನ ಇಲ್ಲಿಂದ ಕರ್ಕೊಂಡು ಹೋಗಿ ಕೊಡೆಕಲ್ ನೆಲೆಸ್ತಾನೆ, ಕೊಡೆಕಲ್ಲಲ್ಲಿ ಕೂಡಿಸಿ ಅವನ ಹೆಂಡತಿ ಇಲ್ಲೇ ಅಲ್ಲವನ ನಾಡಿನ ಪ್ರದೇಶ ಮತ್ತು ಅಕ್ಕಮಹಾದೇವಿಯ ಪ್ರದೇಶವಾಗಿರತಕ್ಕಂಥ ನಾಗರಕಂಡ ಅವತ್ತು ನಾಗರಕಂಡ ಅಂತ ಕರಿತಾ ಇದ್ರು, ಆ ನಾಗರಕಂಡ ಬಳ್ಳಿಗಾವಿಯ ಸುತ್ತಮುತ್ತಲಿನ ಪಂಚಬಣಜಿಗರ ಮಠದ ಹೆಣ್ಣು ಮಗಳು ಮಹಾದೇವಮ್ಮಳನ್ನ ಮದುವೆಯಾಗಿ ಕೊಡೆಕಲ್ ಬಸವಣ್ಣ ದಂಪತಿಗಳ ಸಮೇತ ಗುರುವಿನ ಜೊತೆಗೆ ಈ ಕಡೆ
ಸುರ್ಪುರದ ಸುತ್ತಮುತ್ತ ಬೆಟ್ಟಗಳಲ್ಲಿ ವಾಸ ಮಾಡಕ್ಕೆ ಶುರು ಮಾಡ್ತಾನೆ. ನೀವು ಗಮನಿಸಬಹುದು ಬೆಟ್ಟ ಒಂದು ಕಾಲಜ್ಞಾನ ಬಸವಣ್ಣನ ಒಂದು ವಚನ ಇದೆ, ಬಹಳ ಮುಖ್ಯವಾದ ವಚನ ಅದನ್ನು ನಾವು ಗಮನಿಸಲೇಬೇಕದು. ಅವನ ಪ್ರಸಿದ್ಧವಾದ ಕಾಲಜ್ಞಾನ ಏನು, ಅಂತು ಬರ ಭಯ ರೋಗ ಅಂತ ಶುರು ಆಗುತ್ತೆ. ಅಂದ್ರೆ ಏನು ಅಂತು ಅನ್ನುವಂತ ಸಂಬೋಧನೆಯಿಂದ ಶುರು ಮಾಡ ಹೀಗೆ ಅಂತ ಹೇಳಿ ಶುರು ಮಾಡ್ತಾ ಬರ ಅಂದ್ರೆ ಬರಗಾಲ. ಉತ್ತರ ಕರ್ನಾಟಕ ಗೊತ್ತಿದೆ ನಮಗೆ, ಅಥವಾ ಕರ್ನಾಟಕದಲ್ಲಿ ಬರಗಾಲದ ಪ್ರಶ್ನೆ ಎಷ್ಟು ಅಪಾಯ ಅನ್ನೋದು ಗೊತ್ತಿದೆ. ಅಂದ್ರೆ ಇವರು ಕಾಲಜ್ಞಾನದ ಧೋರಣೆಗಳು, ನಾನು ಆಗ್ಲೇ ಹೇಳಿದೆ ಕಾಲಜ್ಞಾನಗಳು ನಿಂತ ನಿಜವನು ಕಾಂಬ ನಿತ್ಯ ಕೃತ್ಯಗಳು, ಸತ್ಯ ಕಥನಗಳು ಇವು. ಸಾರ ಬಂದಾರೆ ಸಾಯದವರು, ವಚನಗಳು ಕಥನಗಳಲ್ಲ ನುಡಿಗಳು, ಒಂಥರ ಪರುಷ ಸದೃಶವಾದ ನುಡಿಗಳು, ನಿಮ್ಮ ಜೊತೆಗೆ ಬರುವ ನುಡಿಗಳು. ಹಾಗಾಗಿ ಇವತ್ತಿಗೂ ಕೂಡ ಇವರ ಕಾಲಜ್ಞಾನದ ನುಡಿಗಳು ಅಂದ್ರೆ ಪ್ರತಿ ವರ್ಷ ಒಂದು ನುಡಿ ತೆಗಿತಾರೆ, ಇದು ಈ ವರ್ಷದ ನುಡಿ. ಹಾಗೆ ಕಾರಣಿಕದ ಸ್ವರೂಪ, ಪವಿತ್ರ ಸ್ವರೂಪ, ಅಂದ್ರೆ ಜನರ ಬದುಕಿಗೆ ಒಂದು ದಾರಿ ತೋರಿಸುವ ಒಂದು ಒಂದು ಬದುಕಿನ ಒಂದು ವರ್ಷದ ಬದುಕಿನ ಧೋರಣೆಯನ್ನು ಹೇಳುವ ನುಡಿಯನ್ನು ಹೇಳ್ತಾರೆ. ದೈವ ಅಲ್ಲ, ಯಾವುದೋ ಲಿಸ್ಟ್ ಲಿಂಗ ಇಟ್ಕೊಂಡು ಪೂಜೆ ಮಾಡ್ಕೊಂಡು ವಿಭೂತಿ ಪಟ್ಕೊಂಡು ರುದ್ರಾಕ್ಷ ಹಾಕೊಂಡಿರುವ ವೀರಶೈವದ ಸಾಂಸ್ಥಿಕ ಸ್ವರೂಪ ಅಲ್ಲ. ವಚನಕಾರರಿಗೂ ಸಾಂಸ್ಥಿಕ ದೇವಾಲಯವನ್ನು ನಿರಾಕರಿಸುವ ನೆಲೆ ಹೇಗಿತ್ತೋ ಅದು ಮತ್ತೆ ಮಟ್ಟಿ ಆಗ್ತಾ ಇದೆ. ಈ ಸಾಂಸ್ಥಿಕ ಸ್ವರೂಪವನ್ನು ನಿರಾಕರಿಸಬೇಕಾಗಿದೆ. ಮಠಸ್ವಾಮಿ ಕಾವ್ಯದಲ್ಲಿ ಕೂಡ ಈ ಸಾಂಸ್ಥಿಕ ಜಂಗಮರನ್ನೇ ನಿರಾಕರಿಸುವ, ಇಷ್ಟಲಿಂಗವನ್ನು ನಿರಾಕರಿಸುವ ನೆಲೆಗಳನ್ನು ನೋಡಬಹುದು ನೀವು. ಹಾಗೆ ಕೊಡೆಕಲ್ಲಿನ ಅಮರ ಕಲ್ಯಾಣದಲ್ಲಿ ಕೂಡ ಕೊಡೆಕಲ್ ಬಸವಣ್ಣ ಹೇಳ್ತಾನೆ, ಕೆಟ್ಟ ಕಲ್ಲಿಗೆ ಎರಗಾಗಬೇಡ, ಆಕೃತಿಗಳು ಬಿಡಬೇಕಿನ್ನು, ಮೋಚಬೇಕಿನ್ನು ಶಿಲೆ ಪೂಜೆಯೇನು ಅಂದ್ರೆ ಶಿಲೆ ಪೂಜೆಯನ್ನು ಬಿಡಬೇಕು. ಆಕೃತಿಯನ್ನು ನೀವು ಯಾವುದೇ ಈಗ ನಾವು ವೀರಶೈವ ಪರಿಭಾಷೆಯಲ್ಲಿ ಅಷ್ಟಾವರಣಗಳು ಇತ್ಯಾದಿ ಎಲ್ಲ ಹೇಳ್ತಾರೆ, ಅವು ಯಾವ ಬೇಕಾಗಿಲ್ಲ. 15-16 ಶತಮಾನದ ಮನುಷ್ಯನ ಅಸ್ತಿತ್ವಕ್ಕೆ ಈ ಚಹರೆಗಳೇ ತೊಡಕುಗಳಾಗ್ತವೆ, ಈ ಆಕೃತಿಗಳೇ ಸಮಸ್ಯೆಗಳಾಗ್ತವೆ. ಅದಕ್ಕೆ ನಾವು ಇವುಗಳನ್ನ ಮೀರಿ ಒಂದು ಒಂದು ಆತ್ಮಲಿಂಗವನ್ನ ಅಥವಾ ಭಾವಲಿಂಗವನ್ನ ನಾವು ಪಡಿಬೇಕು. ಮಠಸ್ವಾಮಿ ಕಾವ್ಯದಲ್ಲೂ ಕೂಡ ಹೀಗೆ ಈ ತೋರಿಕೆ ಇಷ್ಟಲಿಂಗ ಒಂದು ವಿಡಂಬನೆ ಮಾಡುವ ಒಂದು ಪ್ರಸಂಗ ಮಠಸ್ವಾಮಿ ಕಾವ್ಯದಲ್ಲೂ ಬರುತ್ತೆ, ನೀವು ಗಮನಿಸಬಹುದು. ಅಂದ್ರೆ ಎರಡೂ ಕಾವ್ಯಗಳ ಒಳಗಡೆ, ಇಲ್ಲಿ ಮಠಸ್ವಾಮಿ ಮಹಾಕಾವ್ಯದ ಒಳಗಡೆ ಇವರು ಸೃಷ್ಟಿಸುವ ಕಾಲಜ್ಞಾನಗಳ ಒಳಗೆ, ಅಥವಾ ರಾಚಪ್ಪಾಜಿ ಬರೆದಿರುವ 12 ಕಾವ್ಯಗಳಿವೆಯಲ್ಲ, 12 ಕಾವ್ಯಗಳ ಒಳಗಡೆ ಇದೇ ತರದ ಧೋರಣೆಗಳಿದೆ. ಹಾಗಾಗಿ ಉತ್ತರದ ಈ ಈ ಪರಂಪರೆ ಅಮರ ಕಲ್ಯಾಣವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಕೊಡೆಕಲ್ ಬಸವಣ್ಣ ಮಾತ್ರ ಅಲ್ಲ, ಆತನ ಗುರು ಆರೂಢ ಸಂಗಮನಾಥ ಗುರುವಾಗಿರ್ತಾನೆ. ಇನ್ನೊಬ್ಬ ಪರಮಾನಂದ ಹೆಬ್ಬಾಳ ಪರಮಾನಂದ ಎನ್ನುವ ಇನ್ನೊಬ್ಬ ಪರಮ ಆನಂದ, ಅವನ ಹೆಸರುಗಳನ್ನು ನೀವು ಗಮನಿಸಬಹುದು. ಆರೂಢ ಸಂಗಮನಾಥ ಗುರು ಒಬ್ಬ ಪರಮಾನಂದ ಅವಧೂತ ಅವನು. ಅಂದ್ರೆ ಈ ಈ ಕೊಡೆಕಲ್ ಬಸವಣ್ಣನ ವೇಷನು ಕೂಡ ಅರ್ಧ ಫಕೀರ ಅರ್ಧ ಹಿಂದೂ ಸಂತಂತಾರೆ, ಎರಡು ಮಿಕ್ಸ್. ಅವನು ಅವನ ಚರ್ಮಾಂಬುರ ಅರ್ಧ ಫಕೀರನ ವೇಷ, ಕೈಯಲ್ಲಿ ಒಂದು ಹಂಡಿಗಡಿಗೆ ನಾಥ ಫಿಲಾಸಫಿಯನ್ನು ಸೂಚಿಸುವ ಆಕೃತಿ, ಒಂದ್ ಕಡೆ ಒಂದ್ ಕೈಯಲ್ಲಿ ಕಂಸಿ, ಇನ್ನೊಂದ್ ಕಾಲಲ್ಲಿ ರಾಕ್ಷಿ, ಎರಡು ಕಾಲಲ್ಲಿ ಒಂದೊಂದು ಬೇರೆ ಬೇರೆ ಧರ್ಮಗಳ ಪ್ರತಿರೂಪಗಳ ಆವುಗಿಗಳು ಅವನಿಗೆ. ಒಂದು ಕಾಲದಲ್ಲಿ ಕಂಸಿ, ಒಂದೊಂದು ಕಡೆ ರಾಕ್ಷಿ, ಅಂದ್ರೆ ಪಾದರಕ್ಷಿ ಅಂತ ನಾವೇನ್ ಹೇಳ್ತೀವಲ್ಲ, ಆ ಪಾದರಕ್ಷಿ ಒಂದು ಸಿದ್ಧನ ರೂಪದ್ದು, ಇನ್ನೊಂದು ಸೂಪಿ ಸಂತನ ಧರಿಸ್ತಕ್ಕಂತ ವೇಷ. ಈ ಮಿಶ್ರ ವೇಷನದ ಅನಂಗ ವೇಷ ಇದು. ವೇಷ ಮಾಡಿ ಅಲಂಕಾರ ಮಾಡಿ ಒಂದು ಗುರು ಒಂದು ಡಾಂಬಿಕ ಭಕ್ತಿಯನ್ನು ಹೇಳುವಂಥದ್ದಲ್ಲ, ಜನರಿಗೆ ಇಷ್ಟವಾಗುವ ಅವರ ಬದುಕಿನ ಆರೋಗ್ಯವನ್ನು ಹೇಳುವ. ಅದಕ್ಕೆ ನಾನಾಗ್ಲೇ ಅಂತೂ ಬರ ಭಯ ರೋಗ. ನಮಗೆ ಇವತ್ತಿನ ದಿವಸ ಕೊರೋನಾದ ಮೂಲಕ ಇಡೀ ಜಗತ್ತು ವಿಶ್ವ ತಲ್ಲಣಿಸಿ ಹೋಗಿರೋದು ನೋಡಿದ್ರೆ, ಕೊಡೆಕಲ್ ಬಸವಣ್ಣ ಹೇಳುವ ಕಾಲಜ್ಞಾನ ಇದೆಯಲ್ಲ ಅತ್ಯಂತ ಫಿಲಾಸಫಿಕಲ್ ಆಗಿದೆ, ಈ ಹೊತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಅವನು ಮಾತಾಡ್ತಿರೋ ಮೂರು ಮೂಲಭೂತ ಸತ್ಯಗಳ ಕುರಿತು ಮಾತಾಡ್ತಾ ಇದ್ದಾನೆ. ಬರದ ಪ್ರಶ್ನೆಯನ್ನು ಮಾತಾಡ್ತಾನೆ, ಬರ ಅನ್ನೋದು ಹೇಗೆ ಜನ ಸಮುದಾಯಕ್ಕೆ ತೊಂದರೆಯನ್ನು ಉಂಟು ಮಾಡ್ತದೆ, ಭಯ ಅನ್ನೋದು ಹೇಗೆ, ಭಯ ಇವತ್ತಿನ ದಿವಸ ತಾಲಿಬಾನಿಗಳು ಏನ್ ನಡೀತಾ ಇದೆ ನೀವು ಗಮನಿಸಬಹುದು. ಇವತ್ತಿನ ದಿವಸ ಈ ಭಯೋತ್ಪಾದಕ ಶಕ್ತಿಗಳು ಅಥವಾ ಇನ್ನೂ ಭಯದ ರಾಜತ್ವದ ಕರಾಳ ಮುಖಗಳು ಭಯವನ್ನ ನಾನಾ ರೂಪದಲ್ಲಿ ಆಂತರಿಕವಾಗಿ ಬಾಹ್ಯ ಚಹರೆಗಳಲ್ಲಿ ಭಯ ಅನ್ನೋದು ಇವತ್ತಿನ ದಿವಸ ವಿಶ್ವಾತ್ಮಕವಾಗಿ ಹೇಗೆ ಕಾಡ್ತಾ ಇದೆ ಜನ ಸಮುದಾಯಗಳನ್ನ ಗಮನಿಸಬಹುದು. ಎಲ್ಲ ಕಾಲಕ್ಕೂ ಮಾಡಿರುವ ಈ ಅಪಾಯಗಳನ್ನು ಕುರಿತೇ ಈ ಸಂತರು ಮಾತಾಡ್ತಾ ಇದ್ದಾರೆ. ಬರ ಅನ್ನೋದಂತೂ ನಮ್ಗೆ ಗೊತ್ತಿದೆ, ಬರಗಾಲದ ಪ್ರಕೋಪಗಳು, ಬರಗಾಲದ ಒಳಗಡೆ ನಮ್ಮ ಜನಪದ ಗರ್ತಿಯೊಬ್ಬಳು ಹಾಡ್ತಾಳೆ, ಮಕ್ಕಳನ್ನ ಮಾರಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಅಂತೂ ಬರಗಾಲದ ಪರಿಸ್ಥಿತಿಯನ್ನು ನಮ್ಮ ಜನಪದ ತಿರುಪತಿ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾಳೆ. ಬರಗಾಲದಾಗ ನಾವು ಏನ್ ಮಾಡ್ಬೇಕಾಗಿದೆ ಅಂತ ಇಲ್ಲಿ ಕೂಡ ಅಮರ ಕಲ್ಯಾಣದ ಸಂತರು ಕೂಡ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಏನ್ ಮಾತಾಡ್ತಾರೆ ಅಂತ ನೀವು ಕೇಳಿದ್ರೆ ತುಂಬಾ ದುಃಖ ಅನ್ನಿಸ್ತದೆ ನಮಗೆ. ಆ ಯಾವುದೋ ಬೆಟ್ಟದ ಪ್ರದೇಶದ ಒಳಗಡೆ ಬಿಸಿಲು ಕಂಡ ಕಲ್ಲು ಬಿಸಿಲುಗಳೇ ನಮ್ಮ ಊಟದ ಧಾನ್ಯಗಳು ಅಂತ ಕರೀತಾರೆ. ಇವರು
ಯೋಗ ಪರಿಭಾಷೆಯನ್ನು ಹೇಳ್ತಾರೆ, ಆಮೇಲೆ ದೇಸಿ ವೈದ್ಯವನ್ನು ಕುರಿತು ಮಾತಾಡ್ತಾರೆ. ಅಂದ್ರೆ ಮನುಷ್ಯನಿಗೆ ಪ್ರಭುತ್ವ ನಾಶ ಮಾಡ್ತಾ ಇದ್ರೆ, ಹಿಂಸೆ ಮಾಡ್ತಾ ಇದ್ರೆ, ಕತ್ತಿಗಳ ಮೂಲಕ ಕೈಕಾಲುಗಳ ಕತ್ತರಿಸಿದ್ರೆ, ಕೈಕಾಲುಗಳನ್ನ ರಿಪೇರಿ ಮಾಡುವ ನರ ತಜ್ಞತೆಯನ್ನ, ಆಯುರ್ವೇದ ತಜ್ಞತೆಯನ್ನ ಈ ಕೊಡೆಕಲ್ ಪರಂಪರೆಯಲ್ಲಿ ಇದೆ ಈಗಲೂ ಕೂಡ. ದೇಸಿ ವೈದ್ಯವನ್ನ ಜಾರಿ ಪ್ರತಿ ಕೊಡೆಕಲ್ ಪರಂಪರೆಯಲ್ಲಿ ಪ್ರತಿ ದೇವಾಲಯಗಳ ಒಳಗಡೆ ಹೀಗೆ ನಿಮಗೆ ಒಂದು ಬಗೆಯ ನರ ಪದ್ಧತಿಯನ್ನ, ಅಂದ್ರೆ ಒಂದು ಬಗೆಯ ಆಪರೇಷನ್ ಮಾಡುವ, ಕಾಲು ಮುರಿದ್ರೆ ಕಾಲು ಕಟ್ಟುವ, ಕೈ ಮುರಿದ್ರೆ ಕೈ ಕಟ್ಟುವ ಆ ಕೆಲಸ ಮಾಡ್ತಾರೆ. ಇನ್ನು ಯೋಗವನ್ನು ಕಲಿಸ್ತಾರೆ, ಆಮೇಲೆ ರಸವೈದ್ಯದ ಮೂಲಕ ವೈದ್ಯ ಕೊಡ್ತಾರೆ. ಅಂದ್ರೆ ನಾವು ಇವತ್ತ ನಾಟಿ ವೈದ್ಯ ಅಂತ ನೀವೇನ್ ಹೇಳ್ತಿರಲ್ಲ, ಆ ವೈದ್ಯವನ್ನ ಅವರು ಬರೆದಿಟ್ಟಿದ್ದಾರೆ ಗ್ರಂಥಗಳನ್ನ. ಅಂದ್ರೆ ಅರಣ್ಯದ ಒಳಗಡೆ ಪ್ರಭುತ್ವ ಸೈನಿಕರನ್ನ ಸಾಯಿಸಿ ಕಾಲ್ ಕತ್ತರಿಸಿ ಬದುಕನ್ನ ವಿನಾಶ ಮಾಡ್ತಿದ್ರೆ, ಈ ಗುರುಪಥ ಈ ಸಂತರು ಆ ಜನರನ್ನ ಬದುಕಿಸುವ, ಅಂದ್ರೆ ಅಮರರನ್ನಾಗಿಸುವ, ಸಾಯದ ಹಾಗೆ ಇರುವ ಮಾಡುವ, ಸಾರ ಬಂದಾರೆ ದಂಗುರ ಹಿಡಿದುಕೊಂಡು ಸಾರ ಬಂದಾರೆ ಸಾಯದವರು. ಅಂದ್ರೆ ಇದು ಅರ್ಥ ಸಾಯದವರು ಅಂದ್ರೆ ಇವ್ರು ಸಾವಿಲ್ಲ ಅನ್ನೋ ಅರ್ಥದಲ್ಲ, ಅಂದ್ರೆ ಸಾಯೋದು ಮುಖ್ಯ ಅಲ್ಲ, ನಾಶ ಮುಖ್ಯ ಅಲ್ಲ, ಅಮರತ್ವ ಮುಖ್ಯ, ಉಳಿದುಕೊಳ್ಳುವುದು ಮುಖ್ಯ. ಈ ಧೋರಣೆಯನ್ನ ಎಷ್ಟು ಪ್ರಸ್ತುತವಾಗಿ ಮಂಡಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಅಂತೂ ಬರ ಆಯ್ತು, ಭಯ, ಪ್ರಭುತ್ವದ ಭಯ. ಇನ್ನೊಂದು ಮೂರನೇದು ರೋಗ. ರೋಗ ಅನ್ನೋದು ಕೂಡ ಬಡತನದ ಒಳಗಡೆ ಕರ್ನಾಟಕದಲ್ಲಿ ಹೇಗೆ ಕಾಡ್ತಾ ಇದೆ, ಇನ್ನು ವಿಶ್ವಾತ್ಮಕವಾಗಿ ಇವತ್ತು ನಾವೆಲ್ಲ ಗಮನಿಸ್ತಾ ಇದ್ವಿ. ಕರೋನಾದಿಂದ ನಾವೆಲ್ಲರೂ ಮನೆಯಲ್ಲಿ ಸೇರಿದ್ವಿ. ಅಂದ್ರೆ ಈ ಬರಗಾಲ ಮತ್ತು ಭಯ ಅನ್ನುವುದು ಮತ್ತು ರೋಗ ಅನ್ನುವುದು ಮನುಷ್ಯನ ಅಸ್ತಿತ್ವಕ್ಕೆ ಮಾರಕವಾಗಿರುವುದನ್ನ ಈ ಕಾಲಜ್ಞಾನಿ ಕೊಡೆಕಲ್ ಬಸವಣ್ಣ ಅತ್ಯದ್ಭುತವಾದ ಸುಮಾರು ಒಂದು 24 ನುಡಿಗಳ ಸುದೀರ್ಘವಾದ ಕಾಲಜ್ಞಾನ ಇದು ನಾನು ಸಂಪಾದನೆ ಮಾಡಿಕೊಟ್ಟಿದ್ದೀನಿ. ಅದು ತತ್ವಪದ ಸಂಪುಟದಲ್ಲಿ ಕೂಡ ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿದೆ. ಕೊಡೆಕಲ್ ಕಾಲಜ್ಞಾನ ಸಂಪುಟಗಳು ಅಂತಲೂ ಅದನ್ನು ಬಂದಿದೆ. ಕನ್ನಡ ವಿಶ್ವವಿದ್ಯಾಲಯ ಕೂಡ ಪ್ರಕಟ ಮಾಡಿದೆ. 600 ಪುಟಗಳು, 2 ಸಂಪುಟಗಳನ್ನು ನಾನು ಮಾಡಿದ್ದೇನೆ. ಸುಪ್ರೀಂ ಮೀಟರ್ ಕೂಡ ಒಂದು ಬೃಹತ್ ಸಂಪುಟ 600 ಪುಟದ ಮಾಡಿದ್ದಾರೆ. ಆಮೇಲೆ ಇದು ಮಂಟೇಸ್ವಾಮಿ ಕಾವ್ಯದ ಒಳಗಡೆ ಇದನ್ನ ಬಹಳ ಚೆನ್ನಾಗಿ ಬೋರ್ಲಿಂಗ್ ಅವರು ಟೆಕ್ಸ್ಟ್ ಅನ್ನು ನೋಡಿದ್ರೆ, ಅಥವಾ ನಮ್ಮ ವೆಂಕಟೇಶ್ ಹಿಂದುವಾಡಿ ಅವರು ಸಂಪಾದಿಸಿರತಕ್ಕಂಥ ಧರೆಗ ದೊಡ್ಡವರ ಕತೆ. ಇವರು ಧರೆಗ ದೊಡ್ಡವರು, ಇವರು ವಚನಗಳ ಕಟ್ಟುಗಳನ್ನ ಹೇಳ್ತಾರೆ ದೊಡ್ಡವರ ವಚನ ತಾಲೂಕ ಅಂತ. ಅದನ್ನ ಹೆಸರಿಸುವ ಬಗೆ ನೋಡಿ, ದೊಡ್ಡವರ ವಚನ ತಾಲೂಕ, ಧರೆಗ ದೊಡ್ಡವರಾಗುವುದು. ಇವತ್ತಿನ ದಿವಸ ಈ ಮಾತುಗಳೇ ಪ್ರಸ್ತುತ ಅನ್ನಿಸ್ತಾ ಇದೆ. ಈ ಎಲ್ಲರೂ ನಮ್ಮ ನಮ್ಮ ಸೆಲ್ಫಿಸ್ಟ್ ಆದ ಸಂಸ್ಕೃತಿ ಒಳಗಡೆ ನಾವೇ ದೊಡ್ಡವರು, ಬೇರೆಯವ್ರ ಮಾತನ್ನು ನಾವು ಯಾರು ಕೇಳೋದಕ್ಕೆ ಸಿದ್ಧರಿಲ್ಲ. ಆದ್ರೆ ಈ ಭೂಮಿಗೆ, ಈ ಜನಸಮುದಾಯಗಳಿಗೆ ದೊಡ್ಡವರು ಎನ್ನಿಸಿಕೊಳ್ಳುವ, ಅಂದ್ರೆ ಎಲ್ಲ ಜನರಿಗೂ ಹಿತವನ್ನ ಬಯಸುವ ಒಂದು ಸಾರ್ವಜನಿಕ ಹಿತಚಿಂತನೆಯನ್ನು ಮಾಡುವ ಈ ಗುರುತನ ಇದೆಯಲ್ಲ, ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ನೀವು ಪ್ರಭುತ್ವದ ಜೊತೆ ಹೋಗ್ಬೇಡಿ, ಪ್ರಭುತ್ವದ ಹಿಂದೆ ಹೋಗ್ಬೇಡಿ, ಅದರಿಂದ ಪ್ರಯೋಜನ ಇಲ್ಲ. ಅದರ ಬದಲಾಗಿ ನಮ್ಮ ಬೆನ್ನ ಹಿಂದೆ ಗುರು ಇದ್ದಾನೆ, ವೈರಿಗಳ ಬೀಜಗಳನ್ನ ಹುರಿದು ಮಾರ್ತಾನೆ. ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಬೆನ್ನಿಂದಿದ್ದಾನೆ ಗುರು, ಅವನು ರಕ್ಷಣೆ ಮಾಡ್ತಾನೆ. ಪಂಪ ಹೇಳುವಾಗೆ ಒತ್ತಿ ತರುಂಬಿನಿಂದ ಸಮಾಜದ ಬೇರ್ಗಳನ್ನ ಕಿತ್ತಿ ಆಕಾಶಕ್ಕೆ ತೋರಿಸುವ ಹಾಗೆ ಈ ವೈರಿಗಳೆಂಬ ಬೀಜಗಳನ್ನ ಹುರಿಬೇಕು, ನಾಶ ಮಾಡಬೇಕು, ಬೀಜನೇ ನಾಶ ಮಾಡ, ಮೂಲ ಬೇರು ಕಿತ್ತು ಹಾಕ್ಬೇಕು. ಈ ಎನಿಮಿ ಅನ್ನೋದು ಹೇಗಿರ್ತದೆ, ಅದಕ್ಕೆ ಬರ, ಭಯ, ರೋಗ ಇದೆಯಲ್ಲ, ಇದನ್ನ ಸೃಷ್ಟಿ ಮಾಡೋರು ಇದಲ್ಲ. ಬರ ಅಂತೂ ನ್ಯಾಚುರಲ್, ಆದಾಗ ನಾವೇನ್ ಮಾಡ್ಬೇಕು, ಈ ಸಸ್ಯ ಸಂಪತ್ತನ್ನು ಹೇಗೆ ರಕ್ಷಣೆ ಮಾಡಬೇಕು. ಈ ಊರನ್ನ ಬಿಟ್ಟು ಬಹಳ ಚೆನ್ನಾಗಿ ಇದ್ರ ಈ ಪರಂಪರೆಯ ಡೈಲೆಕ್ಟಿಕಲ್ ಒಂದಿಷ್ಟು ಮಾತುಗಳನ್ನ ನಾನು ನಿಮಗೆ ಪರಿಚಯ ಮಾಡ್ತೇನೆ. ಪರಿಚಯ ಮಾಡಿದ್ರೆ ತುಂಬಾ ನಿಮಗೆ ಅನೇಕ ಸಂಗತಿಗಳು ಇದರೊಳಗೆ ತಂತಾನೆ ಗೊತ್ತಾಗುತ್ತೆ. ಇವರು ಬಳಸುವ ಪರಿಭಾಷೆಗಳನ್ನ ಅಷ್ಟೇ ನಾನು ಪ್ರಸ್ತಾಪ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ, ಯಾಕಂದ್ರೆ ಬಹಳ ದೊಡ್ಡ ಪರಂಪರೆಗಳಿವು. ನಾನು 1 ಗಂಟೆಯಲ್ಲಿ ಅದನ್ನು ಪರಿಚಯ ಮಾಡುವುದು ದೊಡ್ಡ ಸಾಹಸ, ಆದಾಗ್ಯೂ ಕೂಡ ಅಟ್ ಲೀಸ್ಟ್ ಸಂಕ್ಷಿಪ್ತವಾಗಿ ಆದರೂ ಅದರ ಚಹರೆಗಳನ್ನ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಇದರ ಡೈಲೆಕ್ಟಿಕಲ್ ದ್ವಂದ್ವಾತ್ಮಕ ಸ್ವರೂಪವೇ ಪ್ರಭುತ್ವಕ್ಕೆ ಪರ್ಯಾಯವಾಗಿ ಇವರ ಗುರುವಿನ ಅಸ್ತಿತ್ವವನ್ನು ಹೇಳುವುದಾಗಿದೆ. ಆ ಮಧ್ಯಕಾಲೀನ ಕರ್ನಾಟಕದ ಒಂದು ಸಂಘರ್ಷದ ಭಾಮನಿ ಮತ್ತು ವಿಜಯನಗರ ಸಂಘರ್ಷದ ಪ್ರಶ್ನೆ, ಅಥವಾ ಪ್ರಭುತ್ವಗಳು ಹೇಗೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸುತ್ತಿದ್ವು ಅಂತದ ಅದರ ಒಳಗಡೆ ಜನಸಾಮಾನ್ಯರ ಬದುಕು ಕಂಗೆಟ್ಟು ಹೋಗಿರುವಾಗ, ಬದುಕೇ ಹೀನಾಯ ಆಗಿರುವಾಗ ಈ ಗುರುವರ್ಗ ಹೇಗೆ ಬಂದು ಅಮರ ಕಲ್ಯಾಣ ಮಾಡಿಕೊಟ್ರು. ಅವರು ಬಳಸುವ ಪ್ರತಿಯೊಂದು ಪದಗಳ ನೋಡಿ, ಡೈಲೆಕ್ಟಿಕಲ್ ರೂಪದಲ್ಲಿ ನಾನು 1, 2, 3, 7, 8 ಹೇಳ್ತೀನಿ, ಗಮನಿಸಬಹುದು ನೀವು ಅದನ್ನ. ರಾಜಿಕ ದೈವಿಕ ಸೋಜಿಕ ಉಂಟು, ರಾಜಕ್ಕೆ ರಾಜಿಕ ಅಂದ್ರೆ ರಾಜತ್ವ, ಅದಕ್ಕೆ ದೈವಿಕ ಪರ್ಯಾಯ. ಅವರು ಹೇಳು ಎಲ್ಲ ರಾಜಪಟ್ಟಕ್ಕೆ ಪರ್ಯಾಯವಾಗಿ ಗುರುಪಟ್ಟ, ಈ ವಚನಗಳ ಒಳಗಡೆ ಬಂದಿರುವ ಎಲ್ಲ ಪರಿಭಾಷೆಗಳಿವು. ನಾನು ಈ ಯಾವ ಪರಿಭಾಷೆಗಳು ನನ್ನೂ ಅಲ್ಲ, ಈ ಕಡೆಕಲ್ ಕಾಲಜ್ಞಾನದ ಒಳಗಡೆ ರಾಚಪ್ಪಾಜಿ ಬರೆದಿರುವ ಕಾವ್ಯಗಳ ಒಳಗಡೆ, ಮಂಟೇಸ್ವಾಮಿ ಬರೆದಿರುವ ವಚನಗಳ ಒಳಗಡೆ, ಇಲ್ಲಿರುವ ಎಲ್ಲ ಸಂತರು ಬರೆದಿರುವ ಸಾಹಿತ್ಯ ಕೃತಿಗಳಿಂದ ಎತ್ತಿ ಹೇಳ್ತಾ ಇರೋದು ನಾನು ಸೃಷ್ಟಿ. ಆದರೆ ಇದಕ್ಕೆ ವಿಶ್ಲೇಷಣೆಯನ್ನು ನಾನು ಕೊಡ್ತಾ ಇದ್ದೀನಿ.
ಅದರ ಸ್ವರೂಪ ಹಾಗಿದೆ, ಅದನ್ನ ಫಿಲಾಸಫಿಕಲ್ ಆಗದ ಒಂದು ವಿಶ್ಲೇಷಣಾತ್ಮಕ ರೂಪವನ್ನು ಮಾತ್ರ ತಮ್ಮ ಮುಂದೆ ನಾನು ಮಂಡಿಸ್ತಾ ಇದ್ದೀನಿ. ರಾಜಪಟ್ಟಕ್ಕೆ ಬರಿಯಾಗಿ ಗುರುಪಟ್ಟ, ಚಕ್ರಾದಿ ಪಟ್ಟಕ್ಕೆ ಬರಿಯಾಗಿ ಇದು ನಮ್ಮದು ಬುಡಪಟ್ಟ ಅಂತ ಕರ್ಕೋತಾರೆ ಅವರು. ನೀವು ಗಮನಿಸಬಹುದು, ರಾಜಸಿಂಹಾಸನ ಅಂತ ಇವರು ಕರ್ಕೊಂಡ್ರೆ ದೇವದುರ್ಗದ ಮೇಲೆ ದೇವಸಿಂಹಾಸನ, ದೇವಸಿಂಹ ಇವನ ಕೊಡೆಕಲ್ ಬಸವಣ್ಣನ ಗುರು ಆರೂರು ಸಂಗಮನಾಥನ ಗುಡಿ ಇದೆ, ಈಗಲೂ ಇದೆ. ಜಲದುರ್ಗ ಅಂತ ಸಿಂಧು ಲಿಂಗಸೂರು ಪಕ್ಕದಲ್ಲಿ ಬಸವ ಸಾಗರ ಅಣೆಕಟ್ಟಿನ ಪಕ್ಕದಲ್ಲಿ ಜಲದುರ್ಗ, ನೀರೆಲ್ಲ ಕೃಷ್ಣಾ ನದಿ ಸುತ್ತರದೇ ಒಂದು ಗುಡ್ಡ ಆಗಿದೆ, ಅದು ಜಲದುರ್ಗ ಅಂತಿದೆ. ಅಲ್ಲಿ ದೇವಾಲಯ ಇದೆ, ಅದು ಆರೂರು ಸಂಗಮನಾಥನ ದೇವಾಲಯ ಇದೆ, ಅದು ದೇವಸಿಂಹಾಸನ. ರಾಜಸಿಂಹಾಸನ ಬದಲಾಗಿ ದೇವಸಿಂಹಾಸನ, ಅರಮನೆಗೆ ಬದಲಾಗಿ ಗುರುಮಠ. ಊರು ಮತ್ತು ಮನೆ, ನಾವು ಇವತ್ತಿನ ದಿವಸ ದೊಡ್ಡ ದೊಡ್ಡ ಪ್ಲಾಟ್ಗಳನ್ನು ಮಾಡ್ಕೊಂಡು ಬಂಗಲೆಗಳನ್ನ ಮಾಡಿ ಊರು ಮನೆ ಕಟ್ಕೊಳ್ಳೋದಕ್ಕೆ ನಾವು ಏನು ನಗರಗಳನ್ನ ಕಟ್ಕೋತಾ ಇದೀವಿ, ಅದಕ್ಕೆ ಬದಲಾಗಿ ಕಾಡು ಮತ್ತು ಬೆಟ್ಟದ ಪರ್ಯಾಯಗಳನ್ನು ಕುರಿತು ಇವರು ಮಂಡಿಸ್ತಾರೆ. ಕಾಡಲ್ಲಿ ನೆಲೆಸ್ತಾರೆ, ಬೆಟ್ಟ ಪ್ರದೇಶಗಳಲ್ಲಿ ವಾಸಿಸ್ತಾರೆ. ಇವರು ಇವರು ನೋಡ್ಬೋದು ನೀವು ಪ್ರತಿಯೊಂದು. ನಾವು ಆಕಾರದ ಬಗ್ಗೆ ಬಹಳ ಹೇಳ್ತೀವಿ, ಇಷ್ಟಲಿಂಗ ದೇವಾಲಯ ಪೂಜೆ ಮಾಡಬೇಕು ಅದು ಇದು. ಇವರು ನಿರಾಕಾರ, ವೇಷನೇ ಇಲ್ಲ, ಅನಂಗ ವೇಷ ಅಂತ ಮಠಸ್ವಾಮಿ ಕಾವ್ಯದಲ್ಲಿ ಬರ್ತದೆ, ಇಲ್ಲಿಯೂ ಕೂಡ ಅನಂಗ ವೇಷ ಅಂತ ಅದನ್ನ ಹೇಳ್ತಾರೆ. ರೂಪು ಅಂದ್ರೆ ದೇಹವನ್ನ ಅದು ಜಡೆ ಬಿಡೋದು, ವಿಭೂತಿ ಹಚ್ಚೋದು, ಭಸ್ಮ ಹಾಕೋದು, ರುದ್ರಾಕ್ಷಿ ಹಾಕೋದು, ಅಲ್ಲ ಆಕಾರ ಅಲ್ಲ, ನಿರಾಕಾರ. ಆಮೇಲೆ ರೂಪು ವಿಕಾರ, ವೇಷ ಅನಂಗ ವೇಷ, ಇಷ್ಟಲಿಂಗಕ್ಕೆ ಬದಲಾಗಿ ಪ್ರಾಣಲಿಂಗ, ತೋರಿಕೆಗೆ ಬದಲಾಗಿ ಗೌಪ್ಯತೆ, ಬಾಹ್ಯಸ್ಥಾಪ್ಯ ಬಾಹ್ಯವಾಗಿ ಸ್ಥಾಪಿಸುವುದು, ಅಂಗಸ್ಥಾಪ್ಯ ಅದರ ಒಳಗಡೆ ಅಲ್ಲಮನ ತರ ಅಥವಾ ಗುಹೇಶ್ವರನ ತರದಲ್ಲಿ ಅಥವಾ ಅಜಗಣ್ಣನ ಸ್ವರೂಪದಲ್ಲಿ, ಅಂದ್ರೆ ನೀವು ಹೊರಗಡೆ ತೋರಿಸಬಾರದು, ತೋರಿಕೆಯಲ್ಲಿ ಕಾಣಬಾರದು ಅನ್ನುವಂತ ಶಕ್ತಿಯನ್ನು. ಅಶ್ವಬಲ, ರಾಜನ ಶಕ್ತಿ ಅಶ್ವಬಲ. ಇವರು ರಾಜನ ಚಹರೆಗಳನ್ನು ಅಶ್ವದ ಮೇಲೆ ಕೂಡ್ತಾರೆ, ಕೂತ್ಕೊಂಡು ಎಲ್ಲ ಲಕ್ಷಣಗಳನ್ನು ಗುರುತಾರ. ಡಿ ಆರ್ ನಾಗರಾಜ್ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಈ ಧಾರ್ಮಿಕ ಪುರುಷನ ಹತ್ರ ಅವರು ಅಲ್ಲಮನ ಕುರಿತು ಬರೆದ್ರು ಮಹಾ ದೊಡ್ಡ ಕೊನೆಯ ಕೃತಿ ಒಳಗಡೆ ಇದನ್ನೆಲ್ಲ ಚರ್ಚೆಯನ್ನು ಮಾಡ್ತಾರೆ. ಅವರು ಕರ್ನಾಟಕದ ಒಳಗಡೆ ಗಿರೀಶ್ ಕಾರ್ನಾಡರು ಈ ಮಾತು ಹೇಳ್ತಾರೆ, ಡಿ ಆರ್ ನಾಗರಾಜ್ ಅವರು ಕೂಡ ಈ ಮಾತನ್ನು ಹೇಳ್ತಾರೆ. ಕರ್ನಾಟಕದ ಒಳಗಡೆ ಏನಾದರೂ ಪರ್ಯಾಯ ಸಂಘರ್ಷಗಳು ನಡೆದು ಹೊಸದು ಹುಟ್ಟಿಸಬೇಕಾದ್ರೆ, ಚಳುವಳಿಗಳು ಏನಾದರೂ ನಡಿಬೇಕಾದ್ರೆ ಕಲ್ಯಾಣದ ಜೊತೆಗೆ ಮುಖಾಮುಖಿ ಆಗಬೇಕು. ಇದು ಕನ್ನಡಿಗರ ಕರ್ಮ, ಕನ್ನಡಿಗರ ಅನಿವಾರ್ಯತೆ ಇದು. ಹಾಗಾಗಿ ಈ ಪರಂಪರೆಗಳು ಕೂಡ ಅದೇ ಕಲ್ಯಾಣದ ಜೊತೆಗೆ ಮುಖಾಮುಖಿ ಆಗುತ್ತಾ ಸ್ಥಾಪಿತವಾಗುವ ಜಡಗೊಳಿಸುವುದರ ಬದಲಾಗಿ ಅದೇ ಕಲ್ಯಾಣವನ್ನ ಮತ್ತೆ ಜೀವಂತ ಮಾಡುವ ಒಂದು ಪ್ರಕ್ರಿಯಾತ್ಮಕ ಸಂಬಂಧದಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟು ಬದಲಾಯಿಸಿಕೊಂಡು ಮಾಡಬೇಕು ಅನ್ನುವ ನೆಲೆಯಲ್ಲಿ ಅದೇ ಫಿಲಾಸಫಿಯನ್ನು ಇನ್ನೊಮ್ಮೆ ಮಾಡುವ ನೆಲೆ ಇದು. ಹೇಗೆ ನಡೀತಾ ಇದೆ ನೋಡು, ಗಮನಿಸಬಹುದು ನೀವು. ಅಶ್ವಬಲಕ್ಕೆ ಬದಲಾಗಿ ಮಾರ್ಬಲ, ತಳತಂತ್ರ ಮಾರ್ಬಲ ಎನ್ನುವ ರಾಚಪ್ಪಾಜಿ ಕಾವ್ಯವನ್ನು ನೀವು ಗಮನಿಸಬಹುದು. ಅವನ ತತ್ವಪದ ಬಹಳ ಪ್ರಸಿದ್ಧವಾಗಿದೆ, ತಳತಂತ್ರ ಮಾರ್ಬಲ. ಮಾರ್ಬಲ ಅಂದ್ರೆ ಪ್ರತಿಶಕ್ತಿ, ಪರ್ಯಾಯ ಶಕ್ತಿ. ಮಾರ್ಬಲ ನೋಡಿ ಪರಿಭಾಷೆ ಅವ್ರು ಬಳಸೋದು ನೋಡಿ, ನಾವು ಎಲ್ಲೂ ಸಿಗೋದಿಲ್ಲ ಈ ಪರಿಭಾಷೆಗಳು ಕೂಡ. ಮಾರ್ಬಲ ಅನ್ನೋ ಪರಿಭಾಷೆಯನ್ನ ಮಠಸ್ವಾಮಿ ಕಾವ್ಯದಲ್ಲಿ ಬೀಲ್ಗಾರರು ಹಾಡ್ತಾರೆ, ಮಾರ್ಬಲ ದಂಡು ಮಾರ್ಬಲ ಅಂತ ಬಹಳ ಚೆನ್ನಾಗಿ ಕರೀತಾರೆ. ಮಾರ್ಬಲ ಅಂದ್ರೆ ಪ್ರತಿಶಕ್ತಿ, ಪರ್ಯಾಯ ಶಕ್ತಿ. ನೀವು ಅಶ್ವಶಕ್ತಿ ಏಳು ಗಂಡಿನ ಕುದುರೆ, ಆ ಕುದುರೆ ಒಳಗಡೆ ಖಡ್ಗ ಹಿರಿದು ಬರೆದು ನೀವೆಲ್ಲ ಗಮನಿಸಿದ್ರಿ, ಅರೇಬಿಯನ್ ನೈಟ್ಸ್ ಕಥೆಗಳು ಇತ್ಯಾದಿಗಳ ಒಳಗಡೆ ಬಹಳ ದೊಡ್ಡ ಅಶ್ವದ ಶಕ್ತಿ ಅನ್ನೋದು ರಾಜತ್ವದ ಪ್ರತಿನಿಧಿತ್ವ. ಗಜಪಡೆ, ಅಶ್ವಪಡೆ, ಕಾಲ್ದಾಳು, ನಿಮ್ಗೆ ಗೊತ್ತಿದೆ, ಚತುರ್ಬಲ ಸೇನೆ ಅನ್ನೋದೆಲ್ಲ ಗೊತ್ತಿದೆ. ಈ ಇದಕ್ಕೆ ಪರ್ಯಾಯವಾಗಿ ಮಾರ್ಬಲ, ಪ್ರತಿರೋಧ, ಚಳುವಳಿಯ ಪರ್ಯಾಯ ಶಕ್ತಿಯ ಮಾರ್ಬಲ ಶಕ್ತಿ. ಭಯಕ್ಕೆ ವಿರುದ್ಧವಾಗಿ ರಕ್ಷಣೆ, ರಕ್ಷಣೆ ಅನ್ನೋದು ಎಲ್ಲ ಅರ್ಥದಲ್ಲಿ, ಅಂದ್ರೆ ರೋಗ ಬಂದರೆ ಔಷಧಿ ದೇಶಿ ವೈದ್ಯ ಕೊಡುವ, ಅಥವಾ ನಮ್ಮ ಅಂಗಾಂಗಗಳು ಕಳೆದು ಹೋದ್ರೆ ಅದಕ್ಕೆ ಬೇರೆ ಬೇರೆ ರಸವೈದ್ಯದ ಮೂಲಕ ಕಟ್ಟಿ ಆಪರೇಷನ್ ಥಿಯೇಟರ್ ತರದಲ್ಲೇ ಅಲ್ಲಿ ಆ ದೇವಾಲಯಗಳ ಒಳಗಡೆ ಆ ಗುಡ್ಡಗಾಡಿನ ಒಳಗಡೆ ಗುಹೆ ಒಳಗಡೆ ಮಾಡ್ತಕ್ಕಂಥ ರೀತಿ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ವಿನಾಶ ಅವಿನಾಶಿ ಅಮರತ್ವ, ಐಹಿಕ ಸಂಪತ್ತು, ಸಂಪತ್ತು ಅದು ರಾಜನ ಯಾವುದು ದೊಡ್ಡ ದೊಡ್ಡ ಗುಮ್ಮಟಗಳನ್ನು ಕಟ್ಟೋದು, ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟೋದು, ಮೈಸೂರು ಅರಮನೆ ಕಟ್ಟೋದು, ಈ ಬೇಕಾದಷ್ಟು ದೊಡ್ಡ ದೊಡ್ಡ ಅರಮನೆಯನ್ನು ಕಟ್ಟತಕ್ಕಂಥ ಐಹಿಕ ಸಂಪತ್ತು, ಅರಮನೆ ಬಂಗಲೆ ರಾಜಸಿಂಹಾಸನ ದೊಡ್ಡ ದೊಡ್ಡ ಸಂಪತ್ತು. ಅದಕ್ಕೆ ಪರ್ಯಾಯವಾಗಿ ಬರ ಭಿಕ್ಷೆ, ನೀವು ಗಮನಿಸ್ಬೋದು ಭಿಕ್ಷೆ ಕಾಡಿನ ಅವಲಂಬನೆ ಹೇಳ್ತಕ್ಕಂಥದ್ದು. ಆಮೇಲೆ ಬರಹ, ನಾವು ಇವತ್ತಿನ ದಿವಸ ಬರಹದ ಕುರಿತು ಮಾತಾಡ್ತೀವಿ, ಅನೇಕ ಬರಹಗಳ ಬಗ್ಗೆ, ಗ್ರಂಥಸ್ಥ ಭಾಷೆ ಇವತ್ತು ಮೀಡಿಯಾ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀವಿ, ಪತ್ರಿಕೆಗಳ ಭಾಷೆ. ಆದ್ರೆ ಇದಲ್ಲ ಮೌಖಿಕ ಭಾಷೆ, ಮೌಖಿಕತೆನೆ ಬಹಳ ಮುಖ್ಯವಾಗಿರುವ ಇದರ ನೆಲೆಗಳು. ಗ್ರಂಥಸ್ಥ ಭಾಷೆಯ ಬದಲಾಗಿ ಆಡುನುಡಿಯನ್ನು ಹೇಳುವುದು, ಸಂಸ್ಕೃತ ರಾಜಭಾಷೆ ಅವತ್ತಿನ ದಿವಸ ಅಂದ್ಕೊಂಡಿದ್ರೆ ಸಂಸ್ಕೃತಕ್ಕೆ ಪರ್ಯಾಯವಾಗಿ ಉರ್ದು, ಪರಮಾತ್ಮಡೆ ಪ್ರಾಣಲಿಂಗಿ ಅಂತ ಒಂದು ಪದ್ಯವನ್ನ ಕೊಡೆಕಲ್ ಬಸವಣ್ಣ ಬರೀತಾನೆ. ನಮ್ಮ ರಾಚಪಾಜಿಯನ್ನ ಸುತ್ತುಕ್ಷ ಅಂತ ಕರೀತಾರೆ ಆ ಪ್ರದೇಶದಲ್ಲಿ. ಅಂದ್ರೆ ನೋಡಿ, ಕೊಡೆಕಲ್ ಬಸವಣ್ಣನನ್ನ ಮಮ್ಮದ ಪೈಗಂಬನನ್ನ ಅವತಾರ ಅಂತ ಕರೀತಾರೆ, ಸರ್ವರ್ ಮಮ್ಮದ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಕೊಡೆಕಲ್ ಬಸವಣ್ಣನ ಜಾತ್ರೆಯಲ್ಲಿ ಒಬ್ಬ ಮುಸ್ಲಿಂ ಫಕೀರ ಬಂದು ದೀನ ಹಾಕದ ಹೊರತು ಜಾತ್ರೆ ಸಾಗೋದೇ ಇಲ್ಲ.
ಇಲ್ಲಿ ನಡೆಯುವ ಯಾವುದೇ ಜಾತ್ರೆ ಉತ್ಸವಗಳಲ್ಲಿ ಉತ್ಸವಗಳಲ್ಲಿ ಮೆರವಣಿಗೆಗಳಲ್ಲಿ ಮೂರ್ತಿಗಳಿರಲ್ಲ, ಪುಸ್ತಕಗಳಿರ್ತವೆ. ನೀವು ಗಮನಿಸಬಹುದು, ಪುಸ್ತಕಗಳನ್ನ ಕಾಲಜ್ಞಾನಗಳಿಂದ ಓದಿಕೊಂಡು ಹೋಗ್ತಾರೆ. ಇದು ಪುಸ್ತಕಗಳ ಜಾತ್ರೆ, ಇದು ನೀವು ಗಮನಿಸಬಹುದು. ಗ್ರಂಥಗಳ ಜಾತ್ರೆ ನಮ್ಗೆ ಗೊತ್ತಿದೆ. ಇವತ್ತಿಗೂ ಕೂಡ ನಾನು ಸಂಪಾದಿಸಿರೋ ಹಸ್ತಪ್ರತಿಗಳು ಇವತ್ತಿನ ದಿವಸ ಸಿಗ್ತಾ ಇಲ್ಲ, ಬರೆಯವ್ರು ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ರೆ ಅಂದ್ರೆ, ನಾವು ಪ್ರಕಟ ಮಾಡಿದ ಗ್ರಂಥಗಳನ್ನೇ ಆ ಪಲ್ಯಕ್ಕೆ ಒಳಗಡೆ ಇಟ್ಟು ಆಚರಣೆ ಮಾಡ್ತಕ್ಕಂಥದ್ದು, ಜಾತ್ರೆ ಮಾಡ್ತಕ್ಕಂಥದ್ದು ನಾನೇ ನೋಡಿ ಬಂದಿನಿ ಇಷ್ಟು ಸಾರಿ. ಆದ್ರೆ ಈ ಜಾತ್ರೆ ಎಲ್ಲ ಜಾತಿ ಜನವರ್ಗಕ್ಕೂ ಕೂಡ ಪ್ರತಿನಿಧಿಯಾಗಿ, ಎಲ್ಲ ಜಾತಿ ಈ ಜಾತ್ರೆಗಳಲ್ಲಿ ಈ ಜಗುಲಿಗೆ ಸಮಗಾರನವನು ಕೃಷ್ಣಾ ನೀರನ್ನು ತಂದ ಮೇಲೆ ಆ ನೀರನ್ನೇ ಗಂಧದ ಲೇಪವನ್ನು ಹಚ್ಚಬೇಕು. ಆ ಗದ್ದಿಗೆ ಅಂದ್ರೆ ಬಜಾರ್ ತರ ಇರ್ತದೆ, ಏನು ಮೂರ್ತಿ ಗಿರ್ತಿ ಏನು ಇರೋದಿಲ್ಲ ಅಲ್ಲಿ. ಅದಕ್ಕೆ ಆ ಕಲ್ಲಿನ ಒಂದು ಕಟ್ಟೆಗೆ ಚಂದನ ಲೇಪಿಸೋದು ಯಾರು? ಅಲ್ಲಿಯ ಗುರುಗಳು. ಆದ್ರೆ ಅದನ್ನ ನೀರ್ ತರೋರು ದಲಿತರು. ಅಂದ್ರೆ ಎಲ್ಲ ಜಾತಿಯವರು ಒಂದೊಂದು ವಸ್ತುವನ್ನು ತರೋದ್ರ ಮೂಲಕ, ಸುಣ್ಣ ಹಚ್ಚೋರು ಇನ್ನೊಬ್ರು, ಹೀಗೆ 10-18 ಜಾತಿಗಳನ್ನ ಒಳಗೊಂಡು ಕೊನೆಗೆ ಜಾತ್ರೆ ಉತ್ಸವ ಮಾಡುತ್ತಿರುವಾಗ ಎಲ್ಲ ಜಾತಿ ಪ್ರತಿನಿಧಿಗಳಿಗೂ ಕಾಯಿ ಸಿಡಿಗಾಯಿ ಕೊಡ್ತಾರೆ. ಸಿಡಿಗಾಯಿ ಒಡೆಯೋಕ್ಕಿಂತ ಮುಂಚೆ ದೀನ್ ಹಾಕ್ಬೇಕು. ಸರ್ವದ್ ಮಹಮ್ಮದ್ ದೋಸ್ತರ ಹೋ ದೀನ್, ಸರ್ವರ್ ಮಹಮ್ಮದ್ ದೋಸ್ತ್ ಅಂದ್ರೆ ಕೊಡೇಕಲ್ ಬಸವಣ್ಣನನ್ನ ಮೊಹಮ್ಮದನ್ನ ಅವತಾರ, ಸರ್ವರ್ ಮಹಮ್ಮದ್ ನೀನೆ ಅಂತ ದೋಸ್ತರ ಹೋ ದೀನ್ ಅಂತ ಅವನು ದೀನ್ ಜಗಾಯಿಸಿದ ಮೇಲೆನೆ ಎಲ್ಲರೂ ಕಾಯಿ ಹೊಡೆದು ಜಾತ್ರೆ ಆದ. ಅಂದ್ರೆ ಈ ವೇಷಭೂಷಣದಿಂದ ಹಿಡಿದು ಈ ಎಲ್ಲ, ಅಂದ್ರೆ ಸಂಸ್ಕೃತಿಗೆ ಬರೆಯಾಗಿ ಉರ್ದು ಅಂದ್ರೆ ಆಡುನುಡಿಗಳು ಯಾವ್ಯಾವ್ದಿದ್ವು ಅವತ್ತಿನ ಆಡುನುಡಿ ಕನ್ನಡ ಲಿಪಿಗೆ ಬದಲಾಗಿ, ಈ ಸ್ಥಾಪಿತ ಲಿಪಿಗೆ ಬದಲಾಗಿ ಗೌಪ್ಯವಾದ ಲಿಪಿ ಹೇಳೋದು, ಅಮರಗನ್ನಡ 11 ಅಮರಗನ್ನಡವನ್ನು ಸೃಷ್ಟಿಸ್ತಕ್ಕಂಥದ್ದು, ಈ ಎಲ್ಲವೂ ನೋಡೋದು ಅಷ್ಟೇ ಅಲ್ಲ, ಕರ್ತೃತ್ವ ಸಹಿತವಾಗಿ. ಕೊಡೆಕೆಲ್ ಬಸವಣ್ಣನ ಹೆಸರು ಏನಿತ್ತು ಗೊತ್ತಿಲ್ಲ, ಆದ್ರೆ ಕೊಡೆಕೆಲ್ ಬಸವಣ್ಣ ನೋಡಿ, ಬಸವಣ್ಣ ಅನ್ನೋ ಪದನ 12 ಶತಮಾನ ಬಸವಣ್ಣನ ಪ್ರತಿನಿಧಿಸ್ತದೆ. ಅವನ ಹೆಂಡತಿ ಏನೋ ಹೆಸರು ಬೇರೆ ಇತ್ತು, ಮಾದೇವಮ್ಮ ಅಂತ ಏನೋ ಕರೀತಾರೆ, ಆದ್ರೆ ಅವಳನ್ನ ನೀಲಮ್ಮ ಅಂತ ಹೆಸರು ಇಡಿಸ್ತಾನೆ. ಅವನು ನೀಲಮ್ಮಳನ್ನ ಹೆಂಗ ಸಿದ್ಧ ಮಡದಿಗೆ ಗಂಡು ಉಡಿಗೆ ಉಡಿಸುತ್ತ ಕುದುರೆ ಮೇಲೆ ಕೂಡಿಸಿ ಕಟಾರಿ ಸಿಕ್ಕಿಸಿ, ಅಂದ್ರೆ ಯುದ್ಧಕ್ಕೆ ಸೈನಿಕ ಹೋಗಂಗೆ ಕಾಡಿನ ಒಳಗಡೆ ಬದುಕ್ತಾ ಇರುವ ಇವರು ಕೂಡ ಅದೇ ಚಹರೆಗಳನ್ನ, ರಾಜನ ಚಹರೆಗಳನ್ನೇ ಬಳಸ್ತಾ ರಾಜತ್ವಕ್ಕೆ ಪರ್ಯಾಯವಾದ ಗುರುತ್ವದ ಗುರು ಮನೆಯ ಗುರು ಸಿಂಹಾಸನವನ್ನ ಕಟ್ಟುವ ಪರ್ಯಾಯ ಸಾಧ್ಯತೆಗಳು ಹೇಗೆ ಅಮರ ಕಲ್ಯಾಣ ಪರಂಪರೆಯಲ್ಲಿ ನಡೀತು ಅನ್ನೋದು ಬಹಳ ಮುಖ್ಯವಾದ ಪರಂಪರೆ. ಒಂದಿಷ್ಟು ಚಾರಿತ್ರಿಕ ಸಂಗತಿಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ಸ್ತದೆ. ಯಾಕೆ ಅಂತಂದ್ರೆ, ಈ 15ನೇ ಶತಮಾನದ ಒಳಗಡೆ 1490 ಕೊಡೆಕಲ್ ಬಸವಣ್ಣ ಬರ್ತಾನೆ. ಆತನ ಜೊತೆಗೆ ಅವನ ಹೆಂಡತಿ ಇದೇ ಬಳ್ಳಿಗಾವಿ ಪ್ರಸಿದ್ಧ ಬಂದು ಅಂತ ಆಗ್ಲೇ ಹೇಳಿದೆ ನಾನು. ಅವಳನ್ನು ಕರೆದುಕೊಂಡು ಬಂದಾಗ ಇವನ ಗುರು ಆಗಿರುವ ಶಾಪುರದ ಡಿಬ್ಬಿಯಲ್ಲಿರುವ ಡಿಗ್ಗಿ ಸಂಗಮನಾಥ, ಅಲ್ಲೇ ಹೆಬ್ಬಾಳದಲ್ಲಿರ್ತಕ್ಕಂಥ ಪರಮಾನಂದ, ಇವರೆಲ್ಲರಿಗೂ ಕೂಡ ಉತ್ತರ ಕರ್ನಾಟಕದಲ್ಲಿ ಒಬ್ಬೊಬ್ಬರಿಗೂ ಕೂಡ 100+ ದೇವಾಲಯಗಳು ಈಗಲೂ ಇವೆ. ಅಷ್ಟೊಂದು ಜನಪ್ರಿಯವಾಗಿರುವ ಇವರು ದಕ್ಷಿಣದಿಂದ ಮಂಟೆಸ್ವಾಮಿ ಬರ್ತಾನೆ. ಈ ಧಾರೆಯನ್ನ ನೋಡಿ, ಇವರ ಆಲೋಚನೆಗಳನ್ನು ನೋಡಿ, ಅವನಿಗೇನೋ ಒಂದು ಕಥೆಯ ಪ್ರಕಾರ ಅವನಿಗೆ ಯಾವುದೋ ಒಂದು ರೋಗ ಬಂದಿದೆ ಅಂತ ನೀವು ಗಮನಿಸಬಹುದು. ರೋಗ ನಿವಾರಿಸುವ ಶಕ್ತಿ ಈ ಅಮರ ಕಲ್ಯಾಣ ಕೊಡೆಕಲ್ ಪರಂಪರೆಯಲ್ಲಿ ಹೇಗಿತ್ತು ಅನ್ನೋದನ್ನ ಗಮನಿಸೋದಕ್ಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಈ ದಕ್ಷಿಣದಿಂದ ಮಂಟೆಸ್ವಾಮಿ ಬರ್ತಾನೆ. ಬಂದಾಗ ಸ್ವತಃ ಆಕೆ ಬಸವಣ್ಣನ ಹೆಂಡತಿ ಬಸವಣ್ಣ ಹೇಗೆ ಉಪಚರಿಸ್ತಾರೆ ಅನ್ನೋದು ಕಾವ್ಯದೊಳಗಡೆ ವರ್ಣಿತವಾಗಿದೆ, ಬಹಳ ಚೆನ್ನಾಗಿ ವರ್ಣಿತವಾಗಿದೆ. ಆ ಮಂಟೆಸ್ವಾಮಿಯಿಂದ ಆ ಕುಷ್ಠರೋಗದಿಂದ ನಿವಾರಣೆ ಮಾಡುವ ಪ್ರಸಂಗವನ್ನು ನೀವು ಗಮನಿಸಬಹುದು. ನಮಗೆ ಅದರ ಸತ್ಯಾಸತ್ಯತೆ ಮುಖ್ಯ ಅಲ್ಲ, ಆತ ಬಂದ, ಈ ಧಾರೆ ಜೊತೆಗೆ ಮುಖಾಮುಖಿ ಆದ ಅನ್ನೋದು ಮಾತ್ರ ಸತ್ಯ ನನಗೆ. ಆದರೆ ಅದರ ಜೊತೆಗೆ ಈ ರೋಗವನ್ನು ನಿವಾರಿಸುವ ಶಕ್ತಿ ಈ ಕೊಡೆಕಲ್ ಅಮರ ಕಲ್ಯಾಣದಲ್ಲಿ ಅದು ಹೇಗಿತ್ತು, ರಸವೈದ್ಯದ ಒಂದು ಒಂದು ಜಾಣ್ಮೆ ಅಥವಾ ಒಂದು 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 ಏನ್ ಹೇಳ್ಬೋದು, ಒಂದು ಜ್ಞಾನ, ಈ ಜ್ಞಾನವನ್ನ ಹೇಗೆ ಪೂರ್ವಿಕರಿಂದ ಹೇಗೆ ಪಡ್ಕೊಂಡ್ರು ಅನ್ನೋದನ್ನು ಪತಂಜಲಿ ಅಂತ ನಾವು ಇವತ್ತೊಂದು ದಿವಸ ಹೇಳ್ತೀವಿ. ಯೋಗ ಬಗ್ಗೆ ಪತಂಜಲಿ ಋಷಿ ಮುನಿ ಹೆಸರನ್ನ ನಾವು ಪ್ರಸ್ತಾಪ ಮಾಡ್ತೇವೆ. ಹೀಗೆ ಆ ಯೋಗವನ್ನ ಪೂರ್ವ ಹಿರಿಕರಿಂದ ಮೌಖಿಕವಾಗಿ ಹೇಗೆ ಅದನ್ನ ಪಡೆದುಕೊಳ್ಳುವುದರ ಮೂಲಕ ಜೀವಂತಗೊಳಿಸಿದ್ರು ಅನ್ನೋದನ್ನು ಗಮನಿಸ. ಈ ಮಂಟೇಶ್ವರ ಬಂದ ಮೇಲೆ ಅವನು ಪ್ರಭಾವ ಮಾಡ್ತಾನೆ, ಇಲ್ಲೇ ಇವ್ರ ಜೊತೆ ಜೊತೆ ಇರ್ತಾನೆ. ಇದ್ದಾಗ ಇವ್ರ ಜೊತೆ ಇವ್ರ ಶಿಷ್ಯನಾಗಿ ಮಂಟೇಸ್ವಾಮಿ ಇದ್ದು, ಈ ಹಿರಿಯ ಗುರುಗಳು ಇದ್ರಲ್ಲ ಪರಮಾನಂದ ಆರೂಢ ಸಂಗಮನಾಥ ಕೊಡೆಕಲ್ ಬಸವಣ್ಣನಿಗೆ ಜುಚಿ ಜುತಿಯಾಗಿದ್ದು ಇಲ್ಲೇ ಇರ್ತಾನೆ. ಆವಾಗ ಕೊನೆಗೆ ವಾಪಸ್ಸು ಇಲ್ಲಿ ಈ ಯುದ್ಧಗಳು ಅತಿಯಾದಾಗ ಈ ಪರಂಪರೆಗಳು ಆದಿಲ್ ಶಾಹಿ ಅಲಿ ಆದಿಲ್ ಶಾಹಿ ಯೂಸುಫ್ ಅಲಿ ಆದಿಲ್ ಶಾಹಿ ಅಂತ ಅದರ ಚರಿತ್ರೆ ಬರ್ತದೆ. ಯೂಸುಫ್ ಅಲಿ ಆದಿಲ್ ಶಾಹಿ ಕಾಲದಲ್ಲಿ ಕೊಡೆಕಲ್ ಬಸವಣ್ಣ ಇರ್ತಾನೆ. ಒಂದ್ಸಾರಿ ಇವನನ್ನು ಬಂಧಿಸ್ತಾರೆ, ಹಿಡಿತಾರೆ, ಆದ್ರೆ ಏನು ಸಿಗಲ್ಲ. ಇವ್ರ ಗೌಪ್ಯತೆ ಇತ್ಯಾದಿ ಇವರ ಚಹರೆಗಳು ನೋಡಿ ಅವನಿಗೆ ಸಂಶಯ ಬರುತ್ತೆ ರಾಜನಿಗೆ. ಅವಾಗ ಇವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಇಲ್ಲ ಇಲ್ಲ ಅವ್ನು ಸಂತ ಇದ್ದಾನೆ, ನಮ್ಮ ಸೂಫಿ ಸಂತರ್ತಾರ ಇದ್ದಾನೆ, ಇವನೇನ್ ಅಲ್ಲ ಅಂತ ಬಿಡುಗಡೆ ಮಾಡ್ತಾರೆ. ಆಮೇಲೆ ಕೂನಾಗಿ ಅವನು ಒಂದಿಷ್ಟು ಕಾಲಜ್ಞಾನ ಕೊಡ್ತಾನಂತೆ. ಆ ಕಾಲಜ್ಞಾನ ಪರಂಪರೆಯ ಸೂಫಿಗಳು ಕೂಡ ಅಲ್ಲಿ ಸಿಗ್ತಾರೆ, ನೀವು ಗಮನಿಸಬಹುದು. ಈ ಯೂಸುಫ್ ಅಲಿ ಆದಿಲ್ ಶಾಹಿ ಕಾಲದ ಒಳಗಡೆ ನಡೆದಿರುವ ಈ ಬಾಮನಿಗಳ ಮತ್ತು ವಿಜಯನಗರದ ಸಂಘರ್ಷದ ಸಂದರ್ಭದಲ್ಲಿ
ಕಾವೇರಿ ಕಡೆಗೆ ಈ ಯಾವ ಕೃಷ್ಣಾ ನದಿಯಿಂದ ಕಾವೇರಿ ಅಡಿಗೆ ಅನಿವಾರ್ಯವಾಗಿ ನಾವು ಸಾಗಬೇಕಾಗುತ್ತೆ ಅನ್ನುವಂತ ಒಂದು ಉಲ್ಲೇಖವನ್ನ ಕಾಲಜ್ಞಾನಗಳಲ್ಲಿ ಬರ್ತಾರೆ. ನಮಗೆ ಉಳಿವು ಅನಿವಾರ್ಯ. 12 ಶತಮಾನ ಯಾವಾಗ ಸಂಘರ್ಷಕ್ಕೊಳಗಾಗಿ ಅದು ಚದರಿ ಹೋಯ್ತೋ, ಈ ಅಮರ ಕಲ್ಯಾಣವೂ ಕೂಡ ಚದರಿ ಹೋಗಬೇಕಾದ ಸಂದರ್ಭ ಬರ್ತದೆ. ಈ ರಾಜಕೀಯ ಉತ್ತರದ ದಾಳಿಗಳ ಬಗೆಗೆ ಕಾಲಜ್ಞಾನಗಳು ತುಂಬಾ ಚೆನ್ನಾಗಿ ಮಂಡಿಸ್ತಾ ಇವೆ. ಉತ್ತರದ ದಾಳಿಗಳ ಅರಾಜಕತೆಯನ್ನ, ಉತ್ತರದ ದಾಳಿ ಹೆಂಗ್ ಬರ್ತದನ್ನ ಕಾಲಜ್ಞಾನಗಳು ಆ ಕುರಪಟವನ್ನು ಹೆಂಗ್ ಬಂದು ಮೂವರು ರಾಜರು ಬಂದು ಈ ಬೀಡು ಬಿಟ್ಟು ಈ ಯಾವುದು ಕಂಪ್ಲಿ ಒಳಗಡೆ ಹೇಗೆ ಯುದ್ಧ ನಡೀತದೆ ಅನ್ನೋದು ಒಂದು ಮೊಘಲ ಯುದ್ಧದ ವಿವರಣೆ ಮಾಡ್ತಾರೆ. ಅದು ನಮಗೆ ಚಾರಿತ್ರಿಕವಾದ ಅನೇಕ ಸಂಗತಿಗಳು ನಮಗೆ ಲಭ್ಯವಾಗ್ತವೆ. ಆ ಹಿಸ್ಟ್ರಿಗಳನ್ನು ಹೇಳಕ್ ಹೋಗೋದಿಲ್ಲ ನಾನು. ನಾನು ಈ ಪರಂಪರೆಯ ಸಾಹಿತ್ಯಕರಣ ಮಾತ್ರ ಹೇಳ್ತೇನೆ. ಇಷ್ಟೇ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು, ಈ ಮೊಘಲರ ಸಂದರ್ಭದಲ್ಲಿ ನಡೆಯುವ ಈ ಸಂಘರ್ಷದ ಸಂದರ್ಭದಲ್ಲಿ, ಈ ಯುದ್ಧಗಳ ಸಂದರ್ಭದಲ್ಲಿ ಮಲ್ಲಿಕಾಪುರದ ದಂಡಯಾತ್ರೆ ನಮ್ಗೆ ಇತ್ಯಾದಿ ಎಲ್ಲ ನಾವು ಕೇಳಿಸ್ಕೊಳ್ಳಿದ್ವಿ. ಆ ಎಲ್ಲ ದಂಡಯಾತ್ರೆಯ ಸಂದರ್ಭದಲ್ಲಿ ಇದೇನೇನ್ ನಡೀತಾ ಇದೆ, ಈ ಆ ಎಲ್ಲ ಚರಿತ್ರೆಗಳು ಇದೆ ಅದೆಲ್ಲ. ಅದು ಇನ್ನೊಂದೇ ಉಪನ್ಯಾಸ ಆಗೋದ್ರಿಂದ ಪಕ್ಕಕ್ಕೆ ಇಡ್ತೀನಿ ನಾನೀಗ. ಈ ಸಂದರ್ಭದಲ್ಲಿ ಹೇಗೂ ಆದರೂ ಕೂಡ ಎಷ್ಟೇ ಪರ್ಯಾಯಗಳನ್ನ ಸೃಷ್ಟಿಸಿದರೂ ಕೂಡ ಜನಪರವಾಗಿ ಇದ್ದಾಗ್ಲೂ ಕೂಡ ಇದಕ್ಕೆ ಮತ್ತೆ ನಾಶದ ಪ್ರಶ್ನೆ ಬಂದೇ ಬರುತ್ತೆ. ಇವರು ಅಮರ ಕಲ್ಯಾಣ ಅಂತ ಕರೆದುಕೊಂಡ್ರು ಕೂಡ ಚರಿತ್ರೆಯ ಗತಿಗಳ ಒಳಗಡೆ ಇದು ಎಲ್ಲೋ ಒಂದ್ ಕಡೆ ಒಂದು ಸೂಕ್ಷ್ಮವಾಗಿ ನಶಿಸುವ ಚಹರೆಗಳು ಕಾಣಿಸ್ತದೆ. ಆವಾಗ ಕೊಡೆಕಲ್ ಬಸವಣ್ಣ ಇಲ್ಲ ಕಾವೇರಿ ಕೆಳಹೊಳೆವಕ್ಕೂ ಉಳಿದಾರು ಶರಣರು ಅಂತ ತ್ರಿಪದಿಯನ್ನ ರಾಜಪ್ಪಾಜಿ ಬರೀತಾನೆ. ಕಾವ್ಯದ ಒಳಗಡೆ ಸಿಗ್ತದೆ, ನಾನು ಎಡಿಟ್ ಮಾಡಿದ್ದೀನಿ, ಪ್ರಿಂಟ್ ಅಲ್ಲಿ ಸಿಗ್ತದೆ. ಅಂದ್ರೆ ಇವರು ಕಾವೇರಿ ಹೊಳೆಗಳಿಗೆ ಹೋಗ್ಲೇಬೇಕಾಗ್ತದೆ. ಇವರ ತಾಯಿಯ ರಾಜಪ್ಪಾಜಿ ಕೊಡೆಕಲ್ ಬಸವಣ್ಣ ಹಿರಿಯ ಮಗ, ಇನ್ನೊಬ್ಬ ಎರಡನೇ ಮಗ ಹೆಸರು ಗುಹೇಶ್ವರ, ಮೂರನೇ ಮಗ ಸಂಗಪ್ಪಯ್ಯ. ಆ ಸಂಗಪ್ಪಯ್ಯನನ್ನ ಕಾಗಿನೆಲೆಯಲ್ಲಿ ಇಡ್ತಾರೆ. ಕಾಗಿನೆಲೆ ರಾಜಪ್ಪಾಜಿಯ ಹೆಂಡತಿಯ ಊರದು. ಕನಕದಾಸನ ಸಂದರ್ಭವನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಲೇಬೇಕು. ಸಮಕಾಲೀನ ಕನಕದಾಸ ಕೂಡ ರಾಜಪ್ಪಯ್ಯ ಅನ್ನ ಸಮಕಾಲೀನ. ರಾಜಪ್ಪಯ್ಯನು ಅನೇಕ ಮುಂಡಿಗೆಗಳನ್ನು ಬರೆದಾನೆ, ಕನಕದಾಸನು ಮುಂಡಿಗೆ ಬರೆದಾನೆ. ರಾಜಪ್ಪಯ್ಯ ಬರೆದಿದ್ದು ಬೆಡಗಿನ ವಚನ ಅಂತ ಕರಿತೀವಿ, ಬೆಡಗಿನ ಕಾಲಜ್ಞಾನ ಅಂತ ಕರಿತೀವಿ. ಅದು ಏನು ಅಂತಂದ್ರೆ, ಅವನ ಮುಖ್ಯ ಪ್ರಸ್ತಾಪ ಬರೋದು ಯಾವುದು ಅಂತಂದ್ರೆ, ರಾಜಪ್ಪಾಜಿಯನ್ನು ಹುಡುಕಿಕೊಂಡು ಒಂದು ದಂತಕಥೆ ಇದೆ ಅಲ್ಲಿ ಕೊಡೆಕಲ್ಲಲ್ಲಿ ಒಂದು ದಂತಕಥೆ ಇದೆ. ಕನಕದಾಸ ಅಂದ್ರೆ ಈ ಬೇಡರ ಜೊತೆ ನಾಯಕರ ಜೊತೆ ಇದ್ನಲ್ಲ ಇವನು, ಕನಕದಾಸನು ಬೇಡ ಮೂಲ ಅನ್ನುವ ಚರ್ಚೆಗಳು ನೀವೆಲ್ಲ ಚರಿತ್ರೆಯಲ್ಲಿ ಗಮನಿಸಿವಿ, ಕಲಬುರಗಿ ಮೊದಲಾದರೂ ಮಂಡಿಸಿರೋದು ಗಮನಿಸಿರ್ತೀರಿ. ಆದ್ರೆ ಈ ಕನಕದಾಸನು ಕೂಡ ಕಾವ್ಯವನ್ನು ಕಟ್ಟುವ ಮತ್ತು ಕೀರ್ತನೆಗಳನ್ನು ಕಟ್ಟುವ ಸಮಾನ ಆಲೋಚನೆ ಮಾಡತಕ್ಕಂಥ ವ್ಯಕ್ತಿ. ರಾಜಪ್ಪಯ್ಯನು ಕೂಡ ಇಲ್ಲಿ ಕಾವ್ಯಗಳನ್ನು ಕಟ್ಟುವ, ಚಿತ್ತಪದಗಳನ್ನು ಕಟ್ಟುವ, ಬೆಡಗಿನ ವಚನಗಳನ್ನು ಕಟ್ಟುವ, ಇಬ್ಬರ ಪರ್ಸನಾಲಿಟಿಗಳು ಸಮಾನವಾದ ನೆಲೆಗಳಲ್ಲಿವೆ. ಹಾಗಾಗಿ ಇಬ್ರು ಕಾವ್ಯಗಳನ್ನು ಬರೆದಿದ್ದಾರೆ, ಇಬ್ರು ಅವನ ಕೀರ್ತನೆ ಬರೆದಾನೆ, ಇವನು ತತ್ವ ಬರೆದಾನೆ, ಅವನು ಮುಂಡಿಗೆ ಬರ್ತಾನೆ, ಇವನು ಬೆಡಗಿನ ವಚನ ಬರ್ತಾನೆ. ಹಾಗಾಗಿ ಇವನನ್ನು ಮುಖಾಮುಖಿ ಮಾಡೋದಕ್ಕೆ ಬರ್ತಾನ ಅವನು. ಚಾರಿತ್ರಿಕ ಕಾರಣಗಳು ಇರ್ಬೋದು, ಹಿಸ್ಟಾರಿಕಲ್ ಸಂಗತಿಗಳು ಇರ್ಬೋದು, ಸಮುದಾಯದ ಸಂಬಂಧಗಳು ಕೂಡ ಇರ್ಬೋದು. ಅದು ಇನ್ನೂ ಗಂಭೀರ ಶೋಧನೆಯಿಂದ ಖಚಿತ ಆಗ್ಬೇಕು ಅಷ್ಟೇ. ಈತ ಕೂಡ ಇಲ್ಲಿಗೆ ಬರ್ತಾನೆ, ಬಡೆಕಲ್ಲಲ್ಲಿ ಬಂದು ಇಲ್ಲಿ ರಾಜಪ್ಪಾಜಿ ಅಂತ ಇದ್ದಾನೆ, ಯೋಗಿಯಾಗಿರುವ ರಾಜಪ್ಪ ಯೋಗಿ ಇದ್ದಾನೆ, ಅವನನ್ನ ನಾನು ಭೇಟಿ ಮಾಡಕ್ ಬಂದೀನಿ, ಎಲ್ಲಿ ಇದ್ದಾನೆ ಅಂತ ಕೇಳ್ತಾನೆ. ಆ ಕೇಳುವ ವ್ಯಕ್ತಿ ಕುರುಕಾಯ್ಕೊಂಡು ಕೂತಿರತಕ್ಕಂಥ ರಾಜಪ್ಪಾಜಿಯನ್ನೇ ಆಗಿರ್ತಾನೆ. ಓ, ಇಲ್ಲಿ ಆ ಊರು ಹೊರಗಡೆ ಒಂದು ಮಠ ಕಟ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಹೋಗಿ ಅಂತ ಹೇಳ್ತಾನಂತೆ. ಹೋಗಿ ಅವನು ಕನಕದಾಸ ಹೋಗಿ ಆ ಮಠದಲ್ಲಿ ಕೂತಾಗ ರಾಜಪ್ಪಾಜಿನ ಬಂದ್ ಬರ್ತಾನಂತೆ. ಆಗ್ಲೇ ನಾನು ಸಂಧಿಸಿರುವ ಭೇಟಿಯಾಗಿರುವ ವ್ಯಕ್ತಿ ಇವನೇ ಅಲ್ವಾ, ಇವನೇ ರಾಜಪ್ಪಾಜಿ ಅಂತ ಗೊತ್ತಾಗುತ್ತೆ. ಮಾತಾಡ್ತ ಒಂದು ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಕಥನವನ್ನು ಹೇಳ್ತಾರೆ. ಕಥನದ ಚಾರಿತ್ರಿಕ ಸತ್ಯ ಮುಖ್ಯ ಅಲ್ಲ ನನಗೆ, ಅವರಿಬ್ಬರ ಮುಖಾಮುಖಿ ಸಮಕಾಲೀನರು ಅನ್ನೋದು ಅಷ್ಟೇ ಅಲ್ಲ, ರಾಜಪ್ಪಾಜಿ ಹೆಂಡತಿಯ ಊರು ಕೂಡ ಕಾಗಿನೆಲೆ ಅನ್ನೋದು. ಇವತ್ತಿಗೂ ಕೂಡ ಕನಕದಾಸನ ಪಕ್ಕದಲ್ಲೇ ಸಂಗಪ್ಪಯ್ಯನ ಗುಡಿ ಇದೆ, ಅಲ್ಲಿಯೂ ಪ್ರತಿ ವರ್ಷ ಜಾತ್ರೆ ನಡೀತದೆ. ಇಲ್ಲಿ ಸಾಮರಸ್ಯದ ಜಾತ್ರೆ ಇದೇ ತರ ನಡೀತದೆ. ಮೊನ್ನೆ ಯಾರೋ ಬಂದು ಸೂಪಿಗಳು ಇದು ಇದು ನಮ್ದಿದು ಅಂತ ಕಸ್ಕೊಂಡಿದ್ರು. ಮತ್ತೆ ಡಿ ಸಿ ಅದರ ಏನು ಆಕರಗಳು, ಅದರ ಏನು ತಾಡೋಲೆಗಳು ಇತ್ಯಾದಿಗಳನ್ನು ಗಮನಿಸಿ ಈ ಕೊಡೆಕಲ್ ಪರಂಪರೆ ಕೃತಿ ಇದು ಸಾಹಿತ್ಯದ ಪರಂಪರೆ, ಅವರ ಉತ್ತರಾಧಿಕಾರಿಯಾಗಿರುವ ಕೊಡೆಕಲ್ ಬಸವಣ್ಣನ ಮೂರನೇ ಮಗ ಅಂತ ಗೊತ್ತಾಗಿ ಅದು ಪ್ರತ್ಯೇಕವಾಗಿ ಉಳ್ಕೊಂಡಿದೆ. ಕನಕದಾಸನ ಪಕ್ಕದಲ್ಲಿ ಅದು ಕೂಡ ಸ್ಥಾಪಿತವಾಗಿದೆ. ಪ್ರತಿ ವರ್ಷ ಜಾತ್ರೆ ನಡೀತದೆ, ಅಲ್ಲಿ ಕೂಡ ನೂರಾರು ಜನ ಹೀಗೇನೆ ನಡ್ಕೊಂಡು ಹೋಗ್ತಾರೆ. ಈ ಕನಕದಾಸನ ಗುಡಿ ಮುಂದೇನೆ ಇರತಕ್ಕಂಥ ಒಂದು ಶೆಟ್ರ ಮಂತಂದ ಹೆಣಮಗಳು, ನಾವು ಮಂಟೇಸ್ವಾಮಿ ಕಾವ್ಯದೊಳಗಡೆ ಚೆನ್ನಮಾಜಿ ಅಂತ ಬರ್ತಾವಲ್ಲ, ಈ ಆ ಚೆನ್ನಮಾಜಿ ಅಲ್ಲಿಂದ. ಹಾಗಾಗಿ ಈ ಕನಕದಾಸನಿಗೂ ಇವರಿಗೂ ಸಂಬಂಧ ಆಗುತ್ತದೆ. ಒಂದೇ ಅಥವಾ ಇನ್ನೊಂದು ಪದ ಹೇಳಲೇಬೇಕು, ನಾವು ಕುರುಬರು ಎನ್ನುವಂತಹ ಒಂದು ಪದ್ಯ ಇದೆ. ನಾವು ಕುರುಬರು ನಮ್ಮ ದೇವರು ಬೇರಯ್ಯ, ಕಾಯುವ ಅಜ್ಜ ನಮ್ಮ ನರಕುರು ಹೆಂಡಿಗಳು ಅನ್ನುವಂತ ಮಿಸ್ಟಿಕ್ ರೀತಿಯ ಒಂದು ತತ್ವ ಪದವನ್ನು ರಾಜಪ್ಪಾಜಿ ಬರೆದಿದ್ದಾನೆ. ಅದೇ ಪದ್ಯವನ್ನ ಕನಕದಾಸರ ಅಂಕಿತದಲ್ಲೂ ಸೇರಿಸಿಬಿಟ್ಟಿದ್ದಾರೆ. ಆದರೂ ಅದು ಫಿಲಾಸಫಿಕಲ್ ಪದ್ಯ, ಅದು ಕುರುಬರಿಗೆ ಟಂಕಿಸ್ತದೆ ಅಂತ ಹೇಳಿ ಅದು ವಾಚ್ಯಗೊಳಿಸಿಕೊಂಡು ಸೇರಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಚರ್ಚೆಗಳು ನಡೆದಿವೆ. ಇರ್ಲಿ, ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ, ಹೀಗೆ ಉತ್ತರದಲ್ಲಿ ಕಾಲಜ್ಞಾನ ಪರಂಪರೆಯ ಈ ಅಮರ ಕಲ್ಯಾಣವನ್ನು ಸ್ಥಾಪಿಸಿದ ಮೇಲೆ
ಇದು ಮುಂದುವರಿಯೋದು ಕಷ್ಟ ಅಂತ ಕೊಡೆಕಲ್ ಬಸವಣ್ಣನಿಗೆ ಅನಿಸಿದ ಮೇಲೆ ಇದು ತನ್ನ ಉತ್ತರಾಧಿಕಾರತ್ವವನ್ನ ಬಿಟ್ಟು ಬಿಡ್ತಾನೆ, ಎರಡು ನೆಲೆಯಲ್ಲಿ ಹಂಚಿ ಹೋಗುತ್ತೆ. ಸ್ವತಃ ತನ್ನ ಹಿರಿಯ ಮಗನಾಗಿರುವ ರಾಥಪ್ಪಾಜಿಯನ್ನ ಮಂಟೆಸ್ವಾಮಿ ಜೊತೆಗೆ ಮೈಸೂರು ಪಡೆ ಕಳಿಸಿಕೊಡ್ತಾನೆ. ಮಂಟೆಸ್ವಾಮಿ ತಾನೊಬ್ಬರೇ ಬರಲ್ಲ, ವಾಪಸ್ ಬರುವಾಗ ರಾಥಪ್ಪಾಜಿಯನ್ನು ಕರ್ಕೊಂಡು ಬರ್ತಾನೆ. ನೀವು ಇಂಟ್ರೆಸ್ಟಿಂಗ್ ಆದ ಸಂಗತಿ ಇಲ್ಲಿಂದ ಶುರುವಾಗುತ್ತೆ. ಮೈಸೂರು ಮಂಟೆಸ್ವಾಮಿ ಪರಂಪರೆ, ಇವರು ಮೈಸೂರಿಗೆ ಬಂದ ತಕ್ಷಣ ಇವರೇನು ಬಹಳ ಚೆನ್ನಾಗಿದೆ ಆ ಕಾಲಜ್ಞಾನ ಒಳಗಡೆ, ನಮ್ಮ ಗುರು ಬಂದ ಇದಕ್ಕಿದ್ದಂಗೆ ಏನ್ ಮಾಡ್ಬೇಕು, ಎಲ್ಲಿಂದ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ ಮಂಟೆಸ್ವಾಮಿ ಕಾವ್ಯ ಅಂತ ನೀಲಗಾರರು ಹಾಡ್ತಾರೆ. ಅಂದ್ರೆ ಈ ನಾಯಕನಿಗೆ ಯಾಕಂದ್ರೆ ಇವನಿಗೇನು ಮಠ ಇಲ್ಲ, ಮನೆ ಇಲ್ಲ, ದೊಡ್ಡ ಏನು ಸಾಮ್ರಾಜ್ಯಶಾಹಿನ, ಒಬ್ಬ ಸಂತ, ಸಂತನಿಗೆ ಎಲ್ಲಿ ನೆಲೆ ಸಿಗಬೇಕು. ಆವಾಗ ಅಲ್ಲಿ ಬಂದು ಬಪ್ಪೇಗೌಡಪುರದಲ್ಲಿ ಒಬ್ಬ ಕುರುಬಗೌಡನಿಂದ ಪಡೆಯುವಂತ ಹಟ್ಟಿ ಪಡೆದು ಬಪ್ಪೇಗೌಡಪುರದಲ್ಲಿ ಮಂಟೆಸ್ವಾಮಿ ನೆಲೆಸೋದು, ಆ ಲಕ್ಷ್ಮಣ ತೀರ್ಥ ಮತ್ತು ಕಾವೇರಿ ನದಿಯ ಸಮ್ಮಿಶ್ರ ಜಾಗ ಅಲ್ಲಿ ಒಂದು ಕಪ್ಪಡಿ ಇದೆ, ಈ ಕೂಡಲ ಸಂಘ ಕಪ್ಪಡಿ ಅಲ್ಲ, ಅಲ್ಲಿ ಕಪ್ಪಡಿ ಇದೆ, ಅದು ಕೆ ಆರ್ ನಗರ ತಾಲೂಕಿನಲ್ಲಿ ಇದೆ, ಈಗಲೂ ಇದೆ. ಅಲ್ಲಿ ಪ್ರತಿ ವರ್ಷ ಒಂದೊಂದು ಶಿವರಾತ್ರಿಯಲ್ಲಿ ಒಂದು ತಿಂಗಳ ರಾಥಪ್ಪಾಜಿ ಜಾತ್ರೆ ನಿಲ್ತದೆ. ಆತ ತನ್ನ ಹೆಂಡತಿಯೊಂದಿಗೆ ಇಲ್ಲಿ ಒಂದು ಘಟನೆ ನಡೀತದೆ. ಮಗನ ಸಾವಾಗುತ್ತೆ, ಅವನಿಗೆ ಮಗನ ಸಾವಾಗುತ್ತೆ, ರಾಥಪ್ಪಾಜಿ ಹಿರಿಯ ಮಗನ ಸಾವಾಗುತ್ತೆ. ಸಾವಾದ ತಕ್ಷಣ ಇಲ್ಲಿಯ ದುರಂತಗಳನ್ನು ನೋಡಿದ ಮೇಲೆ ನಿಧಾನಕ್ಕೆ ಅವನು ಇಲ್ಲಿಂದ ಬಿಡಬೇಕು ಅಂತ ಅನಿಸ್ತದೆ. ಅನಿಸಿ ಇಲ್ಲಿಂದ ಉತ್ತರದಿಂದ ಬಿಟ್ಟು ದಕ್ಷಿಣದ ಕಡೆ ಈ ಕೊಡೆಕಲ್ ಪರಂಪರೆಯನ್ನು ಬೆಳೆಸೋದಕ್ಕೆ ಹೋಗ್ತಾರೆ. ಮಂಟೆಸ್ವಾಮಿ ಜೊತೆಗೆ ದಕ್ಷಿಣಕ್ಕೆ ಹೋಗ್ತದೆ. ಮಂಟೆಸ್ವಾಮಿ ಸೇರಿಕೊಂಡು ರಾಥಪ್ಪಾಜಿ ಸೇರಿಕೊಂಡು ಸಿದ್ದಪ್ಪಾಜಿ ಒಬ್ಬರು ಸೇರ್ತಾರೆ. ನೀವು ಗಮನಿಸಬಹುದು ಸಿದ್ದಪ್ಪಾಜಿ ಯಾರು ಅನ್ನೋದ್ರ ಬಗ್ಗೆ ಅನೇಕ ಸಂಗತಿಗಳಿವೆ. ಒಂದೊಂದು ಸಂಶೋಧನೆಗಳು ನಮ್ಮ ಮೋನಪ್ಪಯ್ಯನ ತಿಂತೀನಿ, ಮೋನಪ್ಪಯ್ಯನೇ ಸಿದ್ದಪ್ಪಾಜಿ ಆಗಿ ಹೋಗಿರ್ಬೋದು. ಮೂರು ಜನ ಮೋನಪ್ಪಯ್ಯನು ಕೂಡ ಕೊಡೆಕಲ್ ಬಸವಣ್ಣನ ಶಿಷ್ಯ. ಹಾಗಾಗಿ ಅವರು ಸೇರ್ಕೊಂಡು ಆ ಕಡೆ ದಕ್ಷಿಣದಲ್ಲಿ ಈ ಪರಂಪರೆಯನ್ನ ಬೆಳೆಸೋದಿಕ್ಕೆ ಹೋಗ್ತಾರೆ ಅನ್ನುವ ಸಂತತಿ ಇದೆ. ಇದು ಊಹೆ ಅಷ್ಟೇ, ಇದು ಸತ್ಯಾಸತ್ಯತೆ ಮುಂದೆ ಗೋಚರ ಆಗಬಹುದು. ಮೈಸೂರು ಪ್ರದೇಶಕ್ಕೆ ಹೋದ್ಮೇಲೆ ಅಲ್ಲಿಯೂ ಇಲ್ಲಿ ಹೇಗೆ ಪಾಳೆಗಾರರಿಗೆ ಸಹಾಯ ಮಾಡಿದ್ರು, ಅಲ್ಲಿ ಕೂಡ ಈ ರಾಥಪ್ಪಾಜಿ ಮಂಟೆಸ್ವಾಮಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಮಾರ್ನಳ್ಳಿ ನಾಯಕನಿಗೆ ಸಮಸ್ಯೆ ಉಂಟಾದಾಗ ಅದನ್ನ ಹಿಡಿದು ಅವರನ್ನ ಸೋಲಿಸಿ ಮೈಸೂರು ಒಡೆಯರ ಬಿರುದು ಕೊಟ್ಟು ಮೈಸೂರು ಒಡೆಯರ ಸಂಸ್ಥಾನ ಸ್ಥಾಪನೆ ಮಾಡ್ತಾರೆ ಅನ್ನೋದು ಜನಪದ ಕಾವ್ಯದಲ್ಲಿ ಬರುವ ನಂಬಿಕೆ. ಗಮನಿಸಬಹುದು ಇದನ್ನು. ಅಲ್ಲಿ ಕೂಡ ಹೇಗೆ ಚಿಕ್ಕಲೂರು, ಬಪ್ಪೇಗೌಡ ಗೌಡನಪುರ ಮತ್ತು ಕಪ್ಪಡಿ ಒಳಗಡೆ ಈ ಮೂರು ಸಂತರು ನೆಲೆ ನಿಂತು ಹೇಗೆ ಇಡೀ ಮೈಸೂರು ಪ್ರದೇಶದ ಒಳಗಡೆ ನಮ್ಮ ಉತ್ತರದ ಮತ್ತು ದಕ್ಷಿಣದ ಸಂಬಂಧವನ್ನು ಅದು ಕಲ್ಯಾಣ ಜೊತೆಗೆ ಅನುಸಂಧಾನ ಮಾಡುವುದನ್ನ ಕಾವ್ಯವನ್ನ ಅಲ್ಲಿ ಶಿಷ್ಯರಾಗಿರುವ ನೀಲಗಾರರು ದಲಿತ ಜನವರ್ಗವನ್ನ ಅಲ್ಲಿನ ಕುರುಬ ಜನವರ್ಗವನ್ನ ಆರ್ಟಿಜಿಯನ್ಸ್ ಕ್ಲಾಸ್ ಅನ್ನ ಪಂಚಾಡನ್ನ ಭಿಕ್ಷೆ ಪಡೆಯೋದ್ರ ಮೂಲಕ ರಾಥಪ್ಪಾಜಿ ಚೆನ್ನಾಗಿದೆ ಪ್ರಸಂಗ, ಕಬ್ಬಿಣದ ಭಿಕ್ಷೆ ಪಡೆಯೋದು ಸಿದ್ದಪ್ಪಾಜಿ ಕಬ್ಬಿಣ ಭಿಕ್ಷೆ. ಕಬ್ಬಿಣ ಭಿಕ್ಷೆ ಪಡೆಯೋದಂದ್ರೆ ಅವತ್ತಿನ ಶಕ್ತಿ ಅಂತಂದ್ರೆ ಕಬ್ಬಿಣ, ಅವತ್ತಿನ ಲೋಹದ ಪ್ರಶ್ನೆ, ಅವತ್ತಿನ ಬಹಳ ಮುಖ್ಯವಾದ ಆಯುಧ ಅಂತಂದ್ರೆ ಲೋಹ. ಲೋಹದಲ್ಲಿ ಆಯುಧಗಳನ್ನು ಸಿದ್ಧಪಡಿಸೋದಂದ್ರೆ ವಿಶ್ವಕರ್ಮರು ಬೇಕೇ ಬೇಕು, ಆರ್ಟಿಜಿಯನ್ ಕ್ಲಾಸ್ ಬಹಳ ಮುಖ್ಯ. ಅವತ್ತಿನ ಕಾಲದಲ್ಲಿ ಬೂದಿ ದಿಂಡೆಗಳು ಸಿಗ್ತವೆ ನಿಮಗೆ, ಆರ್ಕಿಯಾಲಜಿಯಲ್ಲಿ ಬೂದಿ ದಿಂಡೆಗಳು ಸಿರುವ ಜಾಗಗಳು ಬಹಳ ಮುಖ್ಯವಾಗಿ ಗಮನಿಸಬಹುದು. ಕೊಡೆಕಲ್ ಕೂಡ ಅಂತಂದು ಬೂದಿ ದಿನ್ನೆಯ ಜಾಗ, ಅದು ಸೈನಿಕರ ಸಲಕರಣೆಗಳನ್ನು ಸಿದ್ಧಪಡಿಸುವ ಕಾರ್ಯಾಗಾರವು ಅವಂತರ ಯುದ್ಧದ ಸಲಕರಣೆಗಳನ್ನ, ಅದು ಖಡ್ಗ ಬರ್ಚಿ ಏನೇನು ಆಗಿರೋ ಎಲ್ಲ ಸಲಕರಣೆಗಳನ್ನ ಸಿದ್ಧಪಡಿಸುವ ಕಾರ್ಯಾಗಾರ ಬೂದಿ ದಿನ್ನೆ ಇರುವ ಜಾಗ ಕೊಡೆಕಲ್ ಕೂಡ ಅಂತದೊಂದು ಜಾಗ. ಇಲ್ಲಿ ಕೂಡ ಮೈಸೂರು ಪ್ರದೇಶದ ಒಳಗಡೆ ಆ ತರದ ಒಂದು ಕಬ್ಬಿಣದ ಭಿಕ್ಷೆ ಪಡೆಯುವ ಸಾಂಕೇತಿಕ ನೆಲೆ ಸುಮ್ಮನೆ ಗಮನಿಸಬಹುದು. ಈ ಕಡೆ ಕುರುಬರ ಅಲೆಮರೆಯಾಗಿರ್ತಕ್ಕಂಥ ಕುರುಬರನ್ನು ಹಿಡಿಯೋದು ದಲಿಸ ಅಥವಾ ಏನು ನಾವು ಯಾರು ಬಹಳ ಮುಖ್ಯವಾಗಿ ನಾವು ಯಾರನ್ನ ನೇಗಿಲ ಯೋಗಿ ಅಂತ ಕರೆಯುವ ರೈತ ವರ್ಗ ಇದಲ್ಲ, ಏನು ವ್ಯವಸಾಯ ಮಾಡ್ತಕ್ಕಂಥ ಅನೇಕ ದಲಿತ ಜನವರ್ಗ, ಆ ದಲಿತ ಜನವರ್ಗವನ್ನು ನಂಬೋದು, ಈ ಕುರುಬ ಜನವರ್ಗವನ್ನ ಆರ್ಟಿಜನ್ಸ್ ಅಥವಾ ವಿಶ್ವಕರ್ಮ ಬಳಗವನ್ನೆಲ್ಲವನ್ನು ಕೂಡ ಪಡೆಯುವುದು ಸುಮ್ಮನೆ ಗಮನಿಸಬಹುದು. ಇಲ್ಲಿ ಕೂಡ ಉತ್ತರ ಕರ್ನಾಟಕದಲ್ಲಿ ನೇಕಾರರನ್ನ ಶಿಷ್ಯರನ್ನಾಗಿ ಪಡೆಯುವುದು, ಬೇಡರನ್ನ ಶಿಷ್ಯರನ್ನಾಗಿ ಪಡೆಯುವುದು, ಅಂದ್ರೆ ವ್ಯವಸಾಯ ಮಾಡೋರನ್ನ ನೇಕಾರರನ್ನ ಮತ್ತು ವಿಶ್ವಕರ್ಮವನ್ನು. ಇಲ್ಲಿ ಬಹುತೇಕ ಕೊಡೆಕಲ್ ಶಿಷ್ಯರು ಈ ಮೂರು ಜಾತಿಯ ಶಿಷ್ಯವರ್ಗದವರು ಸಿಗ್ತಾರೆ, ಇಲ್ಲಿ ಕೂಡ ಇದೇ ಸಿಗ್ತಾರೆ, ಸೇಮ್ ಗಮನಿಸಬಹುದು. ಇನ್ನು ಅದರ ಕಾವ್ಯದ ಒಳಗಡೆ ಬರುವ ವಿವರಗಳನ್ನು ನೋಡಿದಾಗಲೂ ಕೂಡ ಸೇಮ್, ಇಲ್ಲಿ ಕಾವ್ಯಗಳ ಒಳಗಡೆ ನುಡಿಗಳ ಒಳಗಡೆ ಇರುವ ಸಂಗತಿಯನ್ನ ಮಂಟೆಸ್ವಾಮಿ ಕಾವ್ಯದ ಕಥನಗಳಲ್ಲಿ ಇಲ್ಲಿಯ ನಾಯಕರೇ ಪ್ರತಿ ಪಾತ್ರಗಳಾಗಿ ಬರ್ತಾರೆ. ಇಲ್ಲಿ ಅವರ ನಾಯಕರು ಬರೆದಿರುವ ಸಾಹಿತ್ಯ ಇಲ್ಲಿ ಸಿಕ್ಕರೆ ಈ ನಾಯಕರ ಆಶಯಗಳು, ಧೋರಣೆಗಳು, ಆಲೋಚನೆಗಳು ಇತ್ತಲ್ಲ, ಈ ಆಲೋಚನೆಗಳನ್ನೇ ಒಂದು ಪ್ರತಿಮಾತ್ಮಕವಾದಿ ಜಾನಪದ ಒಂದು ಫ್ರೇಮ್ವರ್ಕ್ನಲ್ಲಿ ಅಂದ್ರೆ ಆಶಯ ಆಕೃತಿಯಲ್ಲಿ, ಜಾನಪದದ ಆಶಯ ಆಕೃತಿಗಳ ಒಳಗಡೆ ಒಂದು ಜನಪದ ಮಹಾಕಾವ್ಯ ಶಿಲ್ಪವನ್ನ ಇಲ್ಲಿಯ ನೀಲಗಾರರು ಸೃಷ್ಟಿ ಮಾಡ್ತಾರೆ. ಸುಮ್ಮನೆ ಗಮನಿಸಬಹುದು, ಅಲ್ಲಿ ಡಂಗುರ ಹಿಡಿದುಕೊಂಡು ಸಾರಿಕೊಂಡು ಊರೂರಿಗೆ ಅಲಿದಾಡಿದಾಡಿ ನಮ್ಮ ಗುರುವಿನ ನೀತಿ ಇದು, ಗುರುವಿನ ನುಡಿ ಇದು, ಇದನ್ನು ಕೇಳಿಕೊಂಡು ಬದುಕನ್ನ ನಿರ್ವಹಿಸಿ, ನೀವು ಬದುಕನ್ನ ಕಷ್ಟ ಮಾಡ್ಕೋಬೇಡಿ, ನಾಶ ಆಗೋಬೇಡಿ, ಅಮರರಾಗಿ ಬದುಕನ್ನ ಜೀವಂತವಾಗಿ ಬದುಕಿ, ಈ ತರದ ಆಶಯಗಳನ್ನ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾ ಹೊರಟ್ರೆ
ದಕ್ಷಿಣ ಕರ್ನಾಟಕದಲ್ಲಿ ಈ ನೀಲಗಾರರು ಸಹಜವಾಗಿಯೇ ದಲಿತರಾಗಿರ್ತಕ್ಕಂಥ ಇವರು ತಮ್ಮ ನಾಯಕರಾಗಿರುವ ಮಂಟಸ್ವಾಮಿಯನ್ನು, ರಾಜಪಾಜಿಯನ್ನು ಮತ್ತು ಸಿದ್ದಪ್ಪಾಜಿಯನ್ನ ಕಥನಗಳ ನಾಯಕರನ್ನಾಗಿ ಅವರ ಸಂವಾದ ಕಥನಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಒಂದೊಂದು ಅವರು ಕಲ್ಯಾಣದಕ್ಕೆ ವಿಡಂಬನೆ ಮಾಡೋ ಕಲ್ಯಾಣ ಜಂಗಮರ ವಿಡಂಬನೆ ಮಾಡ್ತಕ್ಕಂಥದ್ದು, ಅವರ ಗುರು ಹೇಗೆ ಅನಂಗ ವೇಷ ವೇಷ ಇಲ್ದನೆ ಚರ್ಮ ಅವರ ಬಸವಣ್ಣ ಹೇಗಿರ್ತಾನೆ, ಅಲ್ಲಿ ನೀಲಮ್ಮ ಬಂದು ಪರೀಕ್ಷೆ ಮಾಡುವ ಪ್ರಸಂಗ ನೋಡ್ಬೋದು, ಇಷ್ಟಲಿಂಗ ಹೋಗಿ ಆ ಮಾಂಸದ ಏನದು ಸಮಗಾರರ ತಟ್ಟೆಯಲ್ಲಿ ಹೋಗಿ ಬಿಡೋದು ಲಿಂಗ, ಅದನ್ನ ಹಿಡ್ಕೊಂಡ್ಬರೋದು, ಅದೊಂಥರ ರೂಪಕವಾಗಿ ಹೇಗಿದೆ ಅಂತಂದ್ರೆ ಸಾಂಸ್ಥಿಕವಾದ ಸ್ಥಾಪಿತವಾದ ದೇವಾಲಯಗಳು ಮತ್ತು ಮಠೀಯ ಪರಂಪರೆಗಳನ್ನ ನಾಶ ಮಾಡಿ ಅವುಗಳ ಜಾಗದಲ್ಲಿ ಚಹರೆಗಳನ್ನ ಕಳೆಯುವ ಅನಂಗ ವೇಷವನ್ನ ಅಂದ್ರೆ ಜಾತ್ಯತೀತವಾದ ಕಲ್ಪನೆಗಳನ್ನ ಎಲ್ಲ ಜಾತಿ ಚಹರೆಗಳನ್ನು ನಾಶ ಮಾಡುವ ಮನುಷ್ಯತ್ವವನ್ನ ಮಾತ್ರ ಪ್ರೀತಿಸುವ ಧೋರಣೆಗಳು ಎಷ್ಟು ಮುಖ್ಯ ಎಂದು ಮಂಡಿಸುವ ಆಶಯವನ್ನ ಮಂಡ್ಯಸ್ವಾಮಿ ಕಾವ್ಯ ಕೂಡ ಹಾಗೆ ಹೇಳುತ್ತೆ. ಅಲ್ಲಿಯೂ ನಂದಿಯ ಪ್ರತಿರೂಪವಾಗಿ ಇವತ್ತಿಗೂ ಕೂಡ ಅಲ್ಲಿ ಜಾತ್ರೆಯಲ್ಲಿ ಒಂದು ಒಂದು ಆಕಳ ಕರುವನ್ನು ಹಿಡ್ಕೊಂಡು ಹೋಗ್ತಾರೆ, ನೀವು ಗಮನಿಸಬಹುದು ನಂದಿಯ ಅವತಾರ ಅಂತ ಕರೀತಾರೆ, ಅದು ಬೇರೆ ಯಾರು ಅಲ್ಲ ಕೊಡೆಕಲ್ ಬಸವಣ್ಣನ ಪ್ರತಿರೂಪವಾಗಿ ಅದನ್ನ ಸಾಂಕೇತಿಕವಾಗಿ ಮಾಡ್ತಾರೆ. ಎರಡೂ ಕಡೆಗಳಲ್ಲಿ ಜಾತ್ರೆಗಳು ನಡೆದರೆ ಅಲ್ಲಿಯ ಗುರುಗಳು ರಾಜಪೋಷಕ ಹಾಕೋತಾರೆ, ಇಲ್ಲಿ ಮೈಸೂರಿನ ರಾಜರ ಪೋಷಕ ಹಾಕೋತಾರೆ, ಅಲ್ಲಿ ಸುರ್ಪುರ ದೊರೆಯರ ಪೋಷಕ ಹಾಕ್ತಾರೆ, ನೀವು ಗಮನಿಸಬಹುದು ಹಸಿರು ಪೇಟ ಧರಿಸ್ತಾರೆ, ವೇಷದಲ್ಲಿ ಕೂಡ ನೀವು ರಾಜಪೋಷಕವು ರಾಜಗಾಂಭೀರ್ಯನೇ ನೀವು ಗಮನಿಸಬಹುದು ಎರಡು ಕಡೆ, ಮಂಟಸ್ವಾಮಿ ಜಾತ್ರೆಯಲ್ಲಿ ನೋಡ್ಬೋದು, ರಾಜಪಾಜಿಯ ಜಾತ್ರೆಯಲ್ಲಿ ನೋಡ್ಬೋದು, ಆ ಮೈಸೂರು ಅರಸರ ವಂಶಸ್ಥರೇ ಆಗಿರುವವರು ಈ ಜಾತ್ರೆಗಳ ಪಾಲು ಪಡೆಯುವರಾಗಿದ್ದಾರೆ, ಅದರ ಉತ್ತರಾಧಿಕಾರಿಗಳು ಅವರೇ ಆಗಿದ್ದಾರೆ ಇವತ್ತಿನ ದಿವಸ ನೀವು ಗಮನಿಸಬಹುದು. ಇಲ್ಲಿ ಬರೆದಿರತಕ್ಕಂಥ ಎಷ್ಟೋ ಕಾವ್ಯಗಳನ್ನ ಅವರಿಟ್ಟು ಇವತ್ತಿಗೂ ಕೂಡ ಅಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ, ಗಮನಿಸಬಹುದು. ಈ ಎಲ್ಲ ಸಂಗತಿಗಳನ್ನ ನೋಡಿದಾಗ ನನಗೆ ಏನನ್ಸದೆ ಅಂತಂದ್ರೆ ಮಧ್ಯಕಾಲೀನ ಕರ್ನಾಟಕದ ಚರಿತ್ರೆ ಒಳಗಡೆ ಹೇಗೆ 12ನೇ ಶತಮಾನವನ್ನು ಮುಖಾಮುಖಿ ಮಾಡಿ ಅನುಸಂಧಾನ ಮಾಡುತ್ತಾ ಆ ವಚನಗಳಿಗೆ ಮುಖಾಮುಖಿ ಮಾಡುತ್ತಲೇ ಮತ್ತೊಮ್ಮೆ ಪುನರ್ ಸೃಷ್ಟಿಸುವ ಅಂದ್ರೆ ಒಂದು ಚರಿತ್ರೆ ಒಂದು 3 ಶತಮಾನಗಳ ಕಾಲಘಟ್ಟದಲ್ಲಿ ಅವರ ಆಶಯಗಳು, ವಚನಕಾರರ ಫಿಲಾಸಫಿ, ಒಂದು ಸಮಾನತೆಯ ತತ್ವ ವ್ಯಕ್ತಿಗಳು ಮತ್ತೆ ಯಾಕೋ ಸ್ಥಾಪಿತ ನೆಲೆಗೆ ಕರೆದುಕೊಂಡು ಹೋಗಿವೆ, ಇವುಗಳನ್ನ ಮತ್ತೆ ಪುನರ್ ರಿಫ್ರೆಶ್ ಮಾಡಬೇಕು, ರಿಫ್ರೆಶ್ ಮಾಡದ ಹೊರತು ಪ್ರಯೋಜನ ಇಲ್ಲ. ಅದಕ್ಕೆ ಏನ್ ಮಾಡಬೇಕು, ಇದನ್ನು ಮುರಿದು ಕಟ್ಟಬೇಕು, ಡೆರಿಡ್ ಅಂತರ ಡಿಸ್ಟ್ರಕ್ಟ್ ಮಾಡಿ ನಿರಚನೆಗೊಳಿಸಿ ಪುನಾರಚಿಸಬೇಕು ಎನ್ನುವ ಒಂದು 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 ಅಂಶವನ್ನ ಆಧಾರವಾಗಿಟ್ಕೊಂಡು ಈ ಎಲ್ಲ ಕೊಡೆಕಲ್ ಬಸವಣ್ಣ ಆತನ ಗುರುಗಳು ಮತ್ತು ಮಕ್ಕಳು ಶಿಷ್ಯರು ಎಲ್ಲರೂ ಸೇರಿಕೊಂಡು ಒಂದು ಸ್ಕೂಲ್, ಒಂದು ಅನುಭವಿ ಸ್ಕೂಲ್ ಅನ್ನ ಅಮರ ಕಲ್ಯಾಣದ ಸ್ಕೂಲ್ ಅಂತ ಸೃಷ್ಟಿ ಮಾಡಿ ಇವತ್ತಿನ ಆಧುನಿಕ ಪರಿಭಾಷೆಯಲ್ಲಿ ಇಂಟರ್ನ್ಯಾಷನಲ್ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಸ್ಟಡಿ ಸ್ಕೂಲ್ ಅಂತ ನಾವೇನ್ ಕರಿತೀವಿ ಆ ತರದ ಒಂದು ಸ್ಕೂಲ್ ಆಗಿ ಇದು ಸೃಷ್ಟಿ ಮಾಡಿ ಇಲ್ಲಿ ಮಂಟಸ್ವಾಮಿಯನ್ನು ಕರ್ಕೊಂಡ್ಬಂದು ಮತ್ತೆ ಈ ಕಡೆ ಕನಕದಾಸನನ್ನು ಕರ್ಕೊಂಡು ಈಗ ಅನೇಕ ಅಷ್ಟೇ ಅಲ್ಲದೆ ದಕ್ಷಿಣದಲ್ಲಿ ಯಾವುದು ಯಾದಗಿರಿ ಇವತ್ತಿನ ಯಾದಗಿರಿ ಜಿಲ್ಲೆ ಹಳೆಯ ಗುಲ್ಬರ್ಗಾ ಜಿಲ್ಲೆಯ ನಾಗಾವಿ ಚಿತಾಪುರದ ಹತ್ತಿರತಕ್ಕಂಥ ನಾಗಾವಿಯಲ್ಲಿ ಧರ್ಮ ಕಲ್ಯಾಣ ಅಂತ ಸ್ಥಾಪನೆ ಮಾಡ್ತಾರೆ. ಇವರ ಶಿಷ್ಯನಾಗಿರತಕ್ಕಂಥ ನಾಗಾವಿ ಗುರುಗುಂಡ ಅಂತ ಬರ್ತಾನೆ, ಅಲ್ಲಿ ಆ ಗುಂಡಗುರ್ತಿ ಅಂತ ಊರಿದೆ, ಅಲ್ಲಿ ಗುರುಗುಂಡ ಬಸವನ ಬಗ್ಗೆ ಒಂದು ಕಾವ್ಯವಿದೆ, ನಾನೇ ಎಡಿಟ್ ಮಾಡಿದ್ದೀನಿ, ಕಲಬುರ್ಗಿ ಅವರು ಅದನ್ನ ಪ್ರಾಚ್ಯ ಸಂಶೋಧನೆಯಲ್ಲಿ ಪ್ರಿಂಟ್ ಕೂಡ ಮಾಡಿದ್ದಾರೆ. ಈ ಎಲ್ಲ ಚಾರಿತ್ರಿಕ ಸಂಗತಿಗಳು ಹೇಗೆ ಕೊಡೆಕಲ್ಲು ಒಡೆದು ಸಿದ್ದು ಒಂದು ಕಡೆ ಉತ್ತರದ ಕಡೆ ಹೋದ್ರೆ ಇನ್ನೊಂದು ಕಡೆ ಮೈಸೂರು ಕಡೆ ಹೇಗೆ ಹೋಗ್ತದೆ, ಕಾಗಿನೆಲೆ ಕಣ್ಣಿಂದ ಪ್ರಸರಿಸಿ ಹೇಗೆ ಹೋಗುತ್ತೆ, ಇಡೀ ಕರ್ನಾಟಕದಾದ ಇವರ ಪರಂಪರೆಗಳೇ ಮುಂದೆ ತತ್ವಪದಕರಾಗಿ ಹೇಗೆ ಬೆಳೀತಾರೆ. ನನಗೆ ಒಂದು ಅರ್ಥದಲ್ಲಿ ಇದನ್ನು ಹೇಗೆ ಮಂಡಿಸ್ತಿದ್ದೀನಿ ಅಂತಂದ್ರೆ ಈ ಈ ಕಾಲಜ್ಞಾನಗಳೇ ಈ ಆಶಯಗಳೇ ಇನ್ನೊಂದು ರೂಪದಲ್ಲಿ ಪ್ರಕ್ರಿಯಾತ್ಮಕವಾಗಿ ತತ್ವಪದಗಳಾಗಿ ಮಾರ್ಪಟ್ಟವು ಅಂತ ನಾನು ಕರಿತೀನಿ. ನಾನು ಹಾಗಾಗಿ ಈ ತತ್ವಪದಗಳ ಮೂಲ ಬೀಜಗಳು ಕೂಡ ಈ ಬಗೆಯ ಧೋರಣೆಯ ಅಂದ್ರೆ ಮನುಷ್ಯತ್ವವನ್ನ ಅಸ್ತಿತ್ವವನ್ನ ಪುನಾರಚಿಸುವ ಮಾದರಿಗಳಾಗಿ ನಾಶವಾಗದೇ ಇರುವ ಅಮರ ಕಲ್ಯಾಣ ಮಾಡುವ ಈ ಧೋರಣೆಗಳನ್ನ ಇವರು ಹೇಗೆ ಮಾಡಿದ್ರು ಅದೇ ರೀತಿಯಲ್ಲಿ ಇವರು ಕೂಡ ಒಂದು ಸ್ಥಾಪಿತ ಶಕ್ತಿಗಳಿಗೆ ಅಂದ್ರೆ ಕುಟುಂಬ ವಿವಾಹ ಇತ್ಯಾದಿ ಒಂದು ಮೌಲ್ಯಗಳ ವ್ಯವಸ್ಥೆ ಸ್ಥಾಪಿತ ಆಗಿತ್ತಲ್ಲ ಅದನ್ನ ಮುರಿದು ಕಟ್ಟುವುದಕ್ಕೆ ಹೇಗೆ ತತ್ವಪದಗಳು ಕಡ್ಕೊಳ್ಳ ಮಡುಗಳ ಪಾದಿಯಾಗಿ ಶಿಶುನಾಳರಾದಿಯಾಗಿ ಎಲ್ಲರಿಗೆ ಬೆಳೆಸಿದ್ರು, ಅಥವಾ ಸರ್ಪಭೋಣ ಶಿವಯೋಗಿ ಆಗಿರ್ಲಿ, ಅಥವಾ ಅನೇಕ ತತ್ವಪದಕಾರ ದೊಡ್ಡ ಸಂಪುಟಗಳು ಇವತ್ತಿನ ದಿವಸ 33 ಸಂಪುಟಗಳನ್ನು ನೋಡ್ತಾ ಇದ್ವಿ. ಅದಕ್ಕೇನೆ ಆ ಸಂಪುಟದಲ್ಲಿ ಕೂಡ ಕೊಡೆಕಲ್ ಎರಡು ಒಂದು 600 ಪುಟಗಳು 2 ಸಂಪುಟಗಳನ್ನು ನಾವು ಸೇರಿಸಿದೀವಿ. ಗಮನಿಸಬಹುದು ವೀಕ್ಷಕರು ಸಂಶೋಧಕರು ಅಥವಾ ಅಧ್ಯಯನಾಸಕ್ತರು ಗಮನಿಸಬಹುದು ಹೇಗೆ ಕರ್ನಾಟಕದ ಚರಿತ್ರೆ ಒಳಗಡೆ ಈ ಹೊಸ ಆಲೋಚನೆಗಳನ್ನು 12ನೇ ಶತಮಾನ ಆದಮೇಲೆ ಕೊಡೆಕಲ್ಲನ್ನು ಕೇಂದ್ರವಾಗಿಸಿಕೊಂಡು ಸೃಷ್ಟಿಯಾಯಿತು. ತದನಂತರದಲ್ಲಿ ಹೇಗೆ ನಿಜಗುಂಡರಿಂದ ಇದು ಹೇಗೆ ಡೆವಲಪ್ ಆಯಿತು, ಉತ್ತರ ಕರ್ನಾಟಕದಾದ್ಯಂತ ಹೇಗೆ ತತ್ವಪದಗಳಾಗಿ ಬಂತು, ದಕ್ಷಿಣ ಕಡೆ ಹೇಗೆ ಜನಪದ ಮಹಾಕಾವ್ಯಗಳಾಗಿ ಮಂಟಸ್ವಾಮಿ ಕಾವ್ಯ ಆಯಿತು, ನೆಕ್ಸ್ಟ್ ಮಲೆ ಮಾದೇಶ್ವರ ಕಾವ್ಯ ಆಯಿತು, ಹೀಗೆ ಅನೇಕ ಮಹಾಕಾವ್ಯಗಳ ರೀತಿಯಲ್ಲಿ ಜನನಾಯಕರೇ ಅದರ ಕಾವ್ಯಗಳ ಕಥಾ ವಸ್ತುಗಾಗಿ
ಬದಲಾವಣೆ ಆಗಿರುವ ಅವರ ಆ ಗುರುಗಳನ್ನೇ ಗುರುಗಳ ಆಶಯವನ್ನೇ ಜನರು ಹೇಗೆ ಸ್ವೀಕರಿಸಿದ್ರು ಅನ್ನುವುದನ್ನ ಅಂದ್ರೆ ಮೌಖಿಕತೆ ಎಷ್ಟು ಜೀವಂತವಾದದ್ದು ಅಂದ್ರೆ ಬರಹಕ್ಕಿಂತ ಮೌಖಿಕವಾದದ್ದು ಹೇಗೆ ಆಡುಂಡಿ ಎಷ್ಟು ಮಹತ್ವದ್ದು ಅವರ ಹಾಡುಗಾರಿಕೆ ಸಾರುವಿಕೆ ಹಾಡುವಿಕೆಗಳು ಹೇಗೆ ಮಠಸ್ವಾಮಿ ಕಾವ್ಯವನ್ನು ಎಷ್ಟು ಚೆನ್ನಾಗಿ ಇವತ್ತಿನವರೆಗೂ ಹಾಡ್ತಾರೆ ಬದಲಾವಣೆ ಮಾಡಿ ಹಾಗೆ ಇಲ್ಲಿ ಕೂಡ ಊರೂರಿಗೆ ಹೋಗಿ ಸಾರುವ ಅಯ್ಯಗಳು ಹೋಗಿ ನುಡಿಗಳನ್ನ ಡಂಗು ಹಿಡಿದು ಹೇಗೆ ಸಾರ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲ ಇವು ನಾಶವಾಗಬಾರದೆಂಬ ಆಶಯಗಳಿಂದನೇ ಈ ಸಾಹಿತ್ಯನು ನಾಶ ಆಗಬಾರದು ಅಂತ ಅಮರ ಕಲ್ಯಾಣ ಎಂಬ ಗೋಪ್ಯ ಲಿಪಿಯಲ್ಲಿ ಬರೆಯೋದ್ರ ಮೂಲಕ ರಕ್ಷಣೆ ಮಾಡಬೇಕು ಎಂಬ ಆಶಯ ಕೂಡ ಇಲ್ಲಿನ ನಾಯಕರಿಗೆ ಹೇಗೆ ಬರ್ತದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು ಹೀಗೆ ನಾನು ಇನ್ನೊಂದು ಒಂದು ಗಂಟೆಗಟ್ಟಲೆ ಇದರ ಪರಂಪರೆಯ ಮಾಹಿತಿಗಳನ್ನು ನಾನು ಹೇಳ್ತಾ ಹೋಗ್ಬೋದು ಅಂತ ಅನಿಸುತ್ತೆ ಆದರೆ ಇದೆಷ್ಟು ಸುದೀರ್ಘವಾಗಿರುವ ಈ ಪರಂಪರೆ ಮೂಲತಃ ಭಕ್ತಿಯ ಸ್ವರೂಪದಲ್ಲಿ ಅಂದ್ರೆ ಒಂದು 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 ಭಕ್ತಿಯ ನೆಲೆಯಲ್ಲಿ ಹುಟ್ಟಿರುವ ಈ ಪರಂಪರೆ ಒಂದು ಅನುಭಾವಿ ಧಾರೆಯಾಗಿ ಹೇಗೆ ಬೆಳೀತಾ ಬರ್ತದೆ ಈ ಅನುಭಾವಿ ಧಾರೆಗಳು ಕೂಡ ಹೇಗೆ ಚರಿತ್ರೆ ಒಳಗಡೆ ಕರ್ನಾಟಕದ ಚರಿತ್ರೆ ಒಳಗಡೆ ಮನುಷ್ಯನ ಅಸ್ತಿತ್ವವನ್ನು ಪುನಾರೂಪಿಸುವ ಒಂದು ಸ್ಥಾಪಿತ ಹಿತಾಸಕ್ತಿಗಳು ಸ್ಟೀರೋಟೈಪ್ ಆಗಿರ್ತಕ್ಕಂಥ ಒಂದು ಒಂದು ಪ್ರಭುತ್ವ ಶಕ್ತಿಗಳು ಹೇಗೆ ಜನರ ಬದುಕನ್ನು ನಾಶ ಮಾಡ್ತಾ ಬಂದಿವೆ ಆ ಜನರ ಬದುಕನ್ನು ಮತ್ತೆ ಹಸನಾಗಿಸಬೇಕು ಮತ್ತೆ ಪುನರ್ ಕಟ್ಟಬೇಕು ಪುನಃಸ್ಥಾಪಿಸಬೇಕು ಎಂಬ ಆಲೋಚನೆಗಳ ಧಾರೆಗಳಲ್ಲಿ ಈ ಭಕ್ತಿಯ ಬಹು ಅಭಿವ್ಯಕ್ತಿಗಳು ಹೇಗೆ ಮಾಡ್ತವೆ ಈ ತರದ ಕಾಲಜ್ಞಾನಗಳ ನುಡಿಗಳಲ್ಲಿ ಅಥವಾ ಅವುಗಳ ಕಾವ್ಯಗಳ ಒಳಗಡೆ ಜನಪದ ಕಾವ್ಯಗಳ ಒಳಗಡೆ ಅವರ ರಿಚುವಲ್ಗಳ ಒಳಗಡೆ ಜಾತ್ರೆ ಉತ್ಸವಗಳ ಒಳಗಡೆ ನೋಡ್ಬೋದು ಎಲ್ಲೂ ಯಾವ ಜಾತ್ರೆಗಳಲ್ಲಿ ಕೂಡ ಈ ಆರಾಧನೆಗಳಿರೋದಿಲ್ಲ ಒಂದು ಸಂಭ್ರಮ ಇರ್ತದೆ ಅವರ ಗುರುಗಳನ್ನು ಕುರಿತು ಗೌರವಿಸುವ ಆ ಗುರುಗಳನ್ನ ನೋಡುವ ಧನ್ಯತೆಯ ಭಾವ ಇರ್ತದೆ ಭಿಕ್ಷಾಲಿನ ಮೂಲಕ ಅಲ್ಲಿ ಯಾವುದೇ ಯಾರು ಸುತ್ತೋಲೆ ಕೊಡೋದಿಲ್ಲ ಜನರೇ ಬರ್ತಾರೆ 16ನೇ ಶತಮಾನದಿಂದ 21ನೇ ಶತಮಾನ 500 ವರ್ಷಗಳ ಕಾಲ ಯಾವ ಕ್ಯಾಲೆಂಡರ್ ಯಾರಿಗೂ ಹೇಳದೇ ಇದ್ರು ಕೂಡ ಕರೆಕ್ಟ್ ಗೌರಿ ಹುಣ್ಣಿಮೆಗೆ ಬಂದು ಯುಗಾದಿ ಆದ್ಮೇಲೆ ಇನ್ನೊಂದು ಹುಣ್ಣಿಮೆಗೆ ಬಂದು ಜನ ಸೇರ್ತಾರೆ ಅವರು ಉತ್ಸವಗಳನ್ನು ಮಾಡ್ತಾರೆ ಇವತ್ತಿಗೂ ಮೈಸೂರು ಪ್ರದೇಶದ ಒಳಗಡೆ ಚಿಕ್ಕಲೂರಿನಲ್ಲಿ ಜಾತ್ರೆಯಲ್ಲಿ ಲಕ್ಷ ಜನ ಸಾವಿರಗಟ್ಟಲೆ ಜನ ನೂರಾರು ತಂಡೋಪತಂಡ ನೀಲಗಾರರು ಬಂದು ಇದೇ ಚಿಂತಕರನ್ನ ಆದರೆ ವಿಚಿತ್ರ ಅಂದ್ರೆ ಮೈಸೂರಿನವರಿಗೆ ಕೊಡೆಕಲ್ದವ್ರಿಗೆ ಗೊತ್ತಿಲ್ಲ ಕೊಡೆಕಲ್ದವ್ರಿಗೆ ಮೈಸೂರಿನವ್ರಿಗೆ ಗೊತ್ತಿಲ್ಲ ಎರಡು ಪ್ರತ್ಯೇಕ ದ್ವೀಪಗಳ ತಲೆ ವಿದ್ವಾಂಸರು ಕೂಡ ದಾರಿ ತಪ್ಪಿದ್ದಾರೆ ಬಹಳ ಜನ ವಿದ್ವಾಂಸರು ಈ ಚರಿತ್ರೆಯನ್ನ ಇವತ್ತಿನವರಿಗೆ ಬಹಳ ಜನ ಗೊತ್ತಿದ್ದವ್ರು ಹೇಳಲ್ಲ ಅಲ್ಲಿರೋರು ಪರಂಪರೆ ಇದನ್ನು ತಿಳ್ಕೋಬೇಕಂತ ಅವ್ರು ಬಯಸಲ್ಲ ಆದ್ರೆ ನಾವು ಒಂದೆರಡು ಮೂರು ಸಾರಿ ಎರಡೂ ಪ್ರದೇಶದ ಗುರುವರ್ಗವನ್ನ ಸಂಧಿಸುವ ಮುಖಾಮುಖಿ ಮಾಡಿಸುವ ಕೆಲಸ ಮಾಡಿದ್ವಿ ಅವರು ಕೂಡ ಮಾತು ಕೊಟ್ಟರು ಇಲ್ಲ ನಮ್ಮ ಮಂಟೆಸ್ವಾಮಿ ಅನೇಕ ಈ ನಮ್ಮ ಪರಂಪರೆಯ ಮೂರು ಮಠಗಳಲ್ಲಿ ಕಪ್ಪಡಿಯಲ್ಲಿ ಬಪ್ಪೇಗೊಂದಪುರದಲ್ಲಿ ದೊಡ್ಡ ದೊಡ್ಡ ಭಕ್ತಿಕೆಗಳಲ್ಲಿ ಇನ್ನೂ ಅನೇಕ ಮುಖ್ಯವಾಗ ಅದೇ ಗುರುಗಳು ಬರೆದಿರತಕ್ಕಂಥ ತಾಡೋಲೆಯ ಗ್ರಂಥಗಳು ನಮ್ಮ ಹತ್ರ ಇವೆ ಅವುಗಳನ್ನೇ ಪೂಜೆ ಮಾಡ್ತೀವಿ ಆದ್ರೆ ಅವ್ರಿಗೇನು ಭಯ ಅಂದ್ರೆ ಮೈಸೂರು ಅರಸಮಂತನ ಹಿನ್ನೆಲೆಯಲ್ಲಿ ಬಂದವರು ಎಲ್ಲಿ ದೊಡ್ಡ ದೊಡ್ಡ ಸಂಪತ್ತನ್ನು ಏನಾದರೂ ಬರೆದಿಟ್ಟಿರ್ತಾರೆ ಇದನ್ನು ಕೊಟ್ಟು ಬಿಟ್ರೆ ನಮ್ಗೇನು ನಷ್ಟ ಆಗುತ್ತೆ ಅನ್ನುವ ಭಯ ಇನ್ನೂ ಬಿಟ್ಟಿಲ್ಲ ಕಾಲಜ್ಞಾನ ವಚನದಲ್ಲಿ ಅಂತೂ ಬರ ಭಯ ರೋಗ ಎನ್ನುವ ಕಾಲಜ್ಞಾನ ಬಸವಣ್ಣಯನ್ನು ಸೃಷ್ಟಿ ಮಾಡಿದ್ದಲ್ಲ ಆ ಭಯ ಇವಾಗ ಇನ್ನು ಬೇರೆ ರೂಪದಲ್ಲಿ ಬದಲಾವಣೆಯಾಗಿ ಎಕ್ಕರಿಸಿಕೊಂಡಿದೆ ಅದರಿಂದ ಅವರು ಇವತ್ತು ಕೂಡ ಅವ್ರ ಕಟ್ಟುಗಳನ್ನು ಬಿಚ್ಚಿಕೊಡೋಕೆ ಅವ್ರು ಸಿದ್ಧರಿಲ್ಲ ಆದಾಗ್ಯೂ ಕೂಡ ನಾವು ಕೊಡೆಕಲ್ಲಿನ ಆ ಗುಡಿ ಒಳಗಡೆ ಇರುವ ಆ ಸಾಹಿತ್ಯವನ್ನ ನಾನು ಒಂಥರ ಒಂದು 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 ಬ್ರಹ್ಮಚರ್ಯ ವೃತ ಸೇರಿಸಿದ ಹಾಗೆ ಒಬ್ಬ ಶಿಷ್ಯನಾಗಿ ಒಳಗಡೆ ಮಠದೊಳಗೆ ಹೊಕ್ಕು ಅವರ ಪ್ರೀತಿಯನ್ನು ಸಂಪಾದಿಸಿ ಕಲಬುರ್ಗಿ ಅವರಂತಹ ಮಹಾನ್ ಸಂಶೋಧಕರ ಪ್ರಭಾವದಿಂದ ಸಾಹಿತ್ಯವನ್ನು ಹೊರಗೆ ತಂದು ಕನ್ನಡ ವಿಶ್ವವಿದ್ಯಾಲಯನ ಪ್ರಕಟ ಮಾಡಿದ್ವಿ ಅದು ಈಗ ಇತ್ತೀಚೆಗೆ ಎಲ್ಲ ಕಡೆ ಕೂಡ ಪರಿಚಯ ಆಗ್ತಾ ಇದೆ ಇವತ್ತಿನ ದಿವಸ ಪ್ರೊಫೆಸರ್ ಶಿವರಾಮ್ ಶೆಟ್ರು ಯೋಜನಾ ನಿರ್ದೇಶಕರು ಸಿಐಎಲ್ಎ ಶಾಸ್ತ್ರೀಯ ಕನ್ನಡ ಮಾಲಿಕೆಯಲ್ಲಿ ಈ ತರದ ಒಂದು ವಿಷಯವನ್ನ ಕೊಟ್ಟು ಅವರು ನನಗೆ ಉಪಕಾರ ಮಾಡಿದ್ದಾರೆ ಅನೇಕ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಿರುವ ಎಲ್ರಿಗೂ ಕೂಡ ಕೇಳಿಸ್ಕೊಳ್ಳೋದಕ್ಕೆ ನಿಮಗೂ ಕೂಡ ಕಾರಣಕರ್ತರಾಗಿದ್ದಾರೆ ಒಂದು ಅರ್ಥದಲ್ಲಿ ಅವರನ್ನ ನಾನು ಕೃತಜ್ಞತೆಯಿಂದ ನೆನೆಯಲೇಬೇಕು ಯಾಕೆ ಅಂತಂದ್ರೆ ಈ ತರದ ಒಂದು ದೊಡ್ಡವಾದ ಜಾನಪದ ಲೋಕವನ್ನು ಜಾನಪದ ಅಂದ್ರೆ ಜಾನಪದ ಶಿಷ್ಟ ಅಂದ್ರೆ ಶಿಷ್ಟ ಪರಿಶಿಷ್ಟ ಎಲ್ಲವೂ ಇದೆ ಇದರೊಳಗಡೆ ಆದ್ರೆ ಇವು ಜನರಿಗೆ ಬೇಕಾದ ರೀತಿಯಲ್ಲಿ ಸಿಗ್ತವೆ ವಿದ್ವಾಂಸರಿಗೆ ಬೇಕಾದ ರೀತಿಯ ಜ್ಞಾನದ ಆಗರಗಳಾಗಿವೆ ಇವುಗಳ ಒಳಗೆ ಅನೇಕ ಧಾರೆಗಳಿವೆ ನಾನು ಆಗ್ಲೇ ನನ್ನ ಟಿಪ್ಪಣಿಯಲ್ಲಿ ಬರೆದಿದ್ದೀನಿ ಅನೇಕ ಸೂಫಿ ದಾರಿ ಇದೆ ಅನೇಕ ಧಾರೆಗಳಿವೆ ನಾಥ ಧಾರೆ ಇದೆ ಶೈವ ಧಾರೆಗಳಿವೆ ವಚನಕಾರರ ಧಾರೆಯೂ ಇದೆ ಆದರೆ ಯಾವುದು ಯಾಜ್ ಇಟ್ ಈಸ್ ಆದ ಧರ್ಮಗಳ ತರ ಫಾಲೋ ಮಾಡುವ ಅನುಯಾಯಿಗಳನ್ನೇ ಬೆಳೆಸುವ ಪರಂಪರೆಗಳಲ್ಲ ಇವು ನಿತ್ಯ ನಿಜವನ್ನು ಕಾಣುವ ವರ್ತಮಾನವನ್ನ ಭವಿಷ್ಯತ್ತಿನ ನೆಲೆಯಲ್ಲಿ ಕಟ್ಟುವ ವರ್ತಮಾನದ ಸ್ಥಿತಿ ಹೀಗಿದೆ ಹೀಗಿದ್ದಾಗ ಭವಿಷ್ಯವನ್ನ ನಾವು ಹೇಗೆ ರೂಪಿಸಿಕೊಳ್ಬೇಕಾಗಿದೆ ನಾವು ಇವತ್ತಿನ ದಿವಸ ಮಹಾನ್ ಮಹಾನ್ ಚಿಂತಕರನ್ನ ದರ್ಶನ ತಜ್ಞರನ್ನ ಕುವೆಂಪು ಅಂತ ದರ್ಶನ ಜೀವಿಗಳನ್ನ ಅಥವಾ ಮಹಾನ್ ಮಹಾನ್ ತತ್ವಶಾಸ್ತ್ರಜ್ಞರಿಗೆ ನಾವು ಕೇಳ್ತೀವಿ ಭವಿಷ್ಯ ಹೇಗಿದೆ ರೀ ಅಂತ ಅವರು ಯಾವುದೋ ಕವಡೆ ಹಾಕಿ ಟಿವಿಯಲ್ಲಿ ಬರ್ತಾರಲ್ಲ ಆ ತರದ ಭವಿಷ್ಯ ಹೇಳೋರಲ್ಲ ಇವರು
ಇವರು ವರ್ತಮಾನವನ್ನು ಗ್ರಹಿಸಿ ಮುಂದಿನ ಇನ್ನೊಂದು 10 ವರ್ಷ ಹಿಂಗೆ ಹೋದರೆ ಹಿಂಗೆ ಹಾಳಾಗ್ತೀರಿ, ದೇಹ ಹಿಂಗೆ ಇಟ್ಕೊಂಡ್ರೆ ನಿಮ್ಮ ದೇಹ ನಾಶ ಆಗುತ್ತೆ, ನೀವು ಆರೋಗ್ಯವಂತರಾಗಿರ್ರಿ, ನಿಮ್ಮ ದೇಹಕ್ಕೆ ಶ್ರಮ ಕೊಡಿ. ಯೋಗ ಅನ್ನೋದು ಅದೇ ರಸ ಅಂದ್ರೆ ಏನೆಲ್ಲ ವೈದ್ಯ ಅಂತ, ಯಾವುದೋ ಒಂದು ಬರ್ಗರ್ ಪಿಜ್ಜಾ ತಿನ್ನೋದಲ್ಲ, ಯಾವುದೋ ಹೋಟ್ಲಿಂದ ಪಾರ್ಸಲ್ ತರೋದಲ್ಲ, ಯಾವುದಾದ್ರೂ ನೀವು ಅಂದ್ರೆ ಈ ತರದ ಆರೋಗ್ಯಕ್ಕೆ ಹಿನ್ನೆಲೆ ಇರುವ ಈ ಊಟದ ಪದ್ಧತಿ ಏನಿದೆಯಲ್ಲ, ಗೃಹಿಣಿಯರು ಹೆಣ್ಣು ಮಕ್ಕಳು ಜ್ಞಾನ ಸಂಪತ್ತಿದೆಯಲ್ಲ, ಒಂದು ರೈತರ ಜ್ಞಾನ ಸಂಪತ್ತಿದೆಯಲ್ಲ, ಅವುಗಳ ಮುಖಾಮುಖಿ ಮೂಡೋದ್ರ ಮೂಲಕ ಆ ಮೂಲವನ್ನೇ ಪಡೆಯುವ ಒಂದು ಒಂದು ಬಗೆಯ ಬೆಟ್ಟ ಪ್ರದೇಶದ ಒಳಗಡೆ ಅರಣ್ಯ ಪ್ರದೇಶಗಳ ಒಳಗಡೆ ಇರುವ ನೈಸರ್ಗಿಕ ಸಂಪತ್ತಿಯನ್ನ ಭಾಗವಾಗಿ ಮನುಷ್ಯನ ಅಸ್ತಿತ್ವವನ್ನು ನಾವು ಕಲ್ಪಿಸಿಕೊಂಡ್ರೆ ಹೇಗೆ ಬದುಕನ್ನು ಹಸನಾಗಿಸೋದಕ್ಕೆ ಸಾಧ್ಯ ಇದೆ? ಮನುಷ್ಯನ ಅಸ್ತಿತ್ವವನ್ನ ನಾವು ಮತ್ತೆ ಅಮರ ಕಲ್ಯಾಣ ಮಾಡುವ ಅಂದ್ರೆ ಕಲ್ಯಾಣವನ್ನ ವೆಲ್ಫೇರ್ ವೆಲ್ಫೇರ್ ಅನ್ನುವ ಪರಿಭಾಷೆಯನ್ನ ಸರ್ಕಾರಗಳು ಇವತ್ತಿನ ದಿವಸ ಹೇಗೆಗೋ ತಗೊಂಡ್ಕೊಂಡು ಹೇಗೆಗೋ ಬಳಸ್ತಾ ಇದೆ. ಆದರೆ ಈ ಅವುಗಳನ್ನ ಬಂಧಿಸಿ ಈ ಕಲ್ಯಾಣ ಅನ್ನೋದು ಜನರ ಕಲ್ಯಾಣ, ಅದು ಮೌಖಿಕ ಕಲ್ಯಾಣ ಅಂತ ಮಹಾಕಾವ್ಯದ ಒಳಗಡೆ ಸಿಗ್ತದೆ. ಈಗ ಅಲ್ಲಿಂದ ಶುರುವಾಗಿ ಸಮಯ ಕಲ್ಯಾಣ, ಧರ್ಮ ಕಲ್ಯಾಣ, ವಿಜಯ ಕಲ್ಯಾಣ, ಈ ಅಮರ ಕಲ್ಯಾಣ, ಮನೆಗೆ ಜನಪದ ಕಲ್ಯಾಣದವರೆಗೆ ಹೇಗೆ ಬೆಳೆದು ಬಂದ ಚರಿತ್ರೆ ಇದು ಅನ್ನೋದನ್ನ ಒಂದು ಸಂಕ್ಷಿಪ್ತವಾದ ನೀಲಿನಕ್ಷೆ ಮಾತ್ರ ನನಗೆ ಇಲ್ಲಿವರೆಗೆ ಮಾಡಿಕೊಡೋದಕ್ಕೆ ಸಾಧ್ಯ ಇದೆ. ಇದಕ್ಕಿಂತ ಹೆಚ್ಚಿನ ಅನೇಕ ಸಂಗತಿಗಳನ್ನು ಮಾತಾಡೋದಕ್ಕೆ ಅವಕಾಶ ಇತ್ತು. ಇಲ್ಲಿವರೆಗೆ ನನ್ನ ಮಾತುಗಳನ್ನು ಕೇಳಿಸಿವೆ ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನಿಷ್ಟು ದೀರ್ಘವಾದ ಮಾತುಗಳನ್ನು ಕೂಡ ಹೇಳಬಹುದಾಗಿತ್ತು, ನನ್ನ ಸಮಯದ ಬಗ್ಗೆ ನನಗೆ ಯೋಚನೆ ಬರ್ತಾ ಇದೆ. ಅದರಿಂದ ಒಂದು ಮಾತು ಕೇಳಿ ಚರ್ಚೆಗೆ ಏನಾದರೂ ಅವಕಾಶಗಳಿದ್ರೆ ಅಥವಾ ಸ್ಪಷ್ಟೀಕರಣಗಳು ಯಾವುದಕ್ಕಾದರೂ ಬೇಕಾದಾಗ ನಾನು ಮತ್ತೆ ಮಾತಾಡಬಹುದು ಅಂತ ಅನ್ನಿಸ್ತದೆ. ಇದು ಎಲ್ಲರಿಗೂ ಕೇಳಿಸ್ತಾ ಇದೆ ಅನ್ನೋದು ಕೂಡ ನಾನು ಕೇಳಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಏನಾದರೂ ಡೌಟ್ ಇದ್ರೆ ವೀಕ್ಷಕರು ನನಗೆ ಸಣ್ಣ ಪುಟ್ಟ ಒಂದೆರಡು ಪ್ರಶ್ನೆಗಳನ್ನ ಮಾಡೋದ್ರ ಮೂಲಕ ಅಥವಾ ತಮ್ಮ ಪ್ರತಿಕ್ರಿಯೆಗಳನ್ನು ಕೂಡ ಮಾಡೋದ್ರ ಮೂಲಕ ಇದನ್ನು ಮುಂದುವರಿಸಬಹುದು ಅಂತ ಅನ್ನಿಸಿ ನಾನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಶಾಸ್ತ್ರೀಯ ಕನ್ನಡ ಕೇಂದ್ರದ ಅಧಿಕಾರಿಗಳಾಗಿರ್ತಕ್ಕಂಥ ಯೋಜನಾ ನಿರ್ದೇಶಕ ಶಿವರಾಮ್ ಶೆಟ್ಟರನ್ನ ಮತ್ತು ಅಲ್ಲಿರುವ ಎಲ್ಲ ಸಿಬ್ಬಂದಿಯವರನ್ನ ಪದಾಧಿಕಾರಿಗಳನ್ನ ನೆನೆಸ್ಕೊಂಡು ವೀಕ್ಷಕರನ್ನ ನೆನೆಸ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ ಧನ್ಯವಾದಗಳು ಸರ್. ಹಾ ಸರ್, ಕೇಳಿಸ್ತಾ ಇತ್ತ ಸರ್ ನನ್ನ ಮಾತು? ಎಲ್ಲ ಕೇಳ್ತಾ ಇತ್ತು. ಏನಾದರೂ ಚರ್ಚೆಗೆ ಅವಕಾಶ ಇರೋದಾದ್ರೆ ಅಥವಾ ಪ್ರಶ್ನೆಗಳು ಯಾರಾದರೂ ಮಾಡೋದಾದ್ರೆ ಒಂದು ಒಂದು ಸಂವಾದವನ್ನ ಮಾಡಬಹುದು ಅಂತ ಅನ್ನಿಸ್ತು ನನಗೆ. ಆ ಕಾರಣಕ್ಕಾಗಿ ನಿಲ್ಸಿದ್ದೇನೆ. ಅಥವಾ ಸಂವಾದದಲ್ಲಿ ಮತ್ತೆ ಬೇಕಾದ್ರೆ ಸಮಯ ಇದ್ರೆ ತಾವು ಹೇಳಬೇಕು ಸರ್. ಸಮಯ ಇದೆ, ಸಂವಾದಕ್ಕೆ ಸಮಯ ಇದ್ರೆ ತಾವು ಹೇಳ್ಬೋದು. ಯಾರಾದರೂ ಚರ್ಚೆಗೆ ಪ್ರಶ್ನೆಗಳಿಗೆ ಸಂಘಟಕರು ಹೇಳಿದ್ರೆ ಅದನ್ನ ನಾನು ಬೇಕಾದ್ರೆ ಅದನ್ನ ಕಂಟಿನ್ಯೂ ಮಾಡಬೇಕು. ಧನ್ಯವಾದಗಳು ಸುದೀರ್ಘವಾಗಿ ಈ ಅಮರ ಕಲ್ಯಾಣ ಪರಂಪರೆ ಮತ್ತು ಮಂಟೆಸ್ವಾಮಿ ಪರಂಪರೆಗಳ ಬಗ್ಗೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಉಪನ್ಯಾಸವನ್ನ ನೀಡಿದ್ದಿರಿದವು. ಈ ಎರಡೂ ಪರಂಪರೆಗಳು ಮೂಲ ಒಂದೇ ಆದರೂ ಕೂಡ ಇಂದು ಪ್ರತ್ಯೇಕವಾದಂತಹ ಒಂದು ದೀಪದ ರೀತಿಯಲ್ಲಿ ಬೇರೆ ಬೇರೆಯಾಗಿ ನೆಲೆ ನಿಂತೇವೆ ಅಂತಕ್ಕಂಥ ಮಾತನ್ನ ತಾವು ಪ್ರಸ್ತಾಪಿಸ್ತೀರಿ. ಹಾಗೆ ಈ ಎರಡೂ ಪರಂಪರೆ ಇರ್ತಕ್ಕಂಥ ಪರಸ್ಪರ ಸಾಮ್ಯತೆಗಳನ್ನು ಕೂಡ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ರೆ ಅವಳ ಮೇಲೆ ಬೀರ್ತಕ್ಕಂಥ ಬೇರೆ ಬೇರೆ ಭಕ್ತಿ ಪಂಥಗಳ ಪ್ರಭಾವವನ್ನ ಚರ್ಚೆ ಮಾಡಿದ್ರಿ. ಹಾಗೆ ಬೇರೆ ಬೇರೆ ಕ್ಷೇತ್ರಗಳು, ಎರಡೂ ಪರಂಪರೆ ಇರ್ತಕ್ಕಂತಹ ಶಿಷ್ಯವರ್ಗ, ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದಿರಿ. ನಮ್ಗೆ ನಮ್ಮ ಶಾಸ್ತ್ರೀಯ ಕನ್ನಡ ತುಂಬ ಅಧ್ಯಯನ ಕೇಂದ್ರಗಳ ಮೂಲಕ ಬಂದು ನೀಡೋಣ ತಿಳಿಸ್ತೇನೆ. ಹಾಗೆ ಇಲ್ಲಿ ವೀಕ್ಷಣೆ ಮಾಡ್ತಕ್ಕಂತ ಸಹೃದಯರು ಕೆಲವು ಪ್ರಶ್ನೆಗಳನ್ನ ನಮ್ಮ ತಮ್ಮ ಮುಂದೆ ಇಟ್ಟಿದ್ದಾರೆ ಸರ್, ಅವಳನ್ನ ನಾನು ಪ್ರಸ್ತಾಪ ಮಾಡ್ತೇನೆ. ಸರ್, ತಿಪ್ಪೇಸ್ವಾಮಿ ಭದ್ರಾವತಿ ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಧರ್ಮ ಸಹಿಷ್ಣುತೆಯ ಕುಡೇಕಲ್ಲು ಬಸವಣ್ಣ ಪರಂಪರೆಗೂ ಗುಡಿಕಲ್ಲು ಅಲ್ಲಿ ತೀರ್ಸಾಪ್ಪ ಪರಂಪರೆಗೂ ಸಾಮ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ತಿಪ್ಪೇಸ್ವಾಮಿಯವರು ಕೇಳಿರೋ ಪ್ರಶ್ನೆ ನಾನು ಹೀಗೆ ಗ್ರಹಿಸ್ಕೊಂಡಿದ್ದೀನಿ. ಕೊಡೇಕಲ್ ಪರಂಪರೆಗೂ ಅಂದ್ರೆ ನುಡಿ ಸಾರುವ ಪರಂಪರೆಗೂ ಈ ಮಂಟೇಸ್ವಾಮಿ ಪರಂಪರೆಗೂ ಅಲ್ವಾ, ಮಂಟೇಸ್ವಾಮಿ ಪರಂಪರೆಗೂ ಸಾಮ್ಯತೆ ಇದೇನಾ ಅಂತನ ಪ್ರಶ್ನೆ. ಸರ್,
ಧರ್ಮ ಸಹಿಷ್ಣತೆಯ ಕೊಡೇಕಲ್ಲು ಬಸವಣ್ಣ ಪರಂಪರೆಗೂ ಕೊಡೇಕಲ್ಲು ಅಲ್ಲಿ ತೀರ್ಸ ಪರಂಪರೆಗೂ ಸಾಮ್ಯತೆ ಇದೆಯಾ? ಯಾವ್ದು ಯಾವ ಪರಂಪರೆ ಅದು? ಇನ್ನೊಂದು ಗುಡಿಕಲ್ಲು ಅಲ್ಲಿ ತೀರ್ಸಾಬ್. ಅಲ್ಲಿ ಪೀರ್ಸಾಬ್ ಸರ್. ಈಗ ಅವರು ಕೇಳಿರೋ ಪ್ರಶ್ನೆ, ತಿಪ್ಪೇಸ್ವಾಮಿಯವರು ಕೇಳಿರೋ ಪ್ರಶ್ನೆ ಧರ್ಮ ಸಮನ್ವಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರ ಪ್ರಶ್ನೆ ಏನು ಆಗಿದೆ, ಈ ನುಡಿ ಸಾರುವ ಪ್ರಕ್ರಿಯೆಯಲ್ಲಿ ಮತ್ತು ಅಲ್ಲಿ ಸಾಬ ಪರಂಪರೆಯ ಪ್ರಶ್ನೆಗಳು ಸೂಫಿ ಪರಂಪರೆಗಳು ಅಂತ ಅವರು, ಅದು ಸೂಫಿ ಪರಂಪರೆ, ಇದು ಆ ಸೂಫಿ ಪರಂಪರೆಗೆ ಮೂಲವಾಗಿರುವ ಪರಂಪರೆ. ಸೂಫಿ ಪರಂಪರೆಗಳು ಆನಂತರದಲ್ಲಿ ಡೆವಲಪ್ ಆಗ್ತವೆ. ಆಕ್ಚುಲಿ ಅದಕ್ಕಿಂತ 1480 ಆರಂಭವಾಗುವ ಪರಂಪರೆ ಇದು, ಬಹಳ ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ ಕೂಡ ಎಲ್ಲ ಇದೆ, ಎಲ್ಲ ಮಿಶ್ರ ಪರಂಪರೆನೇ ಇದು ಕೂಡ. ಕೊಡೇಕಲ್ ಪರಂಪರೆಯಲ್ಲಿ ಕೂಡ ನೀವು ಕೊಡೇಕಲ್ ಬಸವಣ್ಣನ ವೇಷದಲ್ಲಿನೇ ಅರ್ಧ ಫಕೀರನ ವೇಷ ಇದೆ. ಆಚರಣೆಗಳಲ್ಲೆಲ್ಲವೂ ಕೂಡ ಅವರ ಇವತ್ತಿನ ಆ ಗುರುಗಳು ಹಸಿರು ಪೇಟ ಧರಿಸ್ತಾರೆ. ಹಸಿರು ಪೇಟನೇ ವೇಷದಲ್ಲಿ, ಹಸಿರು ಪೇಟ ಅಂದ್ರೆ ಎಲ್ಲ ನಾನಾಗ್ಲೇ ಹೇಳಿದೆ, ಇಲ್ಲಿ ಪೀರ್ನಾಗಿರ್ತಕ್ಕಂಥ ವ್ಯಕ್ತಿ ಜಾತ್ರೆಯಲ್ಲಿ ದೀನ ಹಾಕ್ತಾನೆ. ದೀನ ಹಾಕೋದಂತಂದ್ರೇನು, ಸೂಫಿ ಸಂತರು ಹೇಳತಕ್ಕಂತಹ ರೀತಿಯಲ್ಲಿನೇ ಸರ್ವದ್ ಮೊಹಮ್ಮದ್ ದೋಸ್ತರ ಹೋದೀನ್. ಸರ್ವರ್ ಮೊಹಮ್ಮದ್ ಅಂದ್ರೆ ಬಸವಣ್ಣ, ಕೊಡೇಕಲ್ ಬಸವಣ್ಣ ಮೊಹಮ್ಮದ್ ಪೈಗಂಬರನ ಅವತಾರ ಅಂತ ಗ್ರಹಿಸ್ತಾರೆ. ಹಾಗಾಗಿ ಇಲ್ಲಿಯೂ ಅವರು ಕೇಳಿರೋ ಪ್ರಶ್ನೆ ಅಂತಾನೆ, ಇದು ಕೂಡ ಒಂದು ಸಾಮರಸ್ಯದ ಪರಂಪರೆನೆ. ಒಂದು ರೀತಿ ಸಾಮರಸ್ಯ ಅಂದ್ರೆ ಒಂದು ಏನೋ ಸಮಸ್ಯೆ ಆಗಿದೆ ಸಾಮರಸ್ಯ ಮಾಡೋದು ಅಂತ ಅರ್ಥ ಅಲ್ಲ. ಅಂದ್ರೆ ಎಲ್ಲ ಜಾತಿ ಜನಗಳನ್ನು ಸಮಾನವಾಗಿ ಕರೆದುಕೊಂಡು ಹೋಗುವ ನೆಲೆ, ಒಂಥರ ಸಮನ್ವಯ. ಅಂದ್ರೆ ಅಲ್ಲಿ ಸಂಘರ್ಷ ಆದಾಗ ಸಮನ್ವಯ ಆಗೋದು ಬೇರೆ, ಒಂದು ಸಂಘರ್ಷ ಉಂಟಾಗಿರ್ತದೆ ಎಲ್ಲೂ ಜನವರ್ಗಕ್ಕೆ, ಆವಾಗ ಸಾಮರಸ್ಯದ ಪ್ರಶ್ನೆ ಅನ್ನೋದಕ್ಕಿಂತ ಇದು ಅವರನ್ನು ಆ ಪಂಥದಲ್ಲಿ ಇರುವ ಆಲೋಚನೆಗಳನ್ನು ಕರೆಯುವ. ನೀವು ಗಮನಿಸಬೇಕು, ಕೊಡೇಕಲ್ ಬಸವಣ್ಣ ಬರೆದಿರತಕ್ಕಂಥ ಉರ್ದುವಿನ ಒಳಗಡೆ ಇರುವ 11 ಕಾಲಜ್ಞಾನಗಳಿವೆ. 11 ಕಾಲಜ್ಞಾನಗಳು ಪ್ರಿಂಟ್ ಮಾಡೋಕ್ಕೆ ಸಾಧ್ಯ ಆಗ್ಲಿಲ್ಲ ನಮಗೆ, ಆದ್ರೆ ಅವನು ಬರೆದಿರತಕ್ಕಂಥ ಕಾಲಜ್ಞಾನಗಳಲ್ಲಿ ಕೂಡ 9 ಉರ್ದುದಲ್ಲಿ 9 ಕಾಲಜ್ಞಾನಗಳಿವೆ. ಸೂಫಿ ಫಿಲಾಸಫಿಯನ್ನೇ ಹೇಳ್ತಾನೆ ಅವನು. ಅಂದ್ರೆ ಸೂಫಿ ಫಿಲಾಸಫಿ ಹೇಳುವ ಉದ್ದೇಶ ಏನು ಅಂತಂದ್ರೆ, ಅವನಿಗೆ ಮುಸ್ಲಿಂ ಜನಾಂಗ ಬೇರೆ ಅಲ್ಲ, ಇಲ್ಲಿರುವ ದಲಿತರಾಗಿರ್ಲಿ, ಇಲ್ಲಿರುವ ಕುರುಬರಾಗಿರ್ಲಿ, ಇಲ್ಲಿರುವ ಬೇಡ ನಾಯಕರಾಗಿರ್ಲಿ, ಇಲ್ಲಿರ್ತಕ್ಕಂಥ ವ್ಯವಸಾಯಿಗರಾಗಿರ್ಲಿ, ಎಲ್ಲ ಜನವರ್ಗಗಳು ಕೂಡ ಜನ ಸಮುದಾಯ ಒಂದೇ ಎನ್ನುವಂತ ಧೋರಣೆಯಿಂದ ಗ್ರಹಿಸಲಾಗುತ್ತೆ ಹೊರತು, ಇಲ್ಲಿ ನೀವು ಒಂದು ಬೇರೆ ಬೇರೆ ಜಾತಿ ಚಹರೆಗಳನ್ನ, ಇದು ಹೆಚ್ಚು ಕಡಿಮೆ ಧರ್ಮ ಸಾಮರಸ್ಯದ ಪ್ರಶ್ನೆ ಆನಂತರದಲ್ಲಿ ಕಾಣಿಸಿಕೊಳ್ಳುವ ಪರಂಪರೆ. ಹಾಗಾಗಿ ಅದಕ್ಕಿಂತ ಮೂಲದ ಪರಂಪರೆ ಅಂತ ಕರಿತೀನಿ ನಾನು ಇದನ್ನ. ಸಮನ್ವಯತೆ ಇದೆ, ಸಮನ್ವಯತೆ ಇದೆ ಆಶಯಗಳಲ್ಲಿ. ಅದನ್ನ ಅದಕ್ಕಿಂತ ಹೆಚ್ಚು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಾಥ ಸೂಫಿ ಸಿದ್ಧ ಪರಂಪರೆ ಆರೂಢ ಉದ್ದುತಗಳನ್ನ ಸಮ್ಮಿಶ್ರ ಮಾಡಿಕೊಂಡೆ. ಹಾಗೆ ನೋಡಿದ್ರೆ 12 ಶತಮಾನದೊಳಗೂ ಇದೆ ಅದು. 12 ಶತಮಾನದ ಸಂದರ್ಭದಲ್ಲಿ ಕೂಡ ಗಮನಿಸಬಹುದು ನೀವು, ಅಲ್ಲಿ ಕೂಡ ಕುರು ಹಿಡಿದು ಕುರುಹು ಗೆಡಬೇಕು ಎನ್ನುವ ಅಲ್ಲಮನ ವಚನ ಕೂಡ ಇದೆ. ಕುರು ಹಿಡಬೇಕು, ಕುರು ಅಂದ್ರೆ ಇಷ್ಟಲಿಂಗವನ್ನು ಹಿಡಿಬೇಕು, ಆಮೇಲೆ ಅದನ್ನ ಸಾಧನೆಯನ್ನ ಮೀರ್ಬೇಕು. ಅಂದ್ರೆ ಯಾವುದೇ ಚಾರಗಳನ್ನ ಸಾಧಕನಾದವನು ಒಂದು ಹಂತದವರೆಗೆ ಸ್ವೀಕರಿಸಬೇಕು ಹೊರತಾಗಿ ನಿರಂತರವಾಗಿ ಇಟ್ಟುಕೊಳ್ಳುವುದನ್ನ ಅಲ್ಲಿನ ಸಾಧಕರು ಹೇಳೋದಿಲ್ಲ. ಹಾಗೆ ಇಲ್ಲಿ ಕೂಡ ಚಹರೆಗಳು, ಬಾಹ್ಯಚಾರಗಳಿದೆ. ಅಥವಾ ಅದು ದೇವಾಲಯಗಳಲ್ಲಿ ಕೂಡ ನೀವು ಗಮನಿಸಿರುವ ಹಾಗೆ, ಅವರ ಪ್ರಶ್ನೆಗಳನ್ನ ಗಮನಿಸಿರುವ ಹಾಗೆ, ಇಲ್ಲಿರುವ ಈ ಈ ಸಂತರ ಎಲ್ಲ ದೇವಾಲಯಗಳು ಕೂಡ ಇಂಡೋ ಸಾರ್ಸನಿಕ್ ರೀತಿಯಲ್ಲೇ ಇವೆ. ನೀವು ನೀವು ಗಮನಿಸಬಹುದು ಇಂಡೋ ಸಾರ್ಸನಿಕ್ ಯಾವ ತರದ್ದು ಅಂತಂದ್ರೆ, ಆ ಶೈಲಿನೇ, ವಾಸ್ತು ಕಟ್ಟಡದ ಶೈಲಿ ಕೂಡ ಈ ಸೂಫಿ ಇವರ ಜಗುಲಿಗಳು ಕೂಡ ಮಜಾರ್ ತರದೇ ಇವೆ. ಹಾಗಾಗಿ ಇದು ಸಾಮರಸ್ಯದ ಪರಂಪರೆ ಅನ್ನೋದು ಡೌಟೇ ಇಲ್ಲ, ಅದರಲ್ಲಿ ಡೌಟೇ ಇಲ್ಲ. ನೀವು ಇದನ್ನ ಬೇರೆ ಕಡೆನೂ ಕೂಡ ನೋಡಬಹುದು, ನೀವು ಸಾವಳಿಗೆಲ್ಲಿ ಕೂಡ ಇದೇ ತರದ ಇದೆ, ಇಲ್ಲಿ ಕೂಡ ಹಾಗೆ ಇದೆ, ತಿಂತಿಣಿ ಮೋನಪ್ಪನ ಹತ್ರ ಕೂಡ ಇದೇ ಬಗೆಯ ಸಾಮರಸ್ಯದ ಪರಂಪರೆ ಇದೆ. ಹಾಗಾಗಿ ನೀವು ಅವ್ರು ಹೇಳುವ ಹಾಗೆ ಸಾಮರಸ್ಯದ ಆಶಯಗಳು ಇವೆ. ನನಗೆ ಒಂದೇನು ಹೇಳೋದಂದ್ರೆ, ಅದಕ್ಕಿಂತ ಬಹಳ ಮುಖ್ಯವಾಗಿ ಇದು ಎಲ್ಲ ಮನುಷ್ಯರ ಅಸ್ತಿತ್ವವನ್ನು ಹೇಳುವ, ಇದಕ್ಕಿಂತ ಮೂಲಕ ಇದರ ಮೂಲಕ ಒಂದು ದರ್ಶನವನ್ನು ಹೇಳುವ, ಅಂದ್ರೆ ಎಲ್ಲರ ಮನುಷ್ಯರು ಕೂಡ ಸಮಾನರು ಅನ್ನುವ ನೆಲೆಯನ್ನು ಹೇಳುವ ನೆಲೆ ಕಡೆ ಇದೆ ಅನ್ನೋದು ನನ್ನ ಪ್ರಶ್ನೆ. ಇದು ನಿನ್ನಷ್ಟು ಗಮನಿಸಬೇಕು ಅಂತ ಅನಿಸ್ತದೆ. ಇನ್ನೊಂದು ಪ್ರಶ್ನೆಯನ್ನ ಕೇಳಿದರೆ, ಪುನರ್ಜನ್ಮ ಪರಿಕಲ್ಪನೆಗಳ ಬಗ್ಗೆ ಕೊಡೇಕಲ್ ಬಸವಣ್ಣನವರ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾರೆ. ಪುನರ್ಜನ್ಮ ಕಲ್ಪನೆಯ ಬಗೆಗೆ ಕೊಡೇಕಲ್ ಬಸವಣ್ಣ, ಕೊಡೇಕಲ್ ಬಸವಣ್ಣ ಯಾವುದೇ ಪುನರ್ಜನ್ಮದ ಬಗ್ಗೆ ಹೇಳೋದಿಲ್ಲ, ಪುನರ್ಜನ್ಮವನ್ನ ಕಟ್ಟಿಕೊಡೋದಿಲ್ಲ, ಅದ್ರ ಬಗ್ಗೆ ನಂಬಿಕೆಯನ್ನು ಯಾವ ಕಾಲಜ್ಞಾನದಲ್ಲೂ ಬರಲ್ಲ. ಆದ್ರೆ ಒಂದು ಫಿಲಾಸಫಿಕಲ್ ಆಗಿ ಅನುಸಂಧಾನದ ನೆಲೆ ಇದೆ ಅಂದ್ರೆ, ನಾನು ಆಗ್ಲೇ ಹೇಳಿದೆ ಪ್ರಕ್ರಿಯಾತ್ಮಕವಾಗಿ ಅಂದ್ರೆ, ಇವರು ಏನು, ಇವರು ಏಕಕಾಲಕ್ಕೆ
ಕಲ್ಯಾಣದ ಜೊತೆಗೆ ಅನುಸಂಧಾನ ಮಾಡ್ತಾರೆ. ಕಲ್ಯಾಣ ಜೊತೆಗೆ ಅಂದ್ರೆ ಇವರು 15ನೇ ಶತಮಾನದಲ್ಲಿ ಇರೋರು, ಅದು 12ನೇ ಶತಮಾನ. ಕಾಲದ ದೃಷ್ಟಿಯಿಂದ 3 ಶತಮಾನಗಳ ಅಂತರ ಇದೆ. ಅವ್ರ ಹೆಸರು ಏನಿದೆ ಗೊತ್ತಿಲ್ಲ, ಅವುಗಳನ್ನ ತಮ್ಮ ಹೆಸರುಗಳನ್ನೇ ಕಳೆದುಕೊಂಡು ತತ್ವಕ್ಕಾಗಿ ಅವ್ರ ಹೆಸರನ್ನು ಇಟ್ಟುಕೊಂಡು ವಿಚಾರ ಮಾಡ್ತಾರೆ. ಅಂದ್ರೆ ಇವರು ತಮ್ಮ ಚಾರ್ಯಗಳು ಕಾಣಿಸ್ಬೇಕು ಅಂತಲ್ಲ, ಅಷ್ಟೇ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಆದ ಸಂಗತಿ ಏನು ಅಂತಂದ್ರೆ, ಇವ್ರು ಎಲ್ಲ ವಚನಗಳಿಗೂ ಒಂದು ಅಂಕಿತ ಬಳಸೋದೇ ಇಲ್ಲ. ಇವರು ನೀವು ಅವರ ರಚನೆಯ ಆಂತರಿಕ ಸಾಕ್ಷಿಗಳನ್ನು ಆಧರಿಸಿ ಇವ್ರ ರಚನೆಗಳನ್ನು ಕಂಡುಹಿಡಬೇಕು ಹೊರತಾಗಿ ಬೇರೆ ಇಲ್ಲ. ಮಂಟೇಸ್ವಾಮಿ ಮಂಟೇದ ಲಿಂಗ ಅಂತ ಒಂದು ಅಂಕಿತ ಇರ್ತದೆ, ರಾಚಪ್ಪಾಜಿ ರಾಚ ಒಡೆಯ ಅಂತ ಒಂದಿದೆ, ರಾಚ ಹುಚ್ಚ ರಾಚ ಹೇಳಿದ ಹಾಡು ಅಂತ ಹೇಳ್ತಾನೆ. ಮಂಟೇಸ್ವಾಮಿ ಮಂಟೇದ ಲಿಂಗ ಅಂತ ಹೇಳುವ ಒಂದು ಲಿಂಕ್ ಸಿಗ್ತದೆ. ಆದ್ರೆ ಕೊಡೆಕಲ್ ಬಸವಣ್ಣ ಇದನ್ನೂ ಮೀರಿ ಗೌಪ್ಯತೆ ಅಂತ ಅಂದ್ರೆ ತನ್ನ ಜ್ಞಾನವನ್ನ ಜನರಿಗಾಗಿ ಹಂಚೋದು ಮಾತ್ರ ಮುಖ್ಯ ಹೊರತಾಗಿ ಅವನು ಮುಂದಿನ ಜನ್ಮದಲ್ಲಿ ನಾನು ಹಿಂಗಾಗಿ ಯಾವ ಕಲ್ಪನೆಗಳು ಇಲ್ಲ. ಪುನರ್ಜನ್ಮದ ಕಲ್ಪನೆ ಅಂತೂ ಈ ಫಿಲಾಸಫಿಯಲ್ಲಿ ಇಲ್ವೇ ಇಲ್ಲ ಅಂತ ಕೂಡ ಅವ್ರಿಗೆ ಹೇಳ್ಬೋದು ಅಂತ ಅನಿಸ್ತದೆ ನನಗೆ. ಮತ್ತೇನು ಪ್ರಶ್ನೆ ಇದ್ರೆ ಹೇಳಿ ಸರ್. ಮತ್ತೊಂದು ಪ್ರಶ್ನೆ ಇದೆ ಸರ್. ಶಶಿಧರ ಅಂತ ಹೇಳಿ ನಮ್ಮ ಅಧ್ಯಯನ ಕೇಂದ್ರದಲ್ಲಿ ಸಹ ಸಂಶೋಧಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂದಿನ ಚಾಮರಾಜನಗರ ಜಿಲ್ಲಾ ಗಡಿಭಾಗದಲ್ಲಿ ರಾಮಯ್ಯೇಶ್ವರನನ್ನ ಕೇರಳ ಕರ್ನಾಟಕದ ಗಡಿಭಾಗಗಳಲ್ಲಿ ಬಲಿಚಕ್ರವರ್ತಿಯನ್ನ ತಮಿಳುನಾಡಿನ ಜನರಲ್ಲಿ ಮಹಿಷಾಸುರನನ್ನ ಆರಾಧಿಸುವ ಪರಂಪರೆ ಇವೆ, ಇವು ಯಾವ ಪರಂಪರೆಗೆ ಸೇರುತ್ತವೆ ಅಂತ ಕೇಳಿದ್ರು. ಇನ್ನೊಮ್ಮೆ ಪ್ರಶ್ನೆ ಕಂಟಿನ್ಯೂ ಮಾಡಿ ಸರ್. ಇನ್ನೊಮ್ಮೆ, ಇಂದಿನ ಚಾಮರಾಜನಗರ ಜಿಲ್ಲಾ ಗಡಿಭಾಗದಲ್ಲಿ ರವಳೇಶ್ವರನನ್ನ ಕೇರಳ ಕರ್ನಾಟಕದ ಗಡಿಭಾಗದಲ್ಲಿ ಬಲಿ ಚಕ್ರವರ್ತಿಯನ್ನ ತಮಿಳುನಾಡಿನ ಜನರಲ್ಲಿ ಮಹಿಷಾಸುರನನ್ನ ಆರಾಧಿಸುವ ಪರಂಪರೆ ಇವೆ, ಇವು ಯಾವ ಪರಂಪರೆಗೆ ಸೇರ್ತವೆ ಅಂತ ಕೇಳಿದ್ರು. ಇವು ಬಲಿ ಚಕ್ರವರ್ತಿಯ ನಾಶದ ಕಲ್ಪನೆ ಗೊತ್ತಿಲ್ಲ ಸರ್ ನನಗೆ. ಆ ತರದ ಪರಂಪರೆಗಳು ಯಾವುದಕ್ಕೆ ಸೇರ್ತದೆ ಅಂತ ಹೇಳೋದು ಗೊತ್ತಿಲ್ಲ. ಅವುಗಳ ಅಂದ್ರೆ ಒಂದು ಪ್ರಬಲವಾದ ರಾಕ್ಷಸಿ ಪ್ರವೃತ್ತಿಗಳಿವೆ. ಆ ರಾಕ್ಷಸಿ ಪ್ರವೃತ್ತಿಗಳನ್ನ ಮಹಿಷಾಸುರ ಮರ್ದಿನಿಯಾದ ದೇವಿ ನಾಶ ಮಾಡ್ತಾಳೆ ಅನ್ನುವ ಕಲ್ಪನೆ ಇದೆ. ಕೊಡೆಕಲ್ಲಲ್ಲಿ ಕೂಡ ಒಂದು ಆದಿಶಕ್ತಿಯ ಕಲ್ಪನೆ ಇದೆ. ಆ ಆದಿಶಕ್ತಿಯ ತಾಯಿ ನಮ್ಮನ್ನ ರಕ್ಷಣೆ ಮಾಡ್ತಾಳೆ ಅನ್ನುವ ಒಂದು ಹೆಣ್ಣು ಶಕ್ತಿಯ ಕಲ್ಪನೆ ಕೂಡ ಇಲ್ಲಿ ಇದೆ. ಇಲ್ಲಿ ಕೊಡೆಕಲ್ ಬಸವಣ್ಣನ ಹೆಂಡತಿ ಮತ್ತು ರಾಚಪ್ಪಾಜಿಯ ಜೊತೆ ದೊಡ್ಡಮ್ಮ ತಾಯಿ ಅಂತ ಬರ್ತಾರೆ. ನೀವು ಮಂಟೇಸ್ವಾಮಿ ಕಾವ್ಯದೊಳಗಡೆ ಗಮನಿಸಬಹುದು, ಅಲ್ಲಿಯೂ ಹೆಣ್ಣು ಪಾತ್ರಗಳು ಬರ್ತಾರೆ. ಅವರ ಅನುಯಾಯಿಗಳು ಒಂದು ಕಾರಣಿಕ ಹೇಳುವ ಅಂದ್ರೆ ಊರೂರಿಗೆ ಹೋಗಿ ಅವರು ಕೂಡ ಒಂಥರ ಕೃಷ್ಣ ಪಾರಿಜಾತದ ಒಳಗಡೆ ಒಂದು ಪ್ರಸಂಗ ಬರ್ತದೆ. ಕೃಷ್ಣ ಪಾರಿಜಾತ ಕೊರವಂಜಿ ಪಾತ್ರ ಅಂತ, ಕೊರವಂಜಿ ಅಂತ ಕೇಳಿರ್ತೀರಿ ನೀವು. ಆ ಕೊರವಂಜಿ ತರ ಇಲ್ಲಿ ಕೂಡ ಒಂದು ಕಾರಣಿಕ ಹೇಳುವ ಹೆಣ್ಣು ಮಕ್ಕಳ ಒಂದು ಪರಂಪರೆ ಇದೆ. ಆ ಹೆಣ್ಣು ಮಕ್ಕಳ ಪರಂಪರೆ ಇಲ್ಲಿ ಕೂಡ ಇದು ಪ್ರತಿಶಕ್ತಿಯನ್ನ, ಅದ್ ಹೇಗೆ ಅವರು ಮಾರ್ಬಲ ಅನ್ನುವ ಗುರು ಶಕ್ತಿಯನ್ನು ಹೇಳ್ತಾರೋ, ಇಲ್ಲಿ ಕೂಡ ಒಂದು ಹೆಣ್ಣು ದೈವದ ಶಕ್ತಿ ಪರಂಪರೆಯನ್ನ, ಶಕ್ತಿ ಧಾರೆಯನ್ನು ಕುರಿತು ಮಾತಾಡುವ ವಚನಗಳು ಸಿಗ್ತವೆ ಈ ಪರಂಪರೆಯಲ್ಲಿ. ಅಥವಾ ಅದು ಕೂಡ ಮಹಿಷಾಸುರ ಮರ್ದಿಯನ್ನು ನಾಶ ಮಾಡುವ ಒಂದು ಶಕ್ತಿ ದೈವತ್ವದ ಪರಂಪರೆಗೆ ಸೇರಬಹುದು ಅಂತ ಅನಿಸ್ತದೆ. ಅದೊಂಥರ ಸ್ತ್ರೀ ಶಕ್ತಿಯ ಪ್ರತಿನಿಧಿ ತತ್ವದ ಪರಂಪರೆಗಳು ಅಂತ ಕರಿಬಹುದು ಅಂತ ಅನಿಸ್ತಾ ಇದೆ ನನಗೆ. ಈ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡಬಹುದು ಅಂದ್ರೆ ಒಂದು ಮಹಿಳಾ ಪ್ರತಿನಿಧಿತವಾದ ಒಂದು ಸ್ತ್ರೀ ಶಕ್ತಿ ಪರಂಪರೆಗಳು ಆ ಭಾಗದಲ್ಲಿ ಇರಬಹುದು. ಅವು ಬಹಳ ಇನ್ನೊಂದು ಪ್ರತ್ಯೇಕ ಧಾರೆ ಅಂತ ಅನಿಸ್ತಾ ಇದೆ. ಆ ಧಾರೆ ಆಶಯಗಳು ಕೆಲವೊಂದು ಸವಕಳಿಯಾಗಿ ಇಲ್ಲಿ ಬಂದಿವೆ ನಮ್ಮಲ್ಲಿ ಕೊಡೆಕಲ್ ಪರಂಪರೆಯಲ್ಲಿವೆ. ಆದ್ರೆ ಅದು ಸಮಗ್ರವಾಗಿ ಆ ಧಾರೆ ಅದು ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅವು ಸ್ತ್ರೀ ಪ್ರತಿನಿಧಿತ್ವದ ಸ್ತ್ರೀ ಶಕ್ತಿ ಪರಂಪರೆಗಳು ಅಂತ ಕರಿಬಹುದೇನೋ ಅಂತ ನನಗೊಂದು ಅನ್ನಿಸ್ತದೆ ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್. ಅನ್ನುವಂತವರು ಈ ಪ್ರಶ್ನೆ ಕೇಳಿದ್ದಾರೆ, ಕೊಡೆಕಲ್ಲು ಪರಂಪರೆ ಹಿನ್ನೆಲೆಗೆ ಸರಿಯುವುದಕ್ಕೆ ಇದ್ದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕಾರಣಗಳನ್ನು ಏನು ಅಂತ ಕೇಳಿದ್ದಾರೆ. ಕೊಡೆಕಲ್ಲು ಪರಂಪರೆ ಇದಕ್ಕೆ ಇದ್ದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕಾರಣಗಳು ಏನು? ರೈಟ್ ಸರ್. ಕೊಡೆಕಲ್ ಪರಂಪರೆ ಹಿಂದೆ ಸರಿಯೋದಕ್ಕೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಕಾರಣಗಳು ಏನಿರಬಹುದು ಅನ್ನುವಂಥದ್ದು ಗೊತ್ತಿಲ್ಲ ಸರ್. ಇದು ಕರೆಕ್ಟ್ ಆಗಿ ಗೊತ್ತಿಲ್ಲ. 15-16ನೇ ಶತಮಾನದ ಸಂದರ್ಭದಲ್ಲಿ ಹೀಗೆ ಗುರು ಪರಂಪರೆಗಳಾಗಿ ಹುಟ್ಟಿದ ಮೇಲೆ ಈ ಸಾಹಿತ್ಯವನ್ನ ಉತ್ತರಾಧಿಕಾರಿಗಳಾಗಿ ಬೆಳೆಸುವವರು ನೇರವಾಗಿ ಅದೇ ಪರಂಪರೆಯಲ್ಲಿ ಸಿಗದೆ ಇರೋದು ಕೂಡ ಕಾರಣ ಇರಬಹುದು. ಆಮೇಲೆ ಪ್ರಭುತ್ವ ಕೂಡ ಸಿದ್ದೇ ಪುರಾಣಿಕರ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ವಿವರಣೆ ಮಾಡ್ತೀನಿ ಇದನ್ನ. ಪ್ರಭುತ್ವ ಆ ಕಾಲದಲ್ಲಿಂದನೂ ಕೂಡ
ನಿಜಾಮರ ಕಾಲಘಟ್ಟದಲ್ಲಿ ಈ ಸಾಹಿತ್ಯವನ್ನ ಏನ್ ಮಾಡ್ತಾರೆ, ಅವರು ಡಿ ಸಿ ಆಗಿರ್ತಾರೆ ಸಿದ್ದಯ್ಯ ಪುರಾಣಿಕರು, ಆ ಡಿ ಸಿ ಆದಾಗ ಇದನ್ನ ಕಬ್ಜೆ ಮಾಡ್ತಾರೆ ನಿಜಾಮರ ಆಡಳಿತದಿಂದ. ಈ ನುಡಿಕಟ್ಟುಗಳು ಏನೋ ಇವೆ, ಇವು ಯಾಕೋ ಈ ಮುಸ್ಲಿಂ ಪ್ರಭುತ್ವವನ್ನ ಎಂಟಿ ಆಗಿ ಏನೋ ಮಾಡ್ತಾ ಇವೆ ಅಂತ ಅವ್ರಿಗೆ ಸಂಶಯ ಬರ್ತದೆ. ಹಾಗಾಗಿ ಇವುಗಳನ್ನ ಇಡೀ ಸಾಹಿತ್ಯವನ್ನ ಕಟ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ, ತಗೊಂಡು ಹೋಗಿ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಯ್ದು ಕೊಡ್ತಾರೆ. ಆಮೇಲೆ ಅವುಗಳನ್ನ ಓದಿಸೋದಕ್ಕೆ ಸಿದ್ದಯ್ಯ ಪುರಾಣಿಕರನ್ನ ಕರೆಸ್ತಾರೆ, ಕರೆಸಿ ಓದಿಸ್ತಾರೆ. ಓದಿಸಿದ ಮೇಲೆ ಇಲ್ಲ ಇವು ಅವ್ರ ಸಾಹಿತ್ಯ ಗುರುಪಂಥದ ಸಾಹಿತ್ಯ ಇದೆ, ನಿಮಗೆ ಸಂಬಂಧಪಟ್ಟ ಉರ್ದು ಅರಬಿಕ್ ರೀತಿಯ ಲಿಪಿಯಲ್ಲಿ ಇರ್ತವೆ ಅವು. ನಾವೇನು ಅಮರಗನ್ನಡ ಅಂತ ಹೇಳಿದ್ನಲ್ಲ, ಅವು ಅರಬಿಕ್ ರೂಪದ ಅಕ್ಷರಗಳ ರೂಪದಲ್ಲಿ ಆಕೃತಿಯಲ್ಲಿ ಆ ತರ ಹೋಲೋದ್ರಿಂದ ಅವ್ರು ಹಿಡಿತಾರೆ, ಅದು ಏನು ಅಲ್ಲ ಅಂತ ಗೊತ್ತಾದ ಮೇಲೆ ಅವು ಇತ್ತೀಚೆಗೆ ವಾಪಸ್ ಬರ್ತವೆ. ಇದೊಂದು ಘಟನೆಯನ್ನ ನಾನು ನಿಮಗೆ ಹೇಳ್ತಾ. ಇಲ್ಲಿಯ ರಾಜಕೀಯ ಅಂತಂದಾಗ ನಾವು ಗಮನಿಸಬಹುದು, ಉತ್ತರ ಕರ್ನಾಟಕದ ಪ್ರಭುತ್ವದ ಪ್ರಶ್ನೆ ವಿಜಯನಗರ ನಾಶ ಆದ್ಮೇಲೆ ಮೈಸೂರು ಕಡೆ ಸರಿತು. ರಾಜಕೀಯ ಸಂದರ್ಭದಲ್ಲಿ ಇಲ್ಲಿ ಈ ಭಾಗದಲ್ಲಿ ಈ ಕೊಡೆಕಲ್ ಪ್ರದೇಶದ ಸುತ್ತಮುತ್ತಲಿನ ಭಾಗದಲ್ಲಿ ಸುರ್ಪುರದ ನಾಯಕರು ಬರ್ತಾರೆ. ಸುರ್ಪುರದ ನಾಯಕರು ಬಂದ ಮೇಲೆ ಇಲ್ಲಿಯ ಬರಹಗಾರರ ಪರಂಪರೆ ಕಾಣಿಸ್ಕೊಡೋದಿಲ್ಲ. ಇದು ಒಂದು ಬಗೆಯಲ್ಲಿ ಇವರ ಈ ಹಾಡುಗಾರಿಕೆ ಇದೆಯಲ್ಲ, ಒಂದು ರೀತಿಯಲ್ಲಿ ಇವರು ತತ್ವಪದಕಾರರ ಆಲೋಚನೆಯಾಗಿ ಬದಲಾವಣೆ ಆಗ್ತಾರೆ. ಅಥವಾ ಇವರ ರಚನೆಗಳು ಎಷ್ಟೋ ಸರ್ ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ, ತತ್ವಪದಗಳ ಮಾದರಿಯಲ್ಲಿ ನಾಚಪ್ಪಾಜಿ ಹಾಡುಗಳಿವೆ. ಅಂದ್ರೆ ಇವರ ಮುಂದುವರಿಕೆ ಅನ್ನೋದನ್ನ ನಾವು ತತ್ವಪದಕಾರರಿಗೆ ಗುರುತಿಸಬಹುದೇ ಹೊರತು ಬೇರೆ ಕಡೆ ಗುರುತಿಸಕ್ಕಾಗೋದಿಲ್ಲ. ಅಥವಾ ಇವರ ಮುಂದುವರಿಕೆ ಅಂತಾನು ಕೂಡ ಅವರನ್ನು ನಾವು ಕರಿಬಹುದು. ಅಷ್ಟೇ ಅಲ್ಲ, ಗೀಗಿಕಾರರು ಮತ್ತು ಲಾವಣಿಕಾರರು ಅಂತ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಸಿಗ್ತಾರೆ ನಿಮ್ಗೆ ಈ ಪರಂಪರೆಯ. ಅಂದ್ರೆ ಇದನ್ನ ನೀವು ಮಕ್ಕಿಕಾ ಮಕ್ಕಿ ಯಥಾರೀತಿ ಅನುವಾದ ರೀತಿಯಲ್ಲಿ ಗ್ರಹಿಸಕ್ಕಾಗಲ್ಲ, ಯಾಕಂದ್ರೆ ಇವರು ಕೂಡ ಕಲ್ಯಾಣವನ್ನ ಪ್ರಕ್ರಿಯಾತ್ಮಕ ನೆಲೆಯಲ್ಲೇನೆ ಸಂಪೂರ್ಣ ಅದರ ರಚನೆಗಳನ್ನ ಮುರಿದೇ ಕಟ್ಟಿದ್ರು. ಮುಂದೆ ಬರೋರು ಕೂಡ 17-18 ಶತಮಾನದಲ್ಲಿ ತತ್ವಪದಕಾರರು ಇವರ ಉತ್ತರಾಧಿಕಾರಿಗಳಾಗ್ತಾರೆ. ಅಷ್ಟೇ ಅಲ್ಲದೆ ಗೀಗಿ ಮತ್ತು ಲಾವಣಿಕಾರರು ಇದೇ ಪರಂಪರೆಯನ್ನ ಇನ್ನೊಂದು ನೆಲೆಯಲ್ಲಿ ಮುಂದುವರಿಸುವ ಉತ್ತರಾಧಿಕಾರಿಗಳಾಗ್ತಾರೆ. ಪ್ರಭುತ್ವ ಅಂತೂ ಪ್ರತ್ಯೇಕವಾಗಿ ಒಂದು ಹೈದರಾಬಾದ್ ಕಡೆ ಹೋಯ್ತು, ಇನ್ನೊಂದು ಅಲ್ಲಿಯ ಪ್ರಭುತ್ವ ಸಂಪೂರ್ಣ ಮೊಘಲರ ಕಡೆ ವಶವಾಯಿತು, ಇನ್ನೊಂದು ಮೈಸೂರು ಕಡೆ, ಮೂರು ಕಡೆ ಚದುರಿ ಹೋಯ್ತು. ಒಂದು ಮೊಘಲರ ಕಡೆ ಹೋಯ್ತು, ಒಂದು ಮತ್ತೊಂದು ಕಡೆ ನಿಜಾಮರ ಕಡೆ ಹೋಯ್ತು, ಇನ್ನೊಂದು ಮೈಸೂರು ಕಡೆ ಹೋಗಿದ್ರಿಂದ ರಾಜಕೀಯ ಕಾರಣ ಅದು ಒಂಥರ ಈ ಎರಡು ದೋ ಪ್ರದೇಶ ಅಂತ ಕರಿತೀವಿ. ಅಂದ್ರೆ ಈ ಕಡೆ ಕೃಷ್ಣಾ ನದಿ, ಮತ್ತೊಂದು ತುಂಗಭದ್ರಾ ನದಿಯ ಮಧ್ಯದ ಪ್ರದೇಶ ಇದು. ಇದು ಈ ಮಧ್ಯದ ಪ್ರದೇಶ ತುಂಬಾ ಅನೇಕ ಯುದ್ಧಗಳನ್ನ ಅನೇಕ ಏನು ದಾಳಿಗಳಿಂದಾಗಿ ಇಲ್ಲಿಯ ಬದುಕು ಚದುರಿ ಹೋಗಿದ್ರಿಂದಾಗಿ ಈ ಕೊಡೆಕಲ್ ಕಲ್ಯಾಣ ಚದುರಿ ಹೋಯ್ತು. ಹಾಗಾಗಿನೇ ಇಲ್ಲಿ ಎಲ್ಲ ನಾಯಕರು ಕೂಡ ಮೈಸೂರು ಕಡೆಗೆ ಹೋದ್ರು. ಕೊಡೆಕಲ್ ರಾಚಪ್ಪಾಜಿನೇ ಹೇಳ್ತಾನಲ್ಲ, ಉಳಿಯು ಒಂದೇ ಸ್ಥಳವು ಕಲ್ಯಾಣ, ಈ ಅಮರ ಕಲ್ಯಾಣಕ್ಕೆ ಉಳಿಯೋದಕ್ಕೆ ನಾವು ಕಾವೇರಿಯೆಡೆಗೆ ಹೋಗ್ಬೇಕು ಅನ್ನುವಂತ ಸೂಚನೆಯನ್ನು ಆತನ ಒಂದು ವಚನದಲ್ಲಿ ಕೊಡ್ತಾನೆ ಯಾರು ರಾಚಪ್ಪಾಜಿ. ಅಥವಾ ಅವರು ಉತ್ತರಾಧಿಕಾರಿಗಳ ರಾಚಪ್ಪಾಜಿ ಮಂಟಸ್ವಾಮಿ ಕೂಡ ಅಲ್ಲೇ ಇದ್ದವರು, ಅಲ್ಲಿಂದ ಈ ಕಡೆ ಬರ್ತಾರೆ. ಹಾಗಾಗಿ ಅಲ್ಲಿಯ ಪರಂಪರೆ ಈ ಕಡೆ ಮೈಸೂರು ಕಡೆ ಮಂಟೇಸ್ವಾಮಿ ಪರಂಪರೆಯಾಗಿ ಮುಂದುವರಿತು ಅಂತ ಹೇಳ್ಬೋದು. ಹೊರತಾಗಿ ಅಲ್ಲಿಯ ಸಂಗತಿಗಳು ಅವೆಲ್ಲ ನಾಶ ಆಗಿ ಒಂಥರ ಆರ್ಕಿಯಾಲಜಿ ಮ್ಯೂಸಿಯಂ ತರ ಆಗೋಗಿವೆ. ಇನ್ನು ಅದರ ಚಹರೆಗಳು ಜಾತ್ರೆಗಳು ಉತ್ಸವಗಳಲ್ಲಿ ಬೇರೆ ರೂಪಗಳಲ್ಲಿ ಪಡ್ಕೊಂಡಿವೆ. ಇನ್ನಿವತ್ತು ನೀವು ಅಲ್ಲಿ ಸುತ್ತಮುತ್ತಲಿನ ಅನೇಕ ನೂರಾರು ದೇವಾಲಯಗಳಿವೆ, ಅಲ್ಲಿ ಅವರನ್ನು ಆರಾಧಿಸುವ ಮತ್ತೆ ವೈಭವೀಕರಿಸುವ ಗೊತ್ತಿದೆ ನಿಮಗೆ, ಮತ್ತೆ ಸಾಂಸ್ಥಿಕ ರೂಪ ಪಡೆಯುವ ಚಹರೆಗಳು ಇವತ್ತಿನ ದಿವಸ ಕಾಣಿಸ್ತಾ ಇವೆ. ಅದು ಚಲನಶೀಲವಾಗಿ ಅವತ್ತಿನ ದಿವಸ ಹೇಗಿತ್ತೋ ಹಾಗೆ ಮುಂದುವರಿಯುವ ಲಕ್ಷಣಗಳು ಇವತ್ತಿನ ದಿವಸ ಕಾಣಿಸ್ತಾ ಇಲ್ಲ. ಸರ್, ನನ್ನ ಒಂದು ಪ್ರಶ್ನೆ ಸರ್, ಈಗ ನೀವು ಎರಡು ಪಂಥಗಳನ್ನ ಬಹಳ ಪ್ರತ್ಯೇಕವಾಗಿ ವಿವರಿಸಿದ್ರಿ ಸರ್, ಕೊಡೆಕಲ್ ಪರಂಪರೆ ಅಥವಾ ಅಮರ ಕಲ್ಯಾಣ ಪರಂಪರೆ ಮತ್ತು ಮಂಡ್ಯಸಭೆ ಪರಂಪರೆ ಅಂತೇಳಿ. ಸೊ ಈ ಎರಡು ಪರಂಪರೆಗಳಲ್ಲಿ ವಿಭಿನ್ನ ಅಥವಾ ಬೇರೆ ಬೇರೆ ಭಕ್ತಿ ಪರಂಪರೆಗಳ ದೊಡ್ಡ ಪ್ರಭಾವನೆ ನಾವು ಕಾಣ್ತೇವೆ. ಸೈವ ಆರೂಢ ಮತ್ತು ಸುಪ್ಪಿ ಪಂಥ, ಈ ಎಲ್ಲಾ ಪಂಥಗಳ ಪ್ರಭಾವನ ಬಹಳ ಗಾಢವಾಗಿರೋದನ್ನ ನಾವು ಕಾಣ್ತೇವೆ. ನಿಮ್ಮ ಉಪನ್ಯಾಸದಲ್ಲಿ ಹೆಚ್ಚು ನೀವು ಈ ಅಮರ ಕಲ್ಯಾಣ ಪರಂಪರೆಗೆ ಆಗುವ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೇವೆ. ಸೊ ಅದೇ ತರ ಮಂಟೇಸ್ವಾಮಿ ಪರಂಪರೆಯಲ್ಲಿ ಈ ವಿಭಿನ್ನ ಭಕ್ತಿ ಪಂಥಗಳ ಪ್ರಭಾವ ಹೇಗಿದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮತ್ತು ಎರಡು ಪಂಥಗಳ ನಡುವೆ ಏಕ ಮುಖವಾಗಿ ಅಥವಾ ಏಕ ಒಂದೇ ರೀತಿ ಆಗಿದೆಯೇ ಅಥವಾ ಬೇರೆ ಬೇರೆ ಹೆಚ್ಚು ಮಂಟೇಸ್ವಾಮಿ ಪರಂಪರೆಗೆ ಹೆಚ್ಚು ಈ ತರದ ಭಕ್ತಿ ಪಂಥಗಳ ಪ್ರಭಾವ ಆಗಿದೆಯೇ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಓಕೆ ಸರ್, ಓಕೆ. ನೀವು ಕೇಳಿರೋ ಪ್ರಶ್ನೆ, ಮಂಟೇಸ್ವಾಮಿ ಕಾವ್ಯದ ಒಳಗೂ ಕೂಡ ಹೀಗೆ ಅಮರ ಕಲ್ಯಾಣದಂತೆ ಎಲ್ಲ ಬೇರೆ ಬೇರೆ ಭಿನ್ನ ಭಿನ್ನ ಧಾರೆಗಳ ಪ್ರಭಾವ, ಆರೂಢ, ಅವಧೂತ, ನಾಥ, ಸಿದ್ಧ
ಈ ತರದ ಅನೇಕ ಶೈವ ಧಾರೆಗಳು ಅನೇಕ ಧಾರೆಗಳು ಪ್ರಭಾವಿಸಿದ ಹಾಗೆ ಮಂಟಸ್ವಾಮಿ ಕಾವ್ಯದ ಪರಂಪರೆಗೂ ಕೂಡ ಪ್ರಭಾವ ಇದೇನಾ ಅಂತ ತಮ್ಮ ಪ್ರಶ್ನೆ ಅಂತ ಅನ್ಕೊಂಡಿದ್ದೀನಿ ನಾನು. ಹಾಗೆ ಇರೋದಾದ್ರೆ ಈ ಕಾವ್ಯದ ಒಳಗಡೆ ಮಂಟಸ್ವಾಮಿ ಕಾವ್ಯದ ಎರಡು ಟೆಕ್ಸ್ಟ್ಗಳನ್ನ ನಾನು ಸುದೀರ್ಘವಾಗಿ ಓದಿದ್ದೀನಿ. ಒಂದು ಬೋರ್ಲಿಂಗೆಯವರು ಸಂಪಾದಿಸಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯದ ಮಂಟಸ್ವಾಮಿ ಮಹಾಕಾವ್ಯ ಅನ್ನೋದು ಒಂದು. ಮೈಸೂರವರೇ ನನ್ನ ಗೆಳೆಯರಾಗಿರುವ ಅಲ್ಲಿ ಅಧ್ಯಯನ ಮಾಡ್ತಿರುವ ವೆಂಕಟೇಶ್ ಇಂದ್ವಾಡಿ ಅಂತ ಅನ್ನುವಂಥ ಒಬ್ಬ ಗೆಳೆಯರು ದರಗ ದೊಡ್ಡವರ ಕತೆ ಅಂತ ಒಂದು ಸಂಪಾದನೆ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಜಿಶಂಪ ಅವರು ಅಲ್ಲಿ ಎಡಿಟ್ ಮಾಡಿ ಒಂದು ಮಾಡಿದ್ರು, ಅದು ಸರಿಯಾದಾಗ್ಲಿಲ್ಲ ಅಂತಾನೆ. ಇವೆರಡು ಕಾವ್ಯಗಳು ತುಂಬಾ ಚೆನ್ನಾಗಿವೆ, ಎರಡು ಎಡಿಟ್ ಮಾಡಿರೋ ಕಾವ್ಯಗಳು ಬಹಳ ಮುಖ್ಯವಾಗಿವೆ. ಆದರೆ ಇವುಗಳ ಒಳಗಡೆ ಸೂಕ್ಷ್ಮವಾಗಿ ಅಂದ್ರೆ ಈ ಕೊಡೆಕಲ್ ಪರಂಪರೆಯ ಸಂಗತಿ ಗೊತ್ತಿದ್ದವರಿಗೆ ಮಾತ್ರ ಈ ಪರಂಪರೆಯನ್ನು ಈ ಕಾವ್ಯಗಳನ್ನು ಪ್ರವೇಶ ಮಾಡಿದಾಗ ಅದು ಕಲ್ಯಾಣದ ಉತ್ತರದ ದೇಶದ ಮುಖಾಮುಖಿ ಅಂತ ಬರುತ್ತೆ. ಆ ಪ್ರಸಂಗಗಳಿಗೆ ನೋಡ್ಬೋದು, ಕಲ್ಯಾಣದ ಪ್ರಸಂಗ ಅಂತ ನೀವು ಕಾಣಿಸ್ತದೆ, ಅಥವಾ ಸಾಂಸ್ಥಿಕ ಜಂಗಮರ ವಿಡಂಬನೆ ಮಾಡುವ ಪ್ರಸಂಗ ಅಂತ ಬರ್ತದೆ, ಮಂಟೇಸ್ವಾಮಿ ಎಂಟ್ರಿ ಆಗುವ ಪ್ರಸಂಗ ಅಂತ ಬರ್ತದೆ. ಅಂದ್ರೆ ಈ ಕೊಡೆಕಲ್ ಪರಂಪರೆಯು ಕೂಡ ಸ್ಥಾಪಿತ ಪರಂಪರೆ ಅಲ್ಲ ಅನ್ನೋದು ಮೊದಲು ಮನಗಾಣಬೇಕು. ಯಾಕಂದ್ರೆ ಇದು ಕೂಡ ಒಂದು ಯಾವುದೇ ಒಂದು ಮಠವನ್ನ ಕಟ್ಟುವ ಪರಂಪರೆ ಅಲ್ಲ, ಮಠವನ್ನ ಒಡೆಯುವ ಬೆಟ್ಟದ ಒಳಗಡೆ ಇರುವ ಸಿದ್ಧರ ಕಥನ ಇದು. ಹಾಗಾಗಿ ಈ ಸಿದ್ಧರು ಯಾವುದೇ ಒಂದು ಧಾರೆಯನ್ನ ಮುನ್ನಡೆಸುವ ಅನುಯಾಯಿಗಳ ಪರಂಪರೆ ಅಲ್ಲ ಇದು. ಎಲ್ಲಿ ಚೆನ್ನಾಗಿದೆ ಅಂದ್ರೆ ನೀವು ಆರೂಢದಲ್ಲಿ ಚೆನ್ನಾಗಿರೋ ಆಲೋಚನೆ ಇದ್ರೆ ಅಲ್ಲಿ ತಗೋತಾರೆ, ಸಿದ್ಧ ಪರಂಪರೆಯ ಆಲೋಚನೆಗಳು ಚೆನ್ನಾಗಿದ್ರೆ ಅಲ್ಲಿ ತಗೋತಾರೆ, ನಾಟ ಫಿಲಾಸಫಿ ಒಳಗಡೆ ಇದ್ರೆ ಅಲ್ಲಿಂದ ತಗೋತಾರೆ, ಬೌದ್ಧ ಧಾರೆ ಒಳಗಡೆ ಆಲೋಚನೆಗಳಿದ್ರೆ ಅಲ್ಲಿಂದ ತಗೋತಾರೆ. ಅಂದ್ರೆ ದಲಿತರು ಅವ್ರಿಗೆ ಬಹಳ ಮುಖ್ಯನೇ, ಅಂದ್ರೆ ಇಲ್ಲಿ ಆರ್ಟಿಜನ್ಸ್ ಕ್ಲಾಸ್ ಮುಖ್ಯ, ಬೇಸಾಯಗಾರರು ಮುಖ್ಯ, ಅಲೆಮಾರಿಗಳಾಗಿರುವ ಕುರುಬರು ಬೇಡರು ಎಲ್ಲರೂ ಬಹಳ ಮುಖ್ಯ ಇಲ್ಲಿ, ಅವರೇ ಮುಖ್ಯವಾದ ಶಿಷ್ಯರು. ಹಾಗಿರುವಾಗ ಇವರು ಜನಮುಖಿಯಾಗಿರುವ ಈ ಪರಂಪರೆಯ ಧಾರೆಗಳನ್ನು ಹುಟ್ಟಿಸುವಾಗ ಒಂದು ರೀತಿಯಲ್ಲಿ ಏನು ಅನುಭವ ಎನ್ನುವುದು ಇವರಿಗೆ ಒಂದು ಅಂತರ್ಶಕ್ತಿ ಆಗಿದ್ರು ಕೂಡ, ಭಕ್ತಿ ಎನ್ನುವ ಚಾರಿತ್ರಿಕ ಶಕ್ತಿ ಅನುಭವದ ಧಾರೆಯ ಮೂಲಕ ಅನೇಕ ಫಿಲಾಸಫಿಗಳ ಮೂಲಕ ಇವರಿಗೆ ದಕ್ಕಿದೆ. ಆದರೆ ಈ ಜನಪದ ಮಂಟೇಸ್ವಾಮಿ ಕಾವ್ಯದ ಒಳಗಡೆ ಕೂಡ ಅಲ್ಲಿಯ ಪಾತ್ರಗಳು ಮಂಟೇಸ್ವಾಮಿನೇ ಆಗಿದ್ದಾನೆ, ರಚಪಾಜಿನೇ ಆಗಿದ್ದಾರೆ. ಹಾಗಾಗಿ ಆ ಧಾರೆಗಳು ಇನ್ನೊಂದು ಮೆಟಫರ್ಗಳಲ್ಲಿ ಕಾಣಿಸ್ತದೆ. ನೀವು ನಾನೊಂದು ಈ ಮಂಟೇಸ್ವಾಮಿ ಅಮರ ಕಲ್ಯಾಣ ಎನ್ನುವ ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ದೇನೆ, ಕೊನೆ ಅಧ್ಯಾಯದಲ್ಲಿ ಸುದೀರ್ಘವಾಗಿ ನಾನೇನ್ ಮಾಡಿದ್ದೇನೆ ಈ ಪುಸ್ತಕದ ಒಳಗಡೆ ಮಂಟೇಸ್ವಾಮಿ ಕಾವ್ಯದ ಎಲ್ಲ ಪ್ರಸಂಗಗಳನ್ನ ತೌಲ್ನಿಕವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಅದು ಎಷ್ಟು ಸುದೀರ್ಘವಾಗಿದೆ, ಸುಮಾರು ಒಂದು 30-40 ಪುಟದಷ್ಟು ವಿವರಣೆ ಇದೆ. ಎಲ್ಲ ಪ್ರಸಂಗಗಳಲ್ಲಿ ಕೂಡ ಹೇಗೆ ಒಂದು ಮೆಟಫರ್ಗಳಲ್ಲಿ ಅಂದ್ರೆ ಕಲ್ಯಾಣ ಜೊತೆಗೆ ಅಲ್ಲಮನನ್ನ ಬಸವಣ್ಣನನ್ನ ಪರೀಕ್ಷಿಸುವ ಪ್ರಸಂಗವನ್ನು ಸೃಷ್ಟಿಸಲಾಗ್ತದೆ. ಸುಮ್ಮನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ವಿಶ್ಲೇಷಣೆ ಮಾಡೋರು ಬೇರೆ ಬೇರೆ ನೆಲೆಯಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಇರ್ಲಿ, ಅವರವರ ವಿಶ್ಲೇಷಣೆ ಮಾಡೋರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾದ ವಿಶ್ಲೇಷಣೆ ಇರ್ತದೆ. ಅದು ಡಿಸ್ಕೋರ್ಸ್ ಆದ್ರಿಂದ ಅವರು ಆ ತರ ಡಿಸ್ಕೋರ್ಸ್ ಮಾಡ್ಬೋದು, ನಾನು ಹೀಗೆ ಮಾಡ್ತಾ ಇದ್ದೀನಿ. ಅದು ಡಿಸ್ಕೋರ್ಸ್ನ ಸಾಧ್ಯತೆಗಳು ಸೂಕ್ಷ್ಮವಾಗಿ ಅವಲೋಕನ ಮಾಡೋರಿಗೆ ವಿದಿತ ಆಗ್ತದೆ. ಇದು ಚಾರಿತ್ರಿಕ ಮಹಾಪುರುಷರ ಕಾವ್ಯ ಅನ್ನೋದು ಸತ್ಯ, ಅವ್ರು 15-14 ಶತಮಾನದ ಬದುಕಿರೋರು ಅನ್ನೋದು ಸತ್ಯ. ಈ ಚಾರಿತ್ರಿಕ ಸತ್ಯಗಳು ಮಂಟೇಸ್ವಾಮಿಯ ಕಾವ್ಯದ ಒಳಗಡೆ ಗ್ರಹಿಕೆಗೆ ಸಿಗದೇ ಇರೋದ್ರಿಂದ, ಅದು ಮೆಟಫರ್ಗಳಲ್ಲಿ ಪ್ರತಿಮೆಗಳಲ್ಲಿ ಸಂಕೇತಗಳಲ್ಲಿ ಸಿಗೋದ್ರಿಂದ ಸಹಜವಾಗಿ ಅದನ್ನ ತಾರ್ಕಿಕವಾಗಿ ಹಿಡಿಯೋದು ಅಲ್ಲಿನ ವಿಶ್ಲೇಷಕರಿಗೆ ಕಷ್ಟ ಆಗುತ್ತೆ. ಆದ್ರೆ ಅದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ರಾಚಪ್ಪಾಜಿ ಕಾವ್ಯವನ್ನ ಓದಿ ಮಂಟೇಸ್ವಾಮಿ ಕಾವ್ಯ ಓದ್ರೆ ಆ ಕಾವ್ಯದ ಒಳಗಡೆ ಪ್ರಸಂಗಗಳನ್ನ ನೀರ್ಗಾರ ಹಾಕೋತಾ ಇರೋದ್ರಿಂದ ಆಮೇಲೆ ಗೊತ್ತಾಗುತ್ತೆ. ಅಂದ್ರೆ ಇದು ಹೇಗೆ ಅಂತಂದ್ರೆ, ಆ ಮಂಟೇಸ್ವಾಮಿ ಬರೆದಿರುವ ಹಾಡುಗಳಿವೆ ಅಲ್ಲ, ಆ ಹಾಡುಗಳನ್ನ ಓದಿದ ಅವರ ನೇರ ಶಿಷ್ಯರಾಗಿರುವ ಮೂಲ ಏನು ನೀಲಗಾರಿದ್ನಲ್ಲ, ಅವನು ಅದನ್ನು ಕಲ್ತ್ಕೊಂಡು ಅವ್ರ ಗುರುಗಳ ಶಿಷ್ಯನೇ ನೇರವಾಗಿ ಆಗಿದ್ದಾಗ ಅದನ್ನ ಕಲ್ತು ಅದನ್ನ ಮೌಖಿಕವಾಗಿ ಹೇಗೆ ಗೀಗಿಕಾರರು ಕಲ್ತು ಗೀಗಿಕಾರರ ಶಿಷ್ಯರಿಗೆ ಜನಪದ ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಿದು ಬರ್ತದಲ್ಲ, ಹಾಗೆ ಹರಿದು ಬಂದಿರುವ ಕಥನ ಮಂಟೇಸ್ವಾಮಿ ಆಗಿರೋದ್ರಿಂದ ಅದರ ಏನು ಸ್ಕೆಲಿಟಿನ್ಸ್ ಮಾತ್ರ, ಸ್ಕೆಲಿಟಿನ್ ಅಲ್ಲಿ ಮಾತ್ರ ಅವರ ಗುರುಗಳು ಮತ್ತು ಈ ಅಮರ ಕಲ್ಯಾಣದ ಆಲೋಚನೆಯ ಫಿಲಾಸಫಿ ಇದೆ. ಆದರೆ ವಿವರಗಳಲ್ಲಿ ಎಷ್ಟೋ ಸಾರಿ ಅದು ಬೇರೆ ರೂಪ, ಅಲ್ಲಿಯ ಮೈಸೂರು ಪ್ರದೇಶದ ಕನ್ನಡ ಮತ್ತು ಅಲ್ಲಿನ ಹಾಡುಗಾರಿಕೆ ಅಲ್ಲಿಯ ಆಲೋಚನೆ ಜನಪರವಾದ ಆಲೋಚನೆಗಳು ಕೂಡ ಸಮ್ಮಿಶ್ರಗೊಳಿಸ್ತಾರೆ. ಹಾಗೆ ಸಮ್ಮಿಶ್ರಗೊಳಿಸೋದೇ ಅದರ ಅನನ್ಯತೆ ಆಗಿದೆ, ಮತ್ತು ಹಾಗೆ ಸಮ್ಮಿಶ್ರಗೊಳಿಸುವುದರ ಮೂಲಕ ಅದು ಏನು ಹೇಳ್ಬೋದು, ಮೈಸೂರು ಕಾವ್ಯವಾಗಿದೆ. ಅದು ಮೈಸೂರು ಚಾಮರಾಜನಗರದ ಕನ್ನಡ, ಚಾಮರಾಜನಗರದ ಸಂಸ್ಕೃತೀಕರಣ ಅಂದ್ರೆ ಪ್ರಕ್ರಿಯಾತ್ಮಕವಾಗಿ 12ನೇ ಶತಮಾನ ಕರಗಿ 16ನೇ 15ನೇ 16ನೇ ಶತಮಾನದ ಆ ಕೊಡೆಕಲ್ ಬಸವಣ್ಣ ರಾಚಪ್ಪಾಜಿ ಮಂಟೇಸ್ವಾಮಿಯಲ್ಲಿ ಅವರು ಕರಗಿಸಿಕೊಂಡು ಪ್ರಕ್ರಿಯಾತ್ಮಕ ಅನುಸಂಧಾನ ಮಾಡಿದಂತೆ ಈ ನಾಯಕರ
ಅಥವಾ ಈ ಫಿಲಾಸಫಿಗಳ ಕರ್ತರ ಅಥವಾ ತತ್ವಜ್ಞರ ಚಿಂತನೆಗಳನ್ನ ಶಿಷ್ಯರಾಗಿರುವ ನೀಲಗಾರರು ಗ್ರಹಿಸಿ ಕರಗಿಸಿ ಅವರು ಅದನ್ನ ಪ್ರಕ್ರಿಯಾತ್ಮಕವಾಗಿ ಪುನರ್ ಕಟ್ಟಿದ್ದಾರೆ, ಹಾಗಾಗಿ ಪುನಾರಚನೆ ಮಾಡಿದ್ದಾರೆ. ಡೆರಿಡ್ ಅಂತಾರ ಇವರು ಡಿಸ್ಟ್ರಿಕ್ಟ್ ಅವ್ರನ್ನ ಅರ್ಗಿಸ್ಕೊಂಡು ರಕ್ತಗತ ಮಾಡಿಕೊಂಡು ರಕ್ತ ಮಾಂಸ ಮಾಡಿಕೊಂಡು ಅವ್ರು ಅದನ್ನ ರೂಪ ಕೊಡ್ತಾರೆ. ಹೀಗಾಗಿ ಆಳದಲ್ಲಿ ಫಿಲಾಸಫಿಯಲ್ಲಿ ದರ್ಶನದಲ್ಲಿ ಸಿಗ್ಬೋದೇ ಹೊರತಾಗಿ ಮೇಲಿನ ಚಹರೆಗಳಲ್ಲಿ ಕಡಿಮೆ ಸಿಗ್ತಾರೆ ಅಂತ ಅನಿಸ್ತದೆ. ಸ್ವಾಮಿಯವರು ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ, ಇದು ಪ್ರಶ್ನೆಯಲ್ಲ. ಯೋಜನಾ ನಿರ್ದೇಶಕರಾಗಿರ್ತಕ್ಕಂತ ಶಿವರಾಮ್ ಶೆಟ್ಟಿ ಸರ್ ಇವರಲ್ಲಿ ಒಂದು ಭಿನ್ನ ಭಕ್ತಿ ಬಹು ಅಭಿವ್ಯಕ್ತಿ ಎಲ್ಲಾ ಸರಣಿ ವಿಷಯಗಳನ್ನ ಸಂಪಾದಿಸಿ ಓದುವರಿಗೆ ನೀಡಬೇಕು, ಇದು ಬಹು ಉಪಕಾರದ ಕೆಲಸ, ನಮಗೂ ಒಂದು ಪ್ರತಿಯನ್ನ ಕಳಿಸಿ ದಯವಿಟ್ಟು ಅಂತ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಆಗ್ಬೋದು ಸರ್, ಮಾಡ್ಬೋದು ಸರ್, ಒಳ್ಳೆ ಒಳ್ಳೆ ವಿಚಾರ. ಅದು ಭಕ್ತಿ ಬಹು ಅಭಿವ್ಯಕ್ತಿ ಅನ್ನುವ ವಿಷಯನೇ ನನ್ನ ಪ್ರಕಾರ ತುಂಬಾ ಅತ್ಯಂತ ಕ್ರಾಂತಿಕಾರಿ ವಿಷಯ. ಯಾಕಂದ್ರೆ ಭಾರತದ ಒಳಗಡೆ ಕರ್ನಾಟಕದ ಒಳಗಡೆ ಭಕ್ತಿಯ ಹಲವು ಅನುಸಂಧಾನಗಳು ಚಾರಿತ್ರಿಕವಾಗಿವೆ. ಚಾರಿತ್ರಿಕವಾಗಿರುವ ಅನುಸಂಧಾನಗಳು ವಿಭಿನ್ನವಾಗಿವೆ, ವಿಭಿನ್ನ ದರ್ಶನಗಳನ್ನು ಹುಟ್ಟಿವೆ, ಅವು ಚಾರಿತ್ರಿಕ ಶೋಧಗಳು ಆಗಿವೆ. ಅದು ಮೂಲಭೂತವಾದಿ ವಿಚಾರಧಾರೆ ಅಲ್ಲ, ಧರ್ಮ ಆಗಿದ್ರೆ ಮೂಲಭೂತ ಅಂತ ಹೇಳ್ಬೋದು, ಭಕ್ತಿಗೆ ಹಾಗೆ ಹೇಳೋಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಶಿವರಾಮ್ ಶೆಟ್ಟರು ಈ ಶೀರ್ಷಿಕೆಯನ್ನ ಕೊಟ್ಟು ಉಪನ್ಯಾಸ ನಡೆಸ್ತಾ ಇರೋದು ತುಂಬಾ ಅರ್ಥಪೂರ್ಣ ಅಂತ ನನಗೂ ಅನಿಸ್ತದೆ. ಇದುವರೆಗೆ ಬಹಳ ಸುದೀರ್ಘವಾಗಿ ಪ್ರೊಫೆಸರ್ ಶಿವಾನಂದ ವಿರಕ್ತ ಮಠ ಅವರು ಅಮರ ಕಲ್ಯಾಣ ಪರಂಪರೆ ಮತ್ತು ಮಂಟೇಸ್ವಾಮಿ ಪರಂಪರೆಯನ್ನ ಕುರಿತು ಬಹಳ ಸುದೀರ್ಘವಾಗಿ ಒಳ್ಳೆಯ ಉಪಯುಕ್ತವಾದಂತಹ ಮಾತುಗಳನ್ನ ತಮ್ಮ ಉಪನ್ಯಾಸದಲ್ಲಿ ನೀಡಿದ್ದಾರೆ. ಹಾಗೆ ಈ ಒಂದು ವೀಕ್ಷಕ ಸಮುದಾಯದಿಂದ ಬಂದಂತಹ ಪ್ರಶ್ನೆಗಳು ಕೂಡ ಸಮರ್ಥವಾದಂತಹ ಉತ್ತರವನ್ನ ಅವರು ನೀಡಿದ್ದಾರೆ. ಅವರಿಗೆ ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಉಪನ್ಯಾಸವನ್ನ ಕುರಿತು ನಮ್ಮ ಯೋಜನಾ ನಿರ್ದೇಶಕರಾಗಿರ್ತಕ್ಕಂತ ಶಿವರಾಮ್ ಶೆಟ್ಟಿ ಅವರು ಇದನ್ನ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಸರ್. ಒಂದು ತಿಪ್ಪೇಸ್ವಾಮಿ ಅವರ ಸಲಹೆ ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಉಪನ್ಯಾಸ ಮಾಡಿದ ಎಲ್ಲರೂ ಕೂಡ ಮನಸ್ಸು ಮಾಡಬೇಕಾಗತ್ತೆ. ಸೊ ಅವರೆಲ್ಲರೂ ಕೂಡ ಬರವಣಿಗೆ ರೂಪದಲ್ಲಿ ಅದನ್ನ ಕೇಂದ್ರಕ್ಕೆ ಒದಗಿಸಿದ್ರೆ ತಕ್ಷಣ ಇದು ಪುಸ್ತಕ ರೂಪದಲ್ಲಿ ಬರುತ್ತೆ. ಹಾಗಾಗಿ ಕೇಂದ್ರಕ್ಕೆ ಒಂದು ಒತ್ತಾಸೆ ಇದೆ, ಇದು ಪುಸ್ತಕ ರೂಪದಲ್ಲಿ ಬರಬೇಕು ಅಂತ ಹೇಳಿ. ಒತ್ತಾಸೆ ಸಾಕಾರಗೊಳ್ಬೇಕಾದ್ರೆ ಎಲ್ಲ ಉಪನ್ಯಾಸಕರು ಕೂಡ ಈ ಬಗ್ಗೆ ಮನಸ್ಸು ಮಾಡ್ಬೇಕು. ಯಾಕಂದ್ರೆ ಈ ವಿಷಯವನ್ನು ಪ್ರಸ್ತಾವ ಮಾಡುವಾಗಲೇ ನಾವು ಈ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡೇ ಪ್ರಸ್ತಾವ ಮಾಡಿರುವಂಥದ್ದು. ಮತ್ತು CIL ಇದನ್ನು ಬಹಳ ಕರಾರುವಾಕ್ಕಾಗಿ ಕೂಡ ಈ ಇಡೀ ಪ್ರೋಗ್ರಾಮ್ಗೆ ಅನುಮೋದನೆ ಕೊಡಬೇಕಾದ್ರೆ ಇದು ಗಾಳಿಯಲ್ಲಿ ತೇಲಿ ಹೋಗ್ಬಾರ್ದು, ಅದು ಅಕ್ಷರ ರೂಪದಲ್ಲಿ ದಾಖಲಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಉಪನ್ಯಾಸಗಳನ್ನು ಆಲಿಸುವವರ ಆಸೆ ಅದು ಈಡೇರಬೇಕು ಅಂತಂದ್ರೆ ಯೋಚನೆ ಮಾಡಿ ಅದನ್ನು ಬರವಣಿಗೆ ರೂಪದಲ್ಲಿ ಕೊಟ್ಟರೆ ಅದನ್ನು ತಕ್ಷಣ CIL ಪ್ರಕಟ ಮಾಡುತ್ತೆ. ಬಹುಶಃ ಇದು ಈ ತರ ಒಂದು ಪುಸ್ತಕ ರೂಪದಲ್ಲಿ ಬಂದ್ರೆ ಒಟ್ಟು ನಮ್ಮ ಶಾಸ್ತ್ರೀಯ ಕನ್ನಡ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಅದು ಮತ್ತೆ ರಿವಿಸಿಟ್ ಮಾಡುವಂತಹ ಒಂದು ಪ್ರಯತ್ನವಾಗಿ ಪರಂಪರೆ ಧಾರೆ ಮಾತ್ರ ಅಲ್ಲ, ಅದು ಬೇರೆ ಬೇರೆ ಬಗೆಯ ಧಾರೆಗಳಿವೆ. ಹಾಗಾಗಿ ಅದು ಭಕ್ತಿಯ ಆಕರಗಳ ಕುರಿತಾಗಿ ಕೂಡ ಅಥವಾ ಶಾಸ್ತ್ರೀಯ ಕನ್ನಡವನ್ನು ನಾವು ನೋಡುವಂತಹ ನೋಟದ ಕುರಿತಾಗಿ ಕೂಡ ಬೇರೆ ಒಂದು ಡಿಸ್ಕೋರ್ಸ್ ಅನ್ನು ಇದು ಹುಟ್ಟಾಕ್ಬಹುದು ಅಂತ ನಮ್ಗೆ ಅನ್ಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇಡೀ ಉಪನ್ಯಾಸ ಮಾಲಿಕೆಯಲ್ಲಿ ಬರುವಂತಹ ಎಲ್ಲ ಉಪನ್ಯಾಸಗಳಿಗೆ ಒಂದು ಮೌಲಿಕವಾದಂತಹ ಒಂದು ಅಸ್ತಿತ್ವ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸರ್, ತಮ್ಮ ಮಾತನ್ನು ಕೇಳುವಾಗ
ಮತ್ತೆ ಮತ್ತೆ ಭಕ್ತಿ ಅಂದ್ರೆ ಏನು, ಭಕ್ತಿಯ ಅಭಿವ್ಯಕ್ತಿ ಹೇಗೆ, ಸೊ ಈ ಬಗೆಯ ಪ್ರಶ್ನೆಗಳು ನಮ್ಮ ಮುಂದೆ ಮತ್ತೆ ಮತ್ತೆ ಬರುತ್ತೆ. ಯಾಕಂದ್ರೆ ಈ ನೀವು ನಿಮ್ಮ ಉಪನ್ಯಾಸವನ್ನು ಆರಂಭ ಮಾಡುವಾಗ ಈ ಪ್ರಭುತ್ವಕ್ಕೆ ಪರ್ಯಾಯವಾಗಿ ಈ ಗುರುಮಾರ್ಗವಾಗಿರುವಂತಹ ಈ ಪರಂಪರೆಗಳು ಕಾಣಿಸ್ಕೊಳ್ಳುತ್ತೆ. ಈಗ ಇಲ್ಲಿ ಇದರ ಫಂಕ್ಷನ್ ಏನು ಅಂತ, ಅಥವಾ ಈಗ ಪ್ರಭುತ್ವದ ಒಂದು ಅಧೀನ ಆಗುವಂಥದ್ದು ಪ್ರಭುತ್ವದಲ್ಲಿ ನಮ್ಮೊಂದು ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಮ್ಮನ್ನು ಕಾಪಾಡುತ್ತೆ ಅದು ಅಂತ. ಯಾಕಂದ್ರೆ ಭಕ್ತಿಯಲ್ಲಿ ಇರುವಂತಹ ಮೂಲ ಆಸನೆ ಅದು ಕಾಪಾಡಬೇಕು ಅಂತ ಹೇಳಿ, ಅದು ಮುಕ್ತಿಯ ಮೂಲಕನೂ ನಮ್ಮನ್ನು ಕಾಪಾಡಬಹುದು, ಅಥವಾ ಲೌಕಿಕದಲ್ಲಿ ಇರುವಾಗ ಸಾವು ನೋವುಗಳಿಲ್ಲದೆ ಸಂಕಟಗಳಿಂದ ಮೀರಿ ನಾವು ಬದುಕಬೇಕು ಅನ್ನುವಂಥ ನೆಲೆಯಲ್ಲಿ ಕೂಡ ಆ ಭಕ್ತಿ ವ್ಯಕ್ತ ಆಗಬಹುದು. ಬಟ್ ಇಲ್ಲಿ ಈ ಪ್ರಭುತ್ವಕ್ಕೆ ಪರ್ಯಾಯವಾಗಿ ರೂಪುಗೊಳ್ಳುವಂತಹ ಈ ಗುರುಮಾರ್ಗದ ಈ ಪರಂಪರೆ, ಇದು ಕೇವಲ ಪ್ರಭುತ್ವಕ್ಕೆ ಮಾತ್ರ ಪರ್ಯಾಯವಾಗುವುದು ಅಥವಾ ದೈವತ್ವಕ್ಕೂ ಕೂಡ ಇದು ಪರ್ಯಾಯ ಆಗುತ್ತ? ಸೊ ಈ ದೈವತ್ವಕ್ಕೂ ಇದು ಪರ್ಯಾಯ ಆಗುತ್ತೆ ಅಂತ ಆದಾಗ ಇಲ್ಲಿಯ ಈ ಮಾರ್ಗದ ಭಕ್ತಿಯ ಸ್ವರೂಪ ಯಾವುದು, ಈ ಮಾರ್ಗದ ಭಕ್ತಿಯ ಸ್ವರೂಪ ಯಾವುದು ಅಂದ್ರೆ ದೈವತ್ವಕ್ಕೆ ಪರ್ಯಾಯವಾಗಿ ಒಂದು ಗುರುಮಾರ್ಗದ ಈ ಪರಂಪರೆಯನ್ನು ಒಂದು ಸಮುದಾಯಗಳು ತಾರಕೇಶ್ವರ ಇದನ್ನು ಬಹಳ ಚೆನ್ನಾಗಿ ಮೊನ್ನೆ ಇದನ್ನು ಪ್ರಸ್ತಾವ ಮಾಡಿ, ಈ ಸಮುದಾಯಗಳು ಈ ಇದನ್ನ ಹೇಗೆ ಒಂದು ಪರ್ಯಾಯವಾಗಿ ಕಂಡುಕೊಳ್ಳುತ್ತೆ, ಭಕ್ತಿ ಇಲ್ಲಿ ಹೇಗೆ ನಿರ್ವಹಣೆ ಕೊಳ್ಳುತ್ತೆ, ಸೊ ಇದು ಸ್ವಲ್ಪ ಭಕ್ತಿಯ ಅಭಿವ್ಯಕ್ತಿ ಹೇಗೆ ಅನ್ನೋದನ್ನ ಇದು ಸ್ವಲ್ಪ ನೀವು ಪ್ರಸ್ತಾವ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಆಮೇಲೆ ಇನ್ನೂ ಒಂದು ನೀವು ಆರಂಭದಲ್ಲಿ ಹೇಳಿದ್ರೆ ಮತ್ತು ನಿಮ್ಮ ಉಪನ್ಯಾಸದ ಕೊನೆಯಲ್ಲಿ ಕೂಡ ನೀವು ಪ್ರಸ್ತಾವ ಮಾಡಿದ್ರೆ ರಚನೆ ಮತ್ತು ಪುನರ್ರಚನೆ ಅಂತ. ಸೊ ಈ ರಚನೆ ಪುನರ್ರಚನೆ ಆದಾಗ ಮತ್ತೆ ಅದೊಂದು ರಚನೆನೇ ಆಗಲ್ವಾ ಅನ್ನುವಂತ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದು ಒಟ್ಟು ಚರಿತ್ರೆಯ ಸ್ವಭಾವನೆ ಹಾಗೆ ಅಂತ ಅನ್ಸುತ್ತೆ. ಅಂದ್ರೆ ಚರಿತ್ರೆ ಹೇಗೆ ಸಾವನ್ನು ಅಂತರ್ಗತ ಮಾಡಿಕೊಂಡೇ ಹುಟ್ಟು ಇದೆಯೋ, ಸೊ ಅದೇ ಬಗೆಯಲ್ಲಿ ಈ ಚರಿತ್ರೆಯಲ್ಲಿ ಕೂಡ ಯಾವುದಕ್ಕೆ ಎದುರಾಗಿ ಅದು ಹುಟ್ಟಿಕೊಳ್ಳುತ್ತೆ ಅದನ್ನೇ ಒಳಗೊಳ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಬೌದ್ಧದ ಕಥೆಯನ್ನು ಗಮನಿಸಬಹುದು, ಜೈನದ ಕಥೆನೇ ಎಲ್ಲವೂ ಕೂಡ ಯಾವುದು ನಿರಾಕಾರವನ್ನು ಪ್ರತಿಪಾದಿಸ್ತಾ ಬಂತ ಅದು ಮತ್ತೆ ಆಕಾರದ ಕಡೆಗೆ ಚಲಿಸ್ತದೆ. ಸೊ ಹಾಗಾಗಿ ಇಲ್ಲಿ ಅನ್ನುವಂತ ಇನ್ನೊಂದು ಅಂಶವನ್ನು ಕೂಡ ಇಲ್ಲಿ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಈ ಭಕ್ತಿ ಅಂತ ಹೇಳಿಕೊಳ್ಳುವಾಗ ಕೂಡ ಅದು ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳಿದಾಗ, ಈಗ ಬೌದ್ಧವನ್ನು ಧರ್ಮ ಅಂತ ಹೇಳ್ತೇನೆ ಅಥವಾ ಜೈನವನ್ನು ಧರ್ಮ ಅಂತ ಹೇಳ್ತೇವೆ. ಈಗ ಈ ಬೌದ್ಧದಲ್ಲೂ ಜೈನದಲ್ಲೂ ಒಂದು ಭಕ್ತಿ ಅನ್ನೋದು ಇಲ್ಲವೇ? ಯಾಕಂದ್ರೆ ಈ ಯೋಜನೆಯಲ್ಲಿ ಆ ಬಗೆಗಿನ ಅಧ್ಯಯನಗಳು ಕೂಡ ನಡೆಯುತ್ತೆ. ನಿನ್ನೆನೂ ತಾರಕೇಶ್ವರ ಅವರು ಪ್ರಸ್ತಾವ ಮಾಡೋ ಬೌದ್ಧದಲ್ಲಿ ಕೂಡ ಇದೆ ಅಂತ, ಅಥವಾ ರಾಜರಾಮ ಹೆಗಡೆಯವರ ಉಪನ್ಯಾಸದಲ್ಲಿ ಈ ತರ ಬಂತು. ಸೊ ಹಾಗಾಗಿ ಇಲ್ಲಿಯ ಭಕ್ತಿಯ ಸ್ವರೂಪಗಳಿಗೆ ಇದನ್ನು ಕೂಡ ನಾವು ಗಮನಿಸ್ಕೊಡ್ಬೇಕು. ಅಂದ್ರೆ ಧರ್ಮಕ್ಕೆ ಭಕ್ತಿ ಬೇರೆ ಆಗಿರುತ್ತೆ, ಯಾಕಂದ್ರೆ ಧರ್ಮ ಒಂದು ಸಾಂಸ್ಥಿಕ ರಚನೆ, ಭಕ್ತಿ ಅನ್ನೋದು ಸಂಸ್ಥೆಯನ್ನು ಒಡೆಯುತ್ತೆ ಅಂತ ಹೇಳಿಕೊಳ್ಳುವಾಗ ಧರ್ಮದ ಒಳಗಡೆನೆ ಒಂದು ಭಕ್ತಿ ಅನ್ನೋದು ಇಲ್ಲವೇ? ಸೊ ಈ ತರದ ಅಂಶಗಳನ್ನು ಕೂಡ ನಾವು ಗಮನಿಸ್ಕೊಳ್ಬಹುದಾ ಅಂತ. ಸರ್, ನಿಮ್ ತುಂಬಾ ಮೂಲಭೂತವಾದ ಮೂರು ಫಿಲಾಸಫಿಕಲ್ ಆದ ಪ್ರಶ್ನೆಗಳನ್ನ ಪ್ರೊಫೆಸರ್ ಶಿವರಾಮ್ ಶೆಟ್ಟರ್ ಕೇಳಿದ್ದಾರೆ. ಎಷ್ಟು ಮಟ್ಟಿಗೆ ಅದನ್ನ ನಾನು ಹೇಳ್ತೀನಿ ಅಂದ್ರೆ, ನನ್ನ ಗ್ರಹಿಕೆಗೆ ಬಂದಿರುವ ಕೆಲವು ಸಂಗತಿಗಳನ್ನ ಸಂಕ್ಷೇಪದಲ್ಲಿ ಪರಿಚಯ ಮಾಡೋದಾದ್ರೆ ಸರ್, ಮೊದಲೇದು ಭಕ್ತಿ ರಾಜತ್ವಕ್ಕೆ ಮತ್ತು ದೈವಕ್ಕೆ ಪರ್ಯಾಯವಾಗಿ, ಒಂದು ರಾಜತ್ವಕ್ಕೆ ಪರ್ಯಾಯ ಇನ್ನೊಂದು ದೈವಕ್ಕೂ ಕೂಡ ಪರ್ಯಾಯವಾಗಿನೇ ಅದು ಸ್ಥಾಪನೆ ಆಗೋದು. ಯಾಕಂದ್ರೆ ದೈವವನ್ನ ಒಂದು ಶಕ್ತಿಯಾಗಿ ಅಂತರ್ಶಕ್ತಿಯಾಗಿ ಗ್ರಹಿಸೋದೇ ಹೊರತು, ದೈವದಲ್ಲಿ ಎರಡು ಸರ್, ಒಂದು ಸಾಂಸ್ಥಿಕ ದೈವ, ಒಂದು ತನ್ನ ಅಂತರ್ ಶಕ್ತಿಯೇ ದೈವವೆಂದು ನಂಬುವ ಆ ದೈವ, ಆ ದೈವವನ್ನ ಇಷ್ಟಪಡ್ತಾರೆ ಇವರು. ತಮ್ಮ ಅಂತಃಶಕ್ತಿಯಾಗಿ ಬರುವ ದೈವ ಇಷ್ಟ ಇವರಿಗೆ. ಅದರ ಸ್ಥಾಪಿತವಾದ ಮೂರ್ತಿಯಾಗ್ಲಿ ಅಥವಾ ಸ್ಥಾಪಿತವಾದ ದೈವವಾಗ್ಲಿ ಇಷ್ಟ ಇಲ್ಲ ಇವರಿಗೆ ಅನ್ನೋದು ಒಂದು ವಿಚಾರ. ಹಾಗಾಗಿ ಈ ದೈವದ ವಿರೋಧವೂ ಹೌದು ಇದು, ಈ ಅರ್ಥದಲ್ಲಿ ದೈವದ ವಿರೋಧ. ಇನ್ನು ಪ್ರಭುತ್ವಕ್ಕೆ ವಿರೋಧ ಯಾಕೆ ಅಂತಂದ್ರೆ, ಪ್ರಭುತ್ವ ಜನಸಾಮಾನ್ಯರ ರಕ್ಷಣೆಗಿಂತ ನಾಶನೆ ಮಾಡುತ್ತೆ, ಆದ್ದರಿಂದ
ಪ್ರಭುತ್ವದ ಆಶಯಗಳಿಗೆ ಅವರ ಆಶೋತ್ತರಗಳಿಗೆ ಅನುಗುಣವಾಗಿ ಜನ ಸಮುದಾಯ ಸಾಗೋದು ಬೇಡ. ಈ ಗುರುಗಳ ಜೊತೆಗೆ ಬಂದರೆ ನೀವು ಹೇಳಿದ ಹಾಗೆ ಗುರು ನಿಮಗೆ ಅನೇಕ ಪರ್ಯಾಯ ಮಾರ್ಗಗಳನ್ನ ನೀವೇ ಹೇಳಿದ ಹಾಗೆ ಒಂದು ಈ ಸಮಸ್ಯೆಗಳಿಂದ ನಿವಾರಣೆ ಮಾಡುವ ಮುಕ್ತಿ ಮೊದಲಾದ ಮೋಕ್ಷ ಇತ್ಯಾದಿ ಸಾಧ್ಯತೆಗಳನ್ನು ಹೇಳುವ ಶ್ರಮದ ಮೂಲಕವೇ ನೀವು ಬದುಕನ್ನು ಹಸನಾಗಿಸಿಕೊಳ್ಳುವುದನ್ನು ಹೇಳುವ ಅಂದ್ರೆ ನಿನ್ನ ಶ್ರಮ ನಿನ್ನ ಫಲ ನಿನ್ನ ಏನು ನಿನ್ನ ಕೈಯ ಮೇಲೆ ನಿನ್ನ ಒಂದು ವಚನ ಇದೆ ನಿನ್ನ ಶ್ರಮ ನಿನ್ನ ಕೈಯ ಮೇಲೆ ಅಂತ ಒಂದು ಯಾಳು ಒಂದು ಪದ್ಯ ಏನಿದೆ ಬಸವಣ್ಣರವತ್ತು ನಿನ್ನ ಕೈ ಅಂದ್ರೆ ನೀನು ಮಾಡಿದ್ದು ನೀನೇ ಉಣ್ಣು ಅಂತ ಮಾಡಿದ್ದುಣ್ಣೋ ಮಾರಾಯ ಅಂತ ಹಾಗಾಗಿ ನೀನು ಏನ್ ಮಾಡ್ತಿ ನಿನಗೆ ತಕ್ಷಣವೇ ನಿನ್ನ ಕೈಯಲ್ಲೇ ಸಿಗುತ್ತೆ ಅಂತ ನೀನು ಯಾರೋ ಮಾಡಿದ್ರಿಂದ ನೀನು ನಿನಗೆ ಫಲ ಸಿಗೋದಲ್ಲ ನಿನ್ನ ಶ್ರಮದ ತಕ್ಷಣವೇ ನಿನಗೆ ಪ್ರತಿಫಲ ಬೇಕು ಅನ್ನೋದು ರೀತಿಯಲ್ಲಿ ನಿನ್ನ ಶ್ರಮ ನಿಂತು ಫಲ ಅದ್ರ ಜೊತೆಗೇನೆ ಮಾಡು ನೀನು ಏನೋ ಶ್ರಮ ಮಾಡಿ ನಿನ್ನ ಶ್ರಮವನ್ನ ಯಾರೋ ರಾಜನಿಗೆ ಕೊಡೋದಾಗ್ಲಿ ಅಥವಾ ಯಾವುದೋ ಒಬ್ಬ ಗೌಡನಿಗೆ ಯಾವುದೋ ಒಂದು ಬಂಡವಾಳಶಾಹಿ ಕೊಡೋದಲ್ಲ ನಿನಗೆ ಬೇಕಾದಷ್ಟನ್ನ ನೀನೇ ಶ್ರಮದಿಂದ ಸಂಪಾದಿಸಿ ಸಂತೋಷವಾಗಿ ಶುಚಿಗೊಳಿಸು ಪದಾರ್ಥವನ್ನ ಸ್ವೀಕರಿಸು ನಿನಗೆ ಅದು ಸುಖ ಇದೆ ಸಂತೋಷ ಇದೆ ಇದು ಅಸ್ತಿತ್ವ ಎಂದು ಹೇಳುವುದು. ಹಾಗಾಗಿ ರಾಜತ್ವದಲ್ಲಿ ಸಂಗ್ರಹಕ್ಕೆ ಇದೆ ಆಲೋಚನೆ ಅಥವಾ ಯಾವುದೋ ಒಂದು ಶಕ್ತಿ ಅದನ್ನ ಪಡ್ಕೊಂಡ್ಬಿಡ್ತದೆ ಪ್ರಭುತ್ವ. ಆದ್ರೆ ಇಲ್ಲಿ ಹಾಗಲ್ಲ, ಈ ಗುರುವಿನ ಒಳಗಡೆ ನಿನ್ನಿಂದ ಏನು ನಿರೀಕ್ಷಿಸಲ್ಲ, ನೀನೇನೋ ಪಡ್ಕೊಂಡ್ಬಂದು ವಾಪಸ್ ಕೊಡೋದಲ್ಲ, ನಿನಗಾಗಿ ನೀನು ಮಾಡಿಕೊಳ್ಳೋದಾಗಿರೋದ್ರಿಂದ ಮತ್ತೊಬ್ಬರ ಡಿಪೆಂಡೆನ್ಸಿ ಇಲ್ಲ, ಪರಾವಲಂಬಿ ಇಲ್ಲ, ಇಲ್ಲಿ ಅವಲಂಬನೆ ಇಲ್ಲ, ಇಲ್ಲಿ ಪರಾವಲಂಬಿತನ ಇಲ್ಲ, ಇಲ್ಲಿ ಸ್ವತಂತ್ರ ಸ್ವಾವಲಂಬಿಯಿಂದ ಬದುಕುವ ವಿಧಾನ. ಆದ್ದರಿಂದ ಇದು ಗುರುತ್ವದ ನೆಲೆ ರಾಜತ್ವಕ್ಕೆ ವಿರೋಧ. ಒಂದು ದೈವದ ನೆಲೆ ಅನ್ನೋದು ಸ್ಥಾಪಿತ ದೈವದ ನಿರಾಕರಣೆ, ಇದು ಒಂದು ಹೇಳ್ಬೋದು. ಇನ್ನು ಎರಡನೇದು ಹೇಳಿದ್ರೆ ರಚನೆ ಪುನಾರಚನೆ ಪ್ರಶ್ನೆ, ಸ್ಟ್ರಕ್ಚರಲಿಸಂ ಸಂಬಂಧಪಟ್ಟದ್ದು. ಶಿವರಾಮ್ ಶೆಟ್ಟರು ಬಹಳ ಗಂಭೀರ ಚಿಂತಕರು, ಅದನ್ನ ತಾವೇ ಹೇಳಬೇಕು. ಆದರೆ ನನ್ನ ಒಂದು ಸಣ್ಣ ಗ್ರಹಿಕೆಗೆ ನೀವು ಹೇಳಿದಾಗ ಅದೇ ಸರಿ, ಒಂದು ರಚನೆ ಆಗುತ್ತೆ ಅದು ಒಡೆದ ಮೇಲೆ ಮತ್ತೆ ಮಾಡೋದು ರಚನೆ ಆಗುತ್ತೆ ಅನ್ನೋದೇ ಸರಿ. ಆದರೆ ಒಂದು ಯಾವುದೋ ಒಂದು ವ್ಯವಸ್ಥೆ ನಾವು ರಚನೆ ಮಾಡ್ತೀವಿ, ಮಾಡಿ ಕಟ್ಕೋತೀವಲ್ವಾ, ಕಟ್ಟಿಕೊಳ್ಳೋದು ಎದಕ್ಕೆ ಅಂದ್ರೆ ಅವ್ಯವಸ್ಥೆಯಿಂದ ಬಿಡುಗಡೆ ಮಾಡಿ ಸುವ್ಯವಸ್ಥೆ ಕಟ್ಟುವುದ ಕಡೆಗೆ ಸ್ಟ್ರಕ್ಚರಲಿಸಂ ಕಟ್ಕೋತೀವಿ. ಕಟ್ಟಿಕೊಂಡ ಮೇಲೆ ಅದು ಅದರೊಳಗಡೆ ಅಸ್ತವ್ಯಸ್ತತೆ ಮೂಡಿದರೆ ಮತ್ತೆ ಮುಂದೊಮ್ಮೆ ಅದನ್ನು ಒಡಿಬೇಕಾಗುತ್ತೆ. ಇದು ನಿರಂತರವಾಗಿ ಕಟ್ಟುವ ಒಡೆಯುವ ಕ್ರಿಯೆಗಳು ನಿರಂತರವಾಗಿ ಸಾಗುವ ಕ್ರಿಯೆಗಳಾಗಿರೋದ್ರಿಂದ ಪ್ರತಿ ವ್ಯಕ್ತಿಯೂ ಕೂಡ ಹೀಗೆ ಕಟ್ಟುವ ಮತ್ತು ಈಗ ನೋಡಿ, ಈಗ ಪಿತೃಪ್ರಧಾನ ವ್ಯವಸ್ಥೆ ಕುಟುಂಬವನ್ನ ಹೀಗೆ ಅಂತ, ವಿವಾಹ ವ್ಯವಸ್ಥೆ ಹೀಗೆ ಅಂತ ಕಟ್ಟಿತ್ತು, ಅದು ಅದರೊಳಗಡೆ ಮಹಿಳೆಯ ಅನನ್ಯತೆಯನ್ನ ಬಿಟ್ಟು ಹಾಗಾಗಿ ಅವರು ಪುನಾರಚಿಸಬೇಕಾಗುತ್ತೆ, ವಿವಾಹ ವ್ಯವಸ್ಥೆಯನ್ನು ಪುನಾರಚಿಸಬೇಕು. ಅದು ಮನುಸ್ಮೃತಿ ಪ್ರಕಾರ ಪೇಟ್ರಿಯಾರ್ಕಿ ವಿವಾಹ ವ್ಯವಸ್ಥೆ ಆಗೋಯ್ತು. ಅದನ್ನ ವಿವಾಹ ವ್ಯವಸ್ಥೆ ಅನ್ನೋದೇ ಸಮಾಜ ಶಾಸ್ತ್ರಜ್ಞರ ಪ್ರಕಾರ ಹೆಣ್ಣು ಗಂಡುಗಳ ಒಂದು ಅನನ್ಯತೆಯನ್ನ ಅವರ ಅನೇಕ ಅಸ್ತಿತ್ವವನ್ನು ಉಳಿಸುವುದಕ್ಕೋಸ್ಕರವಾಗಿ ಮನುಷ್ಯರು ಸಾಯೋದಕ್ಕಿಂತ ಮುಂಚೆ ಮನುಷ್ಯರನ್ನು ಸೃಷ್ಟಿಸಿ ಸಾಯಬೇಕು ಎಂಬ ಅಸ್ತಿತ್ವಕ್ಕಾಗಿ ಕಟ್ಟಿರೋದು. ಆದರೆ ಅದು ಪುರುಷರು ತಮಗೆ ಬೇಕಾದಂಗೆ ಬಳಸ್ಕೊಂಡಾಗ ಅದನ್ನು ಒಡಿಬೇಕಾಗುತ್ತೆ. ಮುಂದೆ ಅದನ್ನು ಕಟ್ಟುವ ಉದ್ದೇಶ ಏನೆಂದರೆ ಅವ್ಯವಸ್ಥೆಯ ಗೂಡಾಗಿರೋ ವ್ಯವಸ್ಥೆಯನ್ನ ಒಡೆದು ಪುನರ್ವ್ಯವಸ್ಥೆ ಮಾಡೋದು, ಮತ್ತೆ ಪುನರ್ವ್ಯವಸ್ಥೆ ಅದು ಅವ್ಯವಸ್ಥೆ ಆಗೋದ್ರೆ ಮತ್ತೆ ಅದನ್ನು ಒಡೆಯೋದು. ಈ ಒಡೆಯುವಿಕೆ ಕಟ್ಟುವಿಕೆ ನಿರಂತರ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇದು ಸ್ಟ್ರಕ್ಚರ್ ಅನ್ನೋದು ಹೀಗೆ ಈಗ ರಚನೆ ಮಾಡೋದು ಕೂಡ ಯಾಕೆ ಅಂದ್ರೆ ಇದು ನಾವು ಈಗ ಹಿಂದಿನವರು ಕಟ್ಟಿರುವ ರಚನೆ ಅದು ಕಟ್ಟುವಾಗ ಚೆನ್ನಾಗಿತ್ತೇನೋ ಅದು, ಆದರೆ ಆಚರಣೆ ಮಾಡುವಾಗ ಅದು ಸರಿ ಹೋಗಿಲ್ಲ, ಅದು ಯಾವುದೋ ಹಿತಾಸಕ್ತಿಗಳು ಸೇರಿಕೊಂಡಿವೆ, ಆದ್ದರಿಂದ ಮತ್ತೆ ಅದನ್ನು ಒಡೆಯೋಣ. ಅದು ಮುಕ್ತವಾದ ಎಲ್ಲ ಜಾತಿ ಜನರಿಗೂ ಎಲ್ಲ ಹೆಣ್ಣು ಗಂಡು ಎಲ್ಲರಿಗೂ ಕೂಡ ಸಮಾನವಾಗಿ ಇರೋ ವ್ಯವಸ್ಥೆ ಆಗಿದ್ರೆ ಇಟ್ಕೊಳ್ಳೋಣ. ಎಲ್ಲೆಲ್ಲಿ ಊನಾಗಿದೆ, ಎಲ್ಲೆಲ್ಲಿ ಏರುಪೇರು ಇದೆ ಅದನ್ನು ಒಡೆಯೋಣ, ಮತ್ತೆ ಕಟ್ಟೋಣ, ಮತ್ತೆ ಅದು ಹಾಗಾದ್ರೆ ಅದನ್ನು ಒಡೆಯೋಣ. ಹೀಗೆ ಒಡೆಯುವ ಮತ್ತು ಕಟ್ಟುವ ಪ್ರಕ್ರಿಯೆ ನಿರಂತರ ಅನ್ನೋದು ಈ ಅರ್ಥದಲ್ಲಿ ಗ್ರಹಿಸಬಹುದು ಅಂತ ಅನ್ನಿಸ್ತದೆ. ಮೂರನೇದು ಧರ್ಮ ಮತ್ತು ಭಕ್ತಿಯ ಸಂಗತಿಗಳು, ಅದು ಸೂಪಿಯಲ್ಲಿ ಇಲ್ವಾ ಇದೆ ಸರ್. ನನ್ನ ಗ್ರಹಿಕೆ ಪ್ರಕಾರ ಬೌದ್ಧ ಧರ್ಮದಲ್ಲಿ ಕೂಡ ಬೌದ್ಧ ಧರ್ಮ ಒಂದು ಮುಂದೆ ಬುದ್ಧ ಇರುವಾಗ ಅದು ಚಲನಶೀಲವಾಗಿತ್ತು. ಆನಂತರದ ಅನುಯಾಯಿಗಳು ಅದನ್ನು ಬೆಳೆಸುವ ಸಂದರ್ಭದಲ್ಲಿ ಅದು ಮಠ್ಯವಾಗಿ ಕೂಡ ಮುಂದುವರಿಬಹುದು. ಆದರೆ ಅದರೊಳಗೂ ಕೂಡ ಕೆಲವು ಭಕ್ತಿ ಪರಂಪರೆಯವರು ಬರ್ತಾರೆ, ಅಲ್ಲಿಯೂ ಬರ್ತಾರೆ ಭಕ್ತಿ ಪರಂಪರೆಯ ಸಂತರು ಬಂದು ಅವರು ಕೂಡ ಈ ತರದ ಅನುಭವ ಪರಂಪರೆಗಳನ್ನ ಅಲ್ಲಿ ಕೂಡ ಸೃಷ್ಟಿಸ್ತಾರೆ. ಜೈನಿಸಂ ದಲ್ಲಿ ಕೂಡ ಬರ್ತಾರೆ, ಜೈನದಲ್ಲಿ ಕೂಡ ನೀವು
ಆದಿಪುರಾಣ ಮೊದಲಾದ ಒಂದು ರೀತಿಯ 24 ತೀರ್ಥಂಕರ ಪುರಾಣ ಕಥನ ಹೇಳುವ ಮಾದರಿಯ ಸಾಂಸ್ಥಿಕ ಜೈನ ಧರ್ಮ, ಅದರಲ್ಲಿ ದಿಗಂಬರ ಪಂಥ, ಶ್ವೇತಾಂಬರಿ ಪಂಥ ಇತ್ಯಾದಿಗಳಲ್ಲಿ ಇದ್ದಾಗಲೂ ಕೂಡ ಇನ್ನೊಂದು ನಮ್ಮ ಹಂಪ ನಾಗರಾಜ್ ಅವರು ಒಂದು ಯಾಪನೀಯ ಪಂಥ ಅಂತ ಹೇಳ್ತಾರೆ, ಅದು ಭಕ್ತಿ ಪಂಥ. ಹೀಗೆ ಇಸ್ಲಾಂ ಮೂಲಭೂತವಾದಿ ಒಂದು ಇರೋದಾದ್ರೆ ಸೂಫಿ ಅನ್ನೋದು ಅದರೊಳಗಡೆ ಇರುವ ಭಕ್ತಿ ಪಂಥ. ಹೀಗೆ ಪ್ರತಿ ಧರ್ಮಗಳಲ್ಲಿಯೂ ಕೂಡ ಒಂದೊಂದು ಭಕ್ತಿ ಪರಂಪರೆಗಳು ಇವೆ. ಅದನ್ನ ನಾವು ಮೂಲ ಸ್ಥಾಪಿತ ಧರ್ಮಜವನ್ನ ಬಿಡಿಸಿಕೊಂಡಿರುವ ಪರಂಪರೆಗಳಂತ ಗ್ರಹಿಸಬೇಕು. ಇವು ನಮಗೆ ಇವು ಪ್ರಾಕ್ಟಿಕಲ್, ಇವು ಭಕ್ತಿ ಪರಂಪರೆಗಳು ಪ್ರಾಕ್ಟಿಕಲ್ಲು. ಆದರೆ ಸ್ಥಾಪಿತ ಪರಂಪರೆಗಳೇನಿವೆ ಅಲ್ಲ ಅವು ಮೂಲಭೂತವಾದಿ ಅಂತ ಒಂದು ನನ್ನ ಗ್ರಹಿಕೆ ಸರ್, ತಾವು ಗಮನಿಸಬಹುದು. ಹೀಗೆ ಭಕ್ತಿ ಮತ್ತು ಧರ್ಮವನ್ನ ಧರ್ಮ ಒಂದು ಯಾವುದೋ ಕಾಲದಲ್ಲಿ ಸೃಷ್ಟಿಯಾಗಿರುವ ಸ್ಥಾಪಿತ ಹಿತಾಸಕ್ತಿ ಇದು, ಆದರೆ ಭಕ್ತಿ ಅನ್ನೋದು ಚಲನಶೀಲವಾಗಿ ಪ್ರಾಕ್ಟಿಕಲ್ ಆಗಿ ಮನುಷ್ಯನ ಅನುಭವಗಳಿಗೆ ಅವಕಾಶ ಕೊಡುವ ಚಾರಿತ್ರಿಕ ಸೃಷ್ಟಿಯಾಗಿರೋದ್ರಿಂದ, ಅಥವಾ ನೀವೇ ಈ ಈ ಸಿರೀಸು ಸೃಷ್ಟಿ ಮಾಡಿರೋದು ಈ ತರ ಚಾರಿತ್ರಿಕ ಅನೇಕ ಜ್ಞಾನ ಪರಂಪರೆಗಳ ಕುರಿತಾಗಿದೆ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ಹಾಗೆ ಅರ್ಥ ಮಾಡ್ಕೊಳ್ಳಕ್ಕೆ ಬಯಸ್ತೀನಿ ಸರ್. ಅದೇ ಕೊನೆಯದಾಗಿ ಸರ್, ಸಮಯ ಆಗ್ತಾ ಇದೆ. ಹೌದು ಸರ್, ನೀವು ಹೇಳಿದ ಕೊನೆಯ ಸಾಧನೆ ಒಂಚೂರು ಮುಂದುವರಿಸಿ ಇದನ್ನು ಇನ್ನಷ್ಟು ತಿಳುವಳಿಕೆಯಾಗಿ ನಾವು ತಿಳ್ಕೊಳ್ಬಹುದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹೌದು ಹೌದು ಸರ್. ಈಗ ಇಲ್ಲಿ ಈ ತರದ ಪರಂಪರೆಗಳನ್ನೆಲ್ಲ ನಾವು ಗಮನಿಸಿದ್ರೆ ಅದು ಏನಾಗುತ್ತಂದ್ರೆ ನಿತ್ಯವೂ ಚಲಿಸ್ತಾ ಇರುತ್ತೆ. ಯಾಕಂದ್ರೆ ಇದಕ್ಕೊಂದು ಸಂಚಾರಿ ಗುಣ ಇದೆ. ಈ ಸಂಚಾರಿ ಗುಣದಲ್ಲಿ ಅದು ಏನ್ ಮಾಡುತ್ತೆ ಅಂದ್ರೆ ಬೇರೆಯವುಗಳ ಜೊತೆಯೂ ಕೂಡ ಕೂಡುತ್ತೆ, ಕೂಡ್ತಾ ಕೂಡ್ತಾ ಅದು ಗಮಿಸ್ತಾ ಹೋಗುತ್ತೆ. ಸೊ ಹಾಗೆ ಕೂಡುವ ಗಮಿಸುವ ಈ ಪ್ರಕ್ರಿಯೆಯಲ್ಲಿ ರಚನೆ ಆದರೂ ಕೂಡ ಆ ರಚನೆ ಸ್ಥಿರವಾದ ರಚನೆ ಅಲ್ಲ, ಅದು ನಾಳೆಗೆ ಮತ್ತೆ ಪುನರ್ರಚನೆ ಆಗುತ್ತೆ, ನಾಡಿದ್ದಿಗೆ ಮತ್ತೆ ಪುನರ್ರಚನೆ ಆಗುತ್ತೆ. ಹಾಗಾಗಿ ಕನಕದಾಸರು ಹೇಳುವ ನಿತ್ಯ ಜ್ಞಾನಿ ಆಗುವುದು, ಆ ನಿತ್ಯ ಜ್ಞಾನಿ ಆಗುವುದು ಅಂದ್ರೆ ಜ್ಞಾನವನ್ನು ಮತ್ತೆ ಮತ್ತೆ ಹೊಡಿತಾ 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 ಹೋಗುತ್ತೆ. ಸೊ ಹಾಗಾಗಿ ಆ ತರದ ಒಂದು ಪ್ರಕ್ರಿಯೆ ಅದು ಸಾಂಸ್ಥಿಕ ರಚನೆಯನ್ನು ನಿರಾಕರಿಸಿಬಿಡುತ್ತೆ. ಯಾಕಂದ್ರೆ ಇದು ಟೆಕ್ಸ್ಚುಲೈಸೇಷನ್ ನ ಪ್ರಾಸೆಸ್ಗೆ ಒಳಗಾಗುವುದಿಲ್ಲ, ಅದು ಕ್ಷಣಿಕ ಮಾತ್ರ ಆಗಿರುತ್ತೆ, ತತ್ಕಾಲದಲ್ಲಿ ಮಾತ್ರ ಇರುತ್ತೆ. ಸೊ ತತ್ಕಾಲದಲ್ಲಿ ಇರುವಂತದ್ದು ತತ್ಪೂರ್ವದಲ್ಲಿ ಇದ್ರೂ ಕೂಡ ಆ ತತ್ಪೂರ್ವದಕ್ಕೂ ತತ್ಕಾಲಕ್ಕೂ ವ್ಯತ್ಯಾಸಗಳಿದ್ದೇ ಇರುತ್ತೆ, ನಾಳೆಗೆ ಅದು ಮತ್ತೆ ಮತ್ತೆ. ಹಾಗಾಗಿ ಕಾಲಜ್ಞಾನ ಅನ್ನೋದು, ಕಾಲಜ್ಞಾನ ಬಹಳ ವಿಶೇಷವಾಗಿರೋದು, ನನಗೆ ಅದು ಬಹಳ ಕುತೂಹಲದ. ಯಾಕಂದ್ರೆ ಕಾಲಜ್ಞಾನ ಅನ್ನೋದು ಕಾಲ ಅದು ನಿಂತ ಕಾಲ ಅಲ್ಲ, ಸ್ಥಿರವಾದ ಕಾಲ ಅಲ್ಲ, ಅದು ಹರಿತಾ ಇರುವಂತಹ ಕಾಲ. ಸೊ ಹಾಗಾಗಿ ನಮ್ಮ ಇಡೀ ಪರಂಪರೆಯಲ್ಲಿ, ಯಾಕಂದ್ರೆ ವೆಸ್ಟ್ನವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನು ವಿಭಾಗಗಳನ್ನು ಮಾಡಿದ್ರು. ಯಾಕಂದ್ರೆ ಗತದ ಜೊತೆಗೆ ನಾವು ಸಂಬಂಧವನ್ನು ಕಳಚಿಕೊಳ್ಳದಿದ್ರೆ ನಾವು ಆಧುನಿಕರಾಗುವುದಿಲ್ಲ, ನಾಗರಿಕರಾಗುವುದಿಲ್ಲ ಅಂತ. ಬಟ್ ನಮ್ಮಲ್ಲಿ ಆ ತರ ಅಲ್ಲ, ನಮ್ಮಲ್ಲಿ ಕಾಲ ಅದು ತ್ರಿಕಾಲವೂ ಕೂಡ, ಅದು ಒಂದನ್ನೊಂದನ್ನು ಒಳಗೊಂಡಂತಹ ಕಾಲ. ಸೊ ಹಾಗಾಗಿ ಒಂದನ್ನೊಂದನ್ನು ಒಳಗೊಂಡಂತಹ ಕಾಲ ಅದು ಕಾಲಜ್ಞಾನವಾಗಿರುತ್ತೆ. ಯಾಕಂದ್ರೆ ಅದು ನಿತ್ಯವೂ ಚಲನೆಗೆ ಈಡಾಗುವಂಥದ್ದು, ಅದು ನಿತ್ಯವೂ ಸಂಚರಿಸುವಂಥದ್ದು. ಸೊ ಹಾಗಾಗಿ ಈ ಬಗೆಯ ಒಂದು ಸಂಚಾರದ ಅಥವಾ ಒಂದು ಯಾನದ, ಅದು ಇನ್ನೊಂದರ ಜೊತೆ ಕೂಡುವ ಗಮಿಸುವ, ಸೊ ಈ ತರದ ಒಂದು ಮುಂದುವರಿಯುವ ಈ ಬಗೆಯ ಪರಂಪರೆ ಇದೆ ಅಲ್ವಾ, ಇದು ಸಾಂಸ್ಥಿಕ ರಚನೆಗೆ ಬಹಳ ಭಿನ್ನವಾಗಿರುವಂಥದ್ದು. ಸೊ ಆ ಬಗೆಯಲ್ಲಿ ನಾವು ಇದನ್ನು ಗ್ರಹಿಸಬಹುದು. ಸೊ ಅಂತಹ ಒಂದು ತಿಳುವಳಿಕೆ ನಿಮ್ಮ ಉಪನ್ಯಾಸದಿಂದ ನಮ್ಗೆಲ್ಲ ಬಂದಿದೆ ಅಂತ ನಾವು ಅನ್ಕೊಳ್ತಾ ಇದ್ದೀನಿ. ಈ ತರದ ಆಕರಗಳನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಸೊ ಆ ಬಗೆಯಲ್ಲಿ ಆ ತರದ ಆಕರಗಳನ್ನು ಮುಂದಿಟ್ಟಂತಹ, ಆಕರಗಳ ಸಂಯೋಜನೆಯನ್ನು ನೀವು ಮಾಡಿದಂತಹ ಮತ್ತು ಅದನ್ನು ನಿರೂಪಿಸಿದಂತಹ ಕ್ರಮದಲ್ಲಿ ಒಂದ್ ಬಗೆಯ ತಿಳುವಳಿಕೆಗಳು ಕೂಡ ನಮ್ಮಲ್ಲಿ ಮೂಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅಂತಹ ಅವಕಾಶವನ್ನು ಕಲ್ಪಿಸಿದ ತಮಗೂ ನಾನು ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಇದುವರೆಗೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಆಯೋಜಿಸಿರುವಂತಹ ಭಕ್ತಿ ಬಹು ಅಭಿವ್ಯಕ್ತಿ ಕುರಿತ ವಿಶ್ವ ಸರಣಿ ಉಪನ್ಯಾಸ ಮಾಲಿಕೆಯಲ್ಲಿ 26ನೆಯ ಉಪನ್ಯಾಸವಾಗಿ ಅಮರ ಕಲ್ಯಾಣ ಪರಂಪರೆ ಮತ್ತು ಮಂಟೆಸ್ವಾಮಿ ಪರಂಪರೆ ವಿಷಯ ಕುರಿತು ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಶಿವಾನಂದ ವಿರಟ್ಟಮಠ ಅವರು ಬಹಳ ಸುದೀರ್ಘವಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ವತಿಯಿಂದ ಹಾಗೂ ಭಾರತೀಯ ಭಾಷಾ ಸಂಸ್ಥೆಯ ವತಿಯಿಂದ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವೀಕ್ಷಕ ವೃಂದದವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ಹಾಗೆ ಇಂತಹ ಒಂದು ಕಾರ್ಯಕ್ರಮದ ಆಯೋಜನೆಗೆ
ಕಾರಣರಾಗಿರ್ತಕ್ಕಂಥವರು. ಹಾಗೆ ಭಕ್ತಿ ಪರಂಪರೆಯನ್ನ ಕುರಿತು ಸಂಶೋಧನೆಯನ್ನ ಕೈಗೊಳ್ತಕ್ಕಂಥ ಎಲ್ಲ ವಿದ್ವಾಂಸಕರಿಗೆ, ಸಂಶೋಧಕರಿಗೆ ಮತ್ತು ಆಸಕ್ತ ವಿದ್ಯಾರ್ಥಿಗಳಿಗೆ ಖಂಡಿತ ಇದೊಂದು ಆಕರ ಸಾಮಗ್ರಿಯಾಗಿ ನೆಲೆ ನಿಲ್ತದೆ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಶಿವರಾಮ್ ಶೆಟ್ಟಿ ಕೂಡ ತುಂಬುಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶೈಲೇಂದ್ರ ಮೋಹನ್ ಅವರು, ಅವರು ಕೂಡ ನಮ್ಮ ಶಾಸ್ತ್ರೀಯ ಕನ್ನಡ ವತಿಯಿಂದ ತುಂಬುಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಶಾಸ್ತ್ರೀಯ ಕನ್ನಡದ ಹಾಗೆ ಭಾರತೀಯ ಭಾಷಾ ಸಂಸ್ಥೆಯ ಎಲ್ಲ ಉಪನಿರ್ದೇಶಕರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮುಖ್ಯವಾಗಿ ಉಮಾರಾಣಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ಶಾಸ್ತ್ರೀಯ ಕನ್ನಡ ವತಿಯಿಂದ ತುಂಬುಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬ ರೂವಾರಿಗಳು ಆಡಳಿತಾತ್ಮಕ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣ ಚೌಧರಿ ಅವರು, ಅವರು ಕೂಡ ನಮ್ಮ ಶಾಸ್ತ್ರೀಯ ಕನ್ನಡ ವತಿಯಿಂದ ತುಂಬುಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಮತ್ತೊಬ್ಬ ರೂವಾರಿಗಳು ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಧರ್ಮೇಶ್ ಫರ್ನಾಂಡಿಸ್ ಅವರು, ಅವರು ಕೂಡ ನಮ್ಮ ಕೇಂದ್ರದ ವತಿಯಿಂದ ತುಂಬುಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಭಾರತೀಯ ಭಾಷಾ ಸಂಸ್ಥಾನ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಎಲ್ಲ ಸಿಬ್ಬಂದಿಗಳಿಗೆ, ಬೋಧನಾ ಸಿಬ್ಬಂದಿಗಳಿಗೆ, ತಾಂತ್ರಿಕ ವರ್ಗದ ಸಿಬ್ಬಂದಿಗಳಿಗೆ ಹಾಗೂ ಶಾಸ್ತ್ರೀಯ ಕನ್ನಡದ ಎಲ್ಲ ಸಹ ಸಂಶೋಧಕರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಆನ್ಲೈನ್ನಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ, ಎಲ್ಲ ಕನ್ನಡದ ಮನುಷ್ಯರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಸರಣಿ ಉಪನ್ಯಾಸ ಕಾರ್ಯಕ್ರಮದ ಎಲ್ಲ ಆಹ್ವಾನ ಪತ್ರಿಕೆಯನ್ನ ಬಹಳ ಅಚ್ಚುಕಟ್ಟಾಗಿ ಮುದ್ರಿಸಿ ಕೊಡ್ತಾ ಇರ್ತಕ್ಕಂಥವ್ರು NTM ನಂದಕುಮಾರ್ ಅವರು, ಅವರು ಕೂಡ ಶಾಸ್ತ್ರೀಯ ಕನ್ನಡ ವತಿಯಿಂದ ತುಂಬುಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಮತ್ತೊಬ್ಬ ತಾಂತ್ರಿಕ ಸಿಬ್ಬಂದಿ ಆಗಿರ್ತಕ್ಕಂಥ ಮನೋಹರ್ ಸರ್ ಅವರು ಕೂಡ ಈ ಒಂದು ಅಚ್ಚುಕಟ್ಟಾಗಿ ಈ ಎಲ್ಲ ಪತ್ರಿಕೆಗಳನ್ನ ಅವರು ಅಂಗವಾಗಿ ಮುದ್ರಿಸಿ ಕೊಡ್ತಾ ಇದ್ದಾರೆ. ಅವ್ರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಇಡೀ ವಿಶ್ವಸರಣಿ ಮಾಲಿಕೆಯ ಸಂಪೂರ್ಣ ಯಶಸ್ವಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥವರು ನಮ್ಮ CAL ತಾಂತ್ರಿಕ ಸಿಬ್ಬಂದಿ ವರ್ಗದವರು, ಅವರು ಕೂಡ ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಪವನ್ ಅವರಿಗೆ ಮತ್ತು ತೇಜಸ್ ಅವರಿಗೆ, ಎಲ್ರಿಗೂ ಕೂಡ ತಾಂತ್ರಿಕ ಸಿಬ್ಬಂದಿಗಳಿಗೆ, ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಇದಕ್ಕೆ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು 26ನೇ ಉಪನ್ಯಾಸ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನೀರು